नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमाद्यनीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ओम। महाभारत चिंतकरिगे हृत्पूर्वकवाद वंदनेगळु। ಮನುಷ್ಯನ ಏರಿಳಿತಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಪರಿಚಯಿಸಿಕೊಡುವಂತಹ ಈ ಘಟನಾವಳಿಗಳ ನಡುವೆ ನಮ್ಮ ಕಥೆಯೂ ಸೇರಿದೆ ಅನ್ನುವುದನ್ನು ಯೋಚನೆ ಮಾಡುವಂತೆ ಮಾಡಿದರೆ ಆಗ ಆ ಕಥೆಯ ಅಧ್ಯಯನದ ಸಾರ್ಥಕ್ಯ ನಾವು ಅನುಭವಿಸ್ತೇವೆ. ಸಂಜಯ ಧೃತರಾಷ್ಟ್ರನ ಪರವಾಗಿ ಬಂದು ಪಾಂಡವರಿಗೆ ಎಚ್ಚರಿಕೆಯನ್ನು ಕೊಡಬೇಕು, ಸಂದೇಶ ಕೊಡಬೇಕು, ಆ ಸಂದೇಶ ಎಚ್ಚರಿಕೆಯಾಗಿರಬೇಕು ಅನ್ನೋ ರೀತಿಯಲ್ಲಿ ಬಂದ. ಬಂದು ಎಲ್ಲ ನೀವು ಹೇಗಿದ್ರು ಅನುಭವಿಸಿದ್ರಲ್ಲ ಇಷ್ಟು ದಿವಸ, ಇನ್ನೂ ನೀವೇ ಅನುಭವಿಸಿ ಅಂದರೆ ಆಗ ಅದು ಅಷ್ಟೇ ಹೇಳಿದರೆ ಬಹುಶಃ ಒಪ್ಕೊಂಬಿಡ್ತಿದ್ರು ಏನು. ನೀವು ಯುದ್ಧ ಮಾಡಿದರೆ ಅಧರ್ಮ ಆಗುತ್ತೆ ಅಂತ ಯಾವಾಗ ಹೇಳಿದ್ನು ಆಗ ಧರ್ಮರಾಜನಿಗೆ. ಯಾಕೆಂದರೆ ಅವನು ಧರ್ಮ, ಅವಡಲ್ಲೇ ಜಗಳ ಆದಾಗ್ಲೂ ಪರಸ್ಪರ ಮಾತುಕತೆ ಬಂದಾಗಲೂ ನಾನು ಧರ್ಮ ಮಾಡೋದು ಧರ್ಮ ನನ್ನನ್ನು ರಕ್ಷಣೆ ಮಾಡಲಿ ಅಂತಲ್ಲ, ಧರ್ಮ ನನಗೆ ಮಾಡೋದು ಇಷ್ಟ, ಅದು ಮಾಡ್ತಾ ಇದ್ರೆ ನನಗೆ ತೃಪ್ತಿ ಆಗುತ್ತೆ, ಅಷ್ಟಕ್ಕೋಸ್ಕರ ಮಾಡ್ತೇನೆ ಅಂತ ಬದುಕಿದವನಿಗೆ ನೀನು ಹೀಗೆ ಮಾಡಿದರೆ ಅಧರ್ಮ ಆಗುತ್ತೆ ಅಂತ ಹೇಳಿದ್ರೆ ಬೇಜಾರಾಗುತ್ತೋ ಇನ್ನು. ತಕ್ಷಣ ಅದಕ್ಕೆ ಪ್ರತ್ಯುತ್ತರವನ್ನು ಚೆನ್ನಾಗಿ ಕೊಟ್ಟ. ಕೂಡಲೇ ಕೃಷ್ಣನು ಅದಕ್ಕೆ ಸಾಥ್ ನೀಡಿದ. ಧರ್ಮರಾಜ ಹೇಳಿದ್ರಲ್ಲಿ ಒಂದು ಅಂಶವೂ ತಪ್ಪಿಲ್ಲ. ನೀನು ಏನು ತಿಳ್ಕೊಂಡಿದ್ದಿ ಧರ್ಮದ ಬಗ್ಗೆ? ಧರ್ಮರಾಜನಿಗಿಂತ ಜಾಸ್ತಿನ? ನನಗಿಂತ ಜಾಸ್ತಿನ? ನೀನು ಹಾಗೆ ಮಾತಾಡಿ ತಪ್ಪು ಅಂತ ಇಡೀ ವರ್ಣಾಶ್ರಮ ಧರ್ಮಗಳ ಅನೇಕ ಪರಿಚಯ ಕೊಟ್ಟು ಆಪದ್ಧರ್ಮ ಇತ್ಯಾದಿ ಕರ್ತವ್ಯಗಳ ಪರಿಚಯವನ್ನು ಕೊಟ್ಟ. ಹಾಗಾಗಿ ಸಂಜಯ ಸ್ವಲ್ಪ ಸುಮ್ಮನಾದ. ಆಮೇಲೆ ಅವನನ್ನು ಅಷ್ಟು ಹಿಂಡಿ ಹಿಪ್ಪೆ ಮಾಡುವುದು ಸರಿ ಹೋಗಲ್ಲ ಅಂತ ಯುಧಿಷ್ಠಿರ ಹೋಗುವಾಗ ಏನು ಸಂದೇಶ ಕೊಡಬೇಕು ಅದರ ಬಗ್ಗೆ ಮಾತಾಡ್ತಾನೆ. ಒಂದಂತೂ ಹೇಳುವುದೇನು ಅಂತಂದರೆ, ವನಂ ರಾಜ ಧೃತರಾಷ್ಟ್ರಸ್ಥ ಪುತ್ರ ಸಿಂಹಾವನೇ ಸಂಜಯ ಪಾಂಡವೇಯಾಹ ಸಿಂಹಾಭಿಗುಪ್ತಂ ನವನಂ ವಿನಶ್ಯೇತ್ ಸಿಂಹೋ ನನಶ್ಯೇತ್ ವನಾಭಿಗುಪ್ತಃ. ಧೃತರಾಷ್ಟ್ರ, ನಿನ್ನ ಮಕ್ಕಳ ಜೊತೆಗೆ ನಿನ್ನ ವ್ಯಾಪ್ತಿ ಅಂತನ್ನುವಂಥದ್ದು ಒಂದು ಕಾಡಿದ್ದ ಹಾಗೆ. ಆ ಕಾಡಿಗೆ ಸಿಂಹ ಅನ್ನುವುದು ಒಂದು ಚೆಲು, ಕಾಡು ಅಂತ ಖುಷಿ. ವನರಾಜ ಅಂತ ಅವನನ್ನು ಕರೆದು, ವನವೇ ಇಲ್ಲದಿದ್ದರೆ ರಾಜ ಎಲ್ಲಿ? ಹಾಗಾಗಿ ಕಾಡಿಗೆ ರಾಜ ಅಂತ ಕರಿಬೇಕಾದ್ರೆ ಕಾಡಿರ್ಬೇಕು. ವನ ಅಂಥ ಒಂದು ಸೊಬಗನ್ನು ಪಡೆಯುವುದೇ ಅಲ್ಲಿ ಅನೇಕ ಥರದ ಕಾಡು ಮೃಗಗಳಿದ್ರೆ ಮಾತ್ರ, ಇದ್ದೇ ಇರ್ತಾರೆ ಸಾಮಾನ್ಯ. ಹಾಗೊಂದು ಕಾಡು ಮೃಗಗಳ ವ್ಯವಸ್ಥೆಯ ಜೊತೆಗೆ ಸಿಂಹ ಇರುವುದರಿಂದ ಕಾಡು ಉಳಿಯುತ್ತೆ. ಅಲ್ಲಿಗೆ ಯಾರು ಕಡಿಲಿಕ್ಕೆ ಬರಲ್ಲ, ಅಲ್ಲಿಗೆ ಯಾರು ಕೂಡ ಅನ್ಯಾಯ ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಕಾಡಿನ ವ್ಯವಸ್ಥೆಯನ್ನ ಸಿಂಹ ಕಾಪಾಡುತ್ತೆ. ಸಿಂಹದ ಅಸ್ತಿತ್ವಕ್ಕೆ ಕಾಡು ಬೇಕಾಗುತ್ತೆ. ಹಾಗಾಗಿ ನಾವು ಸಿಂಹಗಳಿದ್ದ ಹಾಗೆ ನೀವು ಕಾಡುಗಳಿದ್ದ ಹಾಗೆ, ಅದರಿಂದಾಗಿ ಅಂದರೆ ಕಾಡೇನು ಚಿಕ್ಕದಲ್ಲ. ಕಾಡು ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಳ್ಳೆ ಅರ್ಥ ಇದೆ. ವನ ಅಂತ ಶಬ್ದ, ವನ ಅಂತಂದರೆ ಸೇವನೀಯ ಅಂತ ಅರ್ಥ. ದೇವರಿಗೊಂದು ಹೆಸರಿದೆ, ತದ್ವನ ಮಿತ್ಯುಪಾಸೀತ ಅಂತ ದೇವರಿಗೊಂದು ಹೆಸರು. ತದ್ವನನೀಯಂ ತದ್ವನಂ ಅಂತೆಲ್ಲ ದೇವರ ಸುಂದರವಾದ ಹೆಸರಿದೆ. ಅಂದರೆ ಅತ್ಯಂತ ಭಕ್ತಿ ಮಾಡಲಿಕ್ಕೆ ಯೋಗ್ಯವಾದ, ಅತ್ಯಂತ ಪೂಜೆಗೆ ಯೋಗ್ಯವಾದ, ಅಥವಾ ಅತ್ಯಂತ ಗೌರವಕ್ಕೆ ಅರ್ಹವಾದ ಜಾಗ ಅದು ವನ. ದೇವರನ್ನು ಕೂಡ ತದ್ವನಂ, ಅದು ವ್ಯಾಪಿಸಿದ ದೊಡ್ಡ ಪೂಜನೀಯವಾದ ವಸ್ತು, ಯಾರೂ ಕೂಡ ಬಿಡ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ದೊಡ್ಡ ವನನೀಯ ವಸ್ತು. ಆದ್ದರಿಂದಾಗಿ ಭಗವಂತನಿಗೆ ವನ ಅಂತ ಕರೀತಾರೆ. ಇಲ್ಲಿ ಪಾಂಡವರನ್ನ ಸಿಂಹಕ್ಕೆ ಹೋಲಿಸಿ, ಕೌರವರನ್ನ ಕಾಡಿಗೆ ಹೋಲಿಸಿ ಹೇಳ್ತಾರೆ. ಅವರು ಇಬ್ಬರೂ ಪರಸ್ಪರ ಒಟ್ಟಿಗಿದ್ರೆ ಮಾತ್ರ ಕಾಡು ಉಳಿಯುತ್ತೆ, ಸಿಂಹಗಳು ಉಳಿತಾವೆ ಅನ್ನೋದನ್ನಿಷ್ಟನ್ನು ಹೇಳಿ ನಿರ್ವನೋ ಬದ್ಧತೆ ಸಿಂಹ. ವನ ಹೋಯಿತು ಅಂದರೆ ಸಿಂಹ ಹತ್ಯೆಗೀಡಾಗುತ್ತೆ. ನಿಸ್ಸಿಂಹ ಬದ್ಧತೆ ವನಂ, ಸಿಂಹಗಳು ಇಲ್ಲದೇ ಹೋದಾಗ ಆಗ ಕಾಡು ಕೂಡ ಬರಿದಾಗುತ್ತೆ. ಕಾಡಿಗೆ ಅರ್ಥವೂ ಇರಲ್ಲ, ಕಾಡನ್ನು ಎಲ್ಲರೂ ಕೂಡ ಕಡಿಲಿಕ್ಕೆ ಮಂಗಗಿಂಗ ಎಲ್ಲ ಇದ್ದರೆ ಅದನ್ನು ಯಾರು ಕೂಡ ದೊಡ್ಡದಾಗಿ ನಮಗೇನೋ ಭಯ ಆಗುತ್ತೆ ಅಂತ ಹೆದರಲ್ಲ. ಅವುಗಳು ಮಾಡ್ತಾವೆ, ಆದರೂ ಅವುಗಳ ವ್ಯವಹಾರ ಭಯ ಅಂತ ಇರುವುದಿಲ್ಲ. ಅದಕ್ಕೇನಾದರೂ ಬೇರೆ ಬಲೆ ಇಲ್ಲ ಏನಾದರೂ ಹಾಕಿ ಮಾಡಿಬಿಡ್ತಾರೆ, ತೊಂದರೆ ಮಾಡಿಬಿಡ್ತಾರೆ. ಆದ್ದರಿಂದಾಗಿ ಲತಾ ಧರ್ಮ ಧಾತ್ವರಾಷ್ಟ್ರ
ಧಾರ್ತರಾಷ್ಟ್ರಾಹ ಸಾಲಾ ಸಂಜಯ ಪಾಂಡವಾಹ ನನತಾ ವರ್ಧತೆ ಜಾತು ಮಹಾದ್ರುಮಂ ಅನಾಶ್ರಿತ. ಒಂದು ಬಳ್ಳಿಗೆ ಆಶ್ರಯವೇ ಉದ್ದಕ್ಕೆ ಬೆಳೆಯುವ ಸಾಲದ ಮರ. ಲತೆಗೆ ಅಸ್ತಿತ್ವ ಬರುವುದೇ ಮರಗಳಿಂದ. ಲತೆ ಚೆನ್ನಾಗಿ ಆ ಮರವನ್ನು ಆಲಿಂಗಿಸಿಕೊಂಡಿದ್ರೆ ಆವಾಗ ಲತೆಗೊಂದು ಅರ್ಥ ಬರುತ್ತೆ. ಅದಕ್ಕೆ ಅವರು ಹೇಳಿದ್ದು ನಲತಾವರ್ಧತೆ ಜಾತು. ಮರ ಇಲ್ಲ ಅಂತಂದರೆ ಬಳ್ಳಿ ಬಳ್ಳಿಯೂ ಕೂಡ ಬೆಳೆಯುವುದಿಲ್ಲ. ಬಳ್ಳಿಗಳು ಇಲ್ಲದೇ ಇದ್ರೆ ಲತ ಮರಗಳಿಗೂ ಒಂದು ಚಂದ ಇರುವುದಿಲ್ಲ. ಮರಕ್ಕೆಲ್ಲ ಇಲ್ಲಾಂದ್ರೆ ಬರೀ ಬುಡಬೋಳಿರುತ್ತೆ. ಆಕಾಶ ಮೇಲ್ಗಡೆ ಹಿಂಗೆಲ್ಲ ಚೆನ್ನಾಗಿ ತಳಿರು ತೋರಣದಿಂದ ಕೂಡಿರುತ್ತೆ. ಆದರೆ ಈ ಮರ ಇದ್ರೆ ಅದರ ಬುಡವು ಕೂಡ ಅಲಂಕಾರಯುತವಾಗಿ ಅಲ್ಲಲ್ಲಿ ಹೂ ಬಿಟ್ಟು ಅದರ ತೆನೆಗಳಿಂದ ಚೆನ್ನಾಗಿ ಪರಿಶೋಭಿಸುತ್ತೆ. ಹಾಗಾಗಿ ಪರಸ್ಪರ ಒಂದಕ್ಕೊಂದು ಸಂಬಂಧ ಇರುವಂತಹ ರೀತಿಯಲ್ಲಿ ಪಾಂಡವರು ಮರಗಳಾಗಿ ನೀವು ಲತೆಗಳಾಗಿ ನಮ್ಮನ್ನು ಆಶ್ರಯಿಸಲೇಬೇಕು. ನಾವಿಲ್ಲ ಅಂದರೆ ನಿಮ್ಗೆ ಉಳಿವಿಲ್ಲ. ಅಳಿವೇ ನಿತ್ಯ ಧರ್ಮ. ಸ್ಥಿತಾಶ್ರಮೇ ಸ ಮಹಾತ್ಮನಃ ಪಾಂಡವ ಧರ್ಮಚಾರಿಣ ಯೋಧಾ ಸಮರ್ಥಸ್ತದ್ವಿದ್ವಾನ್ ಆಚಕ್ಷೀತ ಯಥಾ ತಥಂ. ಪಾಂಡವರು ಖಡ್ಗ ಓ ಪೋಸ್ ಕೊಡ್ಲಿಕ್ಕೆ ಚೆನ್ನಾಗಿದೆ ಅಂತ ಹಿಡ್ಕೊಂಡದ್ದಲ್ಲ, ಅದನ್ನು ಯೂಸ್ ಮಾಡಲಿಕ್ಕೂ ಗೊತ್ತಿದೆ. ಆದರೆ ಧರ್ಮ ಮೀರಬಾರದು ಅನ್ನೋ ಒಂದೇ ಕಾರಣಕ್ಕಾಗಿ ಧರ್ಮಚಾರಿಣ, ಧರ್ಮದ ನಡೆಯನ್ನು ನಾವಾಗಿ ಬಿಡಬಾರದು ಅನ್ನುವ ಇಷ್ಟೇ ಕಾರಣಕ್ಕೋಸ್ಕರ ಅವರು ಕಾಯ್ತಾ ಇದ್ದಾರೆ. ಯೋಧಾಹ ಸಮರ್ಥಾಹ, ಯುದ್ಧ ಮಾಡಲಿಕ್ಕೂ ಗೊತ್ತಿದೆ, ಯುದ್ಧದಲ್ಲಿ ಸಾಮರ್ಥ್ಯ ಅವರಿಗಿದೆ. ಆದ್ರಿಂದಾಗಿ ಆಚಕ್ಷೀತ ಯಥಾ ತಥಂ, ಯಥಾ ತಥಂ ಆಚಕ್ಷೀತ. ಇಲ್ಲಿ ಏನು ಸೈನ್ಯದ ಜಮಾವಣೆ ಆಗಿದೆ ಮತ್ತು ಹೇಗೆ ಜಮಾವಣೆ ಆಗಿದೆ ಮತ್ತು ಎಷ್ಟು ಜಮಾವಣೆ ಆಗಿದೆ ಇದೆಲ್ಲವನ್ನು ಕೂಡ ಬಿಡಿಸಿ ಹೇಳು ಅಂತ ಹೀಗೆ ಧರ್ಮರಾಜ ಅವನಿಗೆ ಉಪದೇಶ ಮಾಡ್ತಾ ಅಂದರೆ ಅವನನ್ನು ಕೇಳಿಕೊಳ್ತಾನೆ. ಅಲ್ಲಿಗೆ 29ನೆಯ ಅಧ್ಯಾಯ ಮುಕ್ತಾಯ ಆಗುತ್ತೆ. 30ನೇ ಅಧ್ಯಾಯದಲ್ಲಿ ಸಂಜಯ ಇಲ್ಲ, ನಾನು ಕೇವಲ ಅವರ ಸಂದೇಶವನ್ನು ಹೊತ್ತು ಬಂದವರು. ಕಚ್ಚಿನ್ನ ವಾಚ ವೃಜಿನಂ ವಿಜಿನಂ ಹಿ ಕಿಂಚಿತ್ ಉಚ್ಚಾರಿತಮ್ಮೇ ಮನಸೋಭಿಷಂಗಾತ್. ದಯವಿಟ್ಟು ನನ್ನ ಮಾತಿನಲ್ಲಿ ಅಕಸ್ಮಾತ್ ನೋವು ತರುವ ಮಾತುಗಳಿದ್ರೆ ನಾನು ಅದಕ್ಕೆ ಕ್ಷಮೆ ಕೇಳ್ತೇನೆ. ನನ್ನ ಉದ್ದೇಶ ನಿಮ್ಮನ್ನು ನೋಯಿಸುವುದಾಗಿರಲಿಲ್ಲ. ಅದನ್ನು ಕೃಷ್ಣ ಏನು ಅಂತ ಇಷ್ಟು ಸ್ವರ ಮೇಲ್ ಮಾಡಿದ ತಕ್ಷಣನೇ ಸಂಜಯ ಅರ್ಧ ಗಾಬರಿ ಬಿದ್ದಿದ್ದ. ಆಮೇಲೆ ನೇರವಾಗಿ ಬಾಯಿ ಬಿಟ್ಟು ಹೇಳ್ತಾನೆ, ನನ್ನ ಉದ್ದೇಶ ನಿಮ್ಮನ್ನು ಯಾವತ್ತೂ ಕೂಡ ನೋಯಿಸುವುದಲ್ಲ, ಸ್ವಸ್ಥಿತೆ ಅಸ್ತು, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ತೇನೆ. ಆ ಸೌಮ್ಯೇನ ಮಾಂ ಪಶ್ಯತ ಚಕ್ಷುಷಾದೃಶ. ದಯವಿಟ್ಟು ನೀವು ಸಿಟ್ಟಿನ ಕಣ್ಣಿನಿಂದ ಬೈಯುವುದು ಬೇಡ, ನೀವು ಶಾಪ ಕೊಡೋದು ಬೇಡ, ಸಿಟ್ಟಿನ ಕಣ್ಣಿನಿಂದ ನೋಡಿದರೆ ಸಾಕು ನಾನು ಸುಟ್ಟು ಹೋಗ್ತೇನೆ. ಅಂದಾಗಿ ನೀವು ಸೌಮ್ಯೇನ ಚಕ್ಷುಷ, ಸಮಾಧಾನದ ಕಣ್ಣಿನಿಂದ ನನ್ನನ್ನು ಕಾಣಿ, ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೊಂಡ್ಬಿಡಿ. ನನಗೆ ನಿಮ್ಮ ಅಂತರಂಗ ಏನು ಅಂತ ಗೊತ್ತಿದೆ. ನೀವು ಎಷ್ಟು ಧರ್ಮಕ್ಕಾಗಿ ತ್ಯಾಗ ಮಾಡುವರು ಅಂತ ನನಗೆ ಗೊತ್ತಿದೆ. ಅದರಿಂದಾಗಿ ನನ್ನನ್ನು ದಹಿಸಿ ಬಿಡಬೇಡಿ, ಸುಟ್ಟು ಬಿಡಬೇಡಿ ಅಂತ ಕೇಳ್ಕೊಳ್ತಾನೆ. ಯುಧಿಷ್ಠಿರ ಹೇಳ್ತಾನೆ, ಅಯ್ಯಯ್ಯೋ ಅನುಜ್ಞಾತ ಸಂಜಯ ಸ್ವಸ್ತಿ ಗಚ್ಚ ನನ ಸ್ಮರಸ್ಯ ಪ್ರಿಯಂ ಸ್ಮರಸ್ಯ ಪ್ರಿಯಂ ಜಾತು ವಿದ್ವನ್ ವಿದ್ಮಶ್ಚ ತ್ವಾಂ ತೇಚ ಎಂಚ ಸರ್ವೇ ಶುದ್ಧಾತ್ಮನ ಮಧ್ಯಗತಂ ಸಭಾಸ್ತಂ. ನೀನು ಮಧ್ಯಗತ, ಇಬ್ಬರ ಮಧ್ಯದಲ್ಲಿ ದೂತನಾಗಿ ಬಂದಿದ್ದಿ. ಬಂದಾಗ ಅಲ್ಲಿಯ ಸಂದೇಶವನ್ನು ಬಿಡಿಸಿ ಹೇಳಲಿಕ್ಕೆ ಬಂದಿದ್ದೆ. ಅದರಿಂದಾಗಿ ನಿನ್ನನ್ನು ನಾವು ಚೆನ್ನಾಗಿ ಬಲ್ಲೆವು, ನಿನಗೆ ಪಾಂಡವರ ಮೇಲೆ ಎಷ್ಟು ಒಲವಿದೆ ಅನ್ನೋದು ಗೊತ್ತಿದೆ. ಆದರೆ ಧೃತರಾಷ್ಟ್ರನ ಒಂದು ಆತ್ಮೀಯತೆಗೆ ಒಳಗಾಗಿ ಅವನು ಹೇಳಿದ ಮಾತನ್ನೇ ಇನ್ನೊಂಚೂರು ನಮಗೆ ಬಿಡಿಸಿ ಹೇಳುವುದಕ್ಕೋಸ್ಕರ ನೀನು ಪ್ರಯತ್ನ ಪಟ್ಟಿ ಅಷ್ಟೇ ಬಿಟ್ಟರೆ, ಅಪ್ರಿಯಂ ನ ಸ್ಮರಸಿ, ನಿನ್ನ ಬಗ್ಗೆ ಅಪ್ರಿಯವನ್ನು ನಾವು ಯಾವತ್ತೂ ಕೂಡ ಸ್ಮರಣೆ ಮಾಡಲ್ಲ, ನಮ್ಮನ್ನು ಕೂಡ ನೀನು ಅಪ್ರಿಯ ಅಂತ ಚಿಂತಿಸಬೇಕಾದ ಅಗತ್ಯ ಇಲ್ಲ. ಇಷ್ಟು ಹೇಳಿ ಮುಂದೆ ತ್ವಮೇವ ನ ಪ್ರಿಯತಮೋಸಿ ದೂತ, ನೀ ನಮಗೆ ಅತ್ಯಂತ ಇಷ್ಟ. ಇಹಾ ಗಚ್ಛೇ ವಿದುರೋ ವಾ ದ್ವಿತೀಯ, ನಾವು ವಿದುರನನ್ನು ಕಾಣಬೇಕು ಅಂತ ಅಪೇಕ್ಷೆ ಪಡ್ತಿದ್ವಿ. ಆದರೆ ನೀನು ಕೂಡ ಅಪರೋ ದ್ವಿತೀಯ, ಅಪರೋ ವಿದುರ, ನೀನು ಎರಡನೇ ವಿದುರ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಅವರಿಗೆ ತುಂಬ ಇಷ್ಟ ವಿದುರ ಅನ್ನುವ ಪಾತ್ರದ ಬಗ್ಗೆ ಪಾಂಡವರಿಗಿದ್ದ ಅಭಿಮಾನ ಏನು ಅಂದರೆ, ಅವರು ಅಕಸ್ಮಾತ್ ಬೆಟ್ಟದಿಂದ ಹಾರು ಅಂದರೆ ವಿದುರ ಹಾರುತ್ತಾರೆ, ಅಷ್ಟು ನಂಬಿಕೆ. ಅವನು ಯಾವತ್ತೂ ನಮ್ಗೆ ಅಪಾಯ ಆಗುವಂಥದ್ದನ್ನು ಮಾಡುವುದೇ ಇಲ್ಲ ಅಂತ. ನಮಗೆ ದ್ವಿತೀಯೋ ವಿದುರ, ನೀನು ಎರಡನೆಯ ವಿದುರನನ್ನು ನೋಡಿದಷ್ಟು ನಮ್ಗೆ ಸಂತೋಷ ಆಗಿದೆ. ಅದನ್ನ ನಿಮ್ಮ ಮನಸ್ಸಲ್ಲಿಯೂ ಕೂಡ ಪಾಂಡವರು ನಮ್ಮ ಮೇಲೆ ಏನೋ ಬೇಸರ ಮಾಡಿಕೊಂಡ್ರು, ಅಥವಾ ಸಂಜಯ ಯಾಕೆ ಹೀಗೆ ಮಾಡದ ಅಂತ ನಾಳೆಯಿಂದ ಸಂಜಯನ ಬಗ್ಗೆ ಒಂದು ಅಪವಾದ ಅಥವಾ ಸಂಜಯನನ್ನು
ತಿರಸ್ಕರಿಸುವ ದೃಷ್ಟಿಯಿಂದ ನಾವು ಯಾವತ್ತೂ ಆಲೋಚಿಸಲ್ಲ, ನೀನು ಅದರ ಬಗ್ಗೆ ಸಂದೇಹ ಪಡಬೇಕಾಗಿಲ್ಲ. ಅಭೀಕ್ಷ್ಣ ದೃಷ್ಟೋಸಿ ಪುರಾತನಸ್ತ್ವಂ ಧನಂಜಯ ಸ್ಯಾತ್ಮ ಸಮ ಸಖಾಸಿ, ನೀ ನನಗೆ ಗೆಳೆಯ, ನನಗೆ ಹೇಗೆ ಅರ್ಜುನನು ಹಾಗೆ ನೀನು ಕೂಡ ನನಗೆ ಅತ್ಯಂತ ಆಪ್ತ. ಅದರಿಂದಾಗಿ ಆತ್ಮಸಮನಾದ ನಿನ್ನನ್ನು ನಾವು ಯಾವತ್ತೂ ಕೂಡ ಡಿಗ್ರೇಡ್ ಮಾಡಿ ನೋಡುವುದಿಲ್ಲ, ನಮಗೆ ಆ ಭಾವನೆಯೂ ಇಲ್ಲ ನಿನ್ನ ಬಗ್ಗೆ. ಅಶ್ರೋತ್ರಿಯೋ ಅಶ್ರೋತ್ರಿಯಾ ಯೇ ಚ ವಸಂತಿ ವೃದ್ಧಾಃ ಮನಸ್ವಿನಶೀಲ ಬಲೋಪಪನ್ನಾಃ ಆಶಂಸಂತೋ ಅಸ್ಮಾಕಮನುಸ್ಮರಂತೋ ಯಥಾಶಕ್ತಿ ಧರ್ಮಮಾತ್ರಾಂ ಚರಂತಃ ಶ್ಲಾಘಸ್ವ ಮಾಂ ಕುಶಲಿನಂ ಕುಶಲಿನಂ ಸ್ಮದೇಭ್ಯೋ ಅನಾಮಯಂ ತಾತ ಪೃಚ್ಛೇರ್ಜಘನ್ಯಂ ಯೇ ಜೀವಂತಿ ವ್ಯವಹಾರೇಣ ರಾಷ್ಟ್ರೇ ಪಶೂಂ ಚ ಯೇ ಪಾಲಯಂತಿ ಪಾಲಯಂತೋ ವಸಂತಿ. ಮೊದಲು ಎಲ್ಲ ಅಧ್ಯಯನ ಮಾಡುವವರು, ಭಿಕ್ಷೆಗೆ ಹೋಗುವವರು, ತಪಸ್ಸು ಮಾಡುವವರು ದೊಡ್ಡವರನ್ನು ಕಂಡ ತಕ್ಷಣವೇ ಅಭಿವಾದನೆ ಮಾಡಿ ತಮ್ಮ ಕುಲಗೋತ್ರಗಳನ್ನು ಹೇಳಿಕೊಂಡು ನಮಸ್ಕಾರ ಮಾಡಿ ಕಲಿತಾ ಇರುವ ಈಗ ತಾನೇ ಸೇರಿದಂತಹ ಸಣ್ಣ ಮಠಗಳು, ಇನ್ನು ಕಾರ್ಯಕ್ರಮಗಳನ್ನು ಚೆನ್ನಾಗಿ ನಡೆಸಿಕೊಡುವಂತಹ ಪುರೋಹಿತ ವರ್ಗದವರು, ಸಭೆಯಲ್ಲಿ ಏನೇ ಸಂದೇಹಗಳು ಬಂದಾಗಲೂ ಆಚಾರ್ಯ ಸ್ಥಾನದಲ್ಲಿ ನಿಂತು ಕರ್ತವ್ಯವನ್ನು ನಿರ್ವಹಿಸುವವರು, ಯಾಗಗಳನ್ನು ನಡೆಸಲಿಕ್ಕೆ ಸಹಾಯ ಮಾಡುವಂಥವರು, ಇವರೆಲ್ಲರನ್ನು ನಾನು ಸಂಗಚ್ಛೇತ ಕುಶಲೇನೈವ ಸೂತ, ಖಂಡಿತ ಬರ್ತೇವೆ, ಸಂತೋಷವಾಗಿ ನೀವು ನಮ್ಮ ಬರುವಿಕೆಯನ್ನು ನಿರೀಕ್ಷೆ ಮಾಡಿ ಅಂತ ಅವರಿಗೆ ನಾನು ಕ್ಷೇಮವಾಗಿದ್ದೇನೆ ಎನ್ನುವ ಭರವಸೆಯನ್ನು ತುಂಬಿ. ಇನ್ನು ಶ್ರೋತ್ರಿಯರಲ್ಲದವರು, ಈ ರಾಜನ ವ್ಯವಸ್ಥೆಯಲ್ಲಿ ಅನೇಕ ಜನರಿದ್ದಾರೆ, ಕೇವಲ ಒಂದು ವರ್ಗದವರಲ್ಲ, ಎಲ್ಲ ವರ್ಗದವರು ಇದ್ದಾರೆ. ವೃದ್ಧರು, ಒಳ್ಳೆಯ ಮನಸ್ಸುಗಳು, ಇನ್ನೊಬ್ಬರಿಗೆ ಯಾವಾಗಲೂ ಒಳ್ಳೆಯದಾಗಲಿ ಅಂತಲೇ ಯೋಚನೆ ಮಾಡುವರು, ಆದರೆ ಅವರು ವಿದ್ವಾಂಸರಲ್ಲ, ತುಂಬ ಸಮಾಜದಲ್ಲಿ ಗೌರವಾನ್ವಿತರು. ಅಂಥ ಶೀಲ ಬಲೋಪಪನ್ನ, ತಮ್ಮ ನಡತೆಯಿಂದಲೇ ಎಲ್ಲರ ಮನಸ್ಸನ್ನು ಗೆದ್ದವರು. ಅದರಿಂದಾಗಿ ಶಾಸ್ತ್ರ ಓದುವುದಕ್ಕೂ ಅವರು ಒಳ್ಳೆಯವರಾಗುವುದಕ್ಕೂ ಸಂಬಂಧ ಇಲ್ಲ, ಓದಿಯೂ ಒಳ್ಳೆಯವರಾದರೆ ಬೆಲೆ, ಓದಿಯೂ ಕೆಟ್ಟವರು ಇರ್ಬೋದು, ಓದದೆಯೂ ಒಳ್ಳೆಯವರು ಇರ್ಬೋದು. ಅದರಿಂದಾಗಿ ಅವನು ಗುರುತಿಸಿದ ರೀತಿ, ಅವರು ಶಾಸ್ತ್ರ ಓದಿರ್ಲಿಕ್ಕಿಲ್ಲ, ಆದರೆ ಶೀಲ ಬಲೋಪಪನ್ನ. ನಮಗೆ ಏನನ್ಸುತ್ತೆ ಅಂತಂದರೆ ಅವರು ಅಧ್ಯಯನ ಮಾಡಿದರೆ ಮಾತ್ರ ಒಳ್ಳೆಯವರು, ಅಧ್ಯಯನ ಮಾಡದೇ ಇದ್ದರೆ ಕೆಟ್ಟವರು ಅನ್ನುವ ಯೋಚನೆ ಸಮಾಜದಲ್ಲಿ ಏನೋ ಒಂದು ವ್ಯವಸ್ಥೆ ಇದೆ, ಅದು ಅಲ್ಲ ಅನ್ನೋದನ್ನು ಧರ್ಮರಾಜನೇ ಅಂಥವರನ್ನು ನಾನು ಕೇಳದೆ ಅಂತ ಹೇಳು, ಅವರನ್ನೆಲ್ಲ ಧರ್ಮರಾಜ ಮಾತಾಡಿಸ್ತಾ ಇದ್ದಾನೆ ಅಂತ ಹೇಳು. ಯಥಾಶಕ್ತಿ ಧರ್ಮ ಮಾತ್ರಾಂ ಚರಂತಹ, ಇನ್ನು ಅವರಿಗೆ ತಿಳಿದಷ್ಟೇ ಅವರ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ರಾಜನಿಗೆ ಒಳ್ಳೆಯದಾಗಲಿ, ನಮ್ಮ ರಾಜ ಒಳ್ಳೆಯದಾಗಿರಬೇಕು, ನಮ್ಮ ರಾಜನಿಗೆ ಏನು ಕೆಡುಕಾಗಬಾರ್ದು ಅಂತ ಅನುಸ್ಮರಂತಹ, ಪಾಂಡವರನ್ನು ಸದಾ ಸ್ಮರಿಸ್ತಾ ಇದ್ದರೆ ಅವರಿಗೆ ಹೋಗಿ ಹೇಳು, ಶ್ಲಾಘಸ್ವ ಮಾಂ, ನನ್ನ ಬಗ್ಗೆ ಹೇಳು. ಕುಶಲಿನಂ, ಖಂಡಿತ ಅವರು ಸುಖವಾಗಿದ್ದಾರೆ. ಅವರೆಲ್ಲ ಚಿಂತೆ ಏನು ಅಂದರೆ, ಕಾಡಿನಲ್ಲಿ ಆ ದಟ್ಟ ಕಾಡಿನ ನಡುವೆ ಆಹಾರ ಸಿಗದೆ ಪಾಂಡವರಿಗೆ ಏನಾದರೂ ತೊಂದರೆ ಆಯ್ತಾ, ಅಥವಾ ಯಾವುದಾದ್ರೂ ದುಷ್ಟಶಕ್ತಿಗಳು ಅವರಿಗೆ ತೊಂದರೆ ಕೊಡ್ತಾ, ಅಥವಾ ಕ್ರೂರ ಪ್ರಾಣಿಗಳಿಗೆ ಬಲಿಯಾದ್ರ, ಅಥವಾ ಅವರಲ್ಲೇ ಪರಸ್ಪರ ಜಗಳಾಗಿ ಹೊಡೆದಾಡ್ಕೊಂಡು ಸತ್ರ ಅಂತ ಈ ನೂರಾರು ಪ್ರಶ್ನೆಗಳು ಬರ್ತವೆ. ಏನೂ ಆಗಿಲ್ಲ, 5 ಜನ 6 ಜನರು ಸುಖವಾಗಿದ್ದಾರೆ ಅಂತ ಅವ್ರಿಗೆ ಒಂದ್ಸಲ ಹೇಳಿದರೆ, ಅಷ್ಟು ಸುಖವಾಗಿದ್ದಾರ, ಇನ್ನು ನಮಗೇನು ಬೇಡ ಅಂತ ಇಷ್ಟು ಭರವಸೆಯನ್ನು ತುಂಬುವಂತಹ ಹಿರಿಯರಿದ್ದಾರೆ. ಅಷ್ಟೇ ಅಲ್ಲ, ಅವರು ಇನ್ನು ಕೆಲವರಿದ್ದಾರೆ, ಚೆನ್ನಾಗಿ ಹಸು ಕರುಗಳನ್ನು ಸಾಕಿಕೊಂಡು ಪಶುಂಶ್ಚಯೇ ಪಾಲಯಂತೋ ವಸಂತಿ ಕೃಷಿವಲಾಹ, ಚೆನ್ನಾಗಿ ಕೃಷಿಯನ್ನು ಮಾಡುವವರಿದ್ದಾರೆ. ಬಿಭ್ರತಿ ಏ ಚ ಲೋಕಂ, ಆ ಶಬ್ದ ಗಮನಿಸಿ, ಇಡೀ ಲೋಕವನ್ನು ಹೊತ್ತವರು ಅವರು ಅಂತ. ಆಹಾರ ಮೂಲಂಭಿ ಸರ್ವಂ, ಜಗತ್ತಿನಲ್ಲಿ ಎಲ್ಲ ಕೂಡ ಅನ್ನಗಟ ಪ್ರಾಣ, ಪ್ರಾಣ ಉಳಿಬೇಕು ಅಂತಂದರೆ ಅನ್ನ ಬೇಕು, ಅನ್ನ ಕೊಡುವವನು ಕೃಷಿ ವಲ, ಅದರಿಂದಾಗಿ ಅವನೇ ರಾಷ್ಟ್ರದ ಆಧಾರ. ಎರಡು ಅರ್ಥದಲ್ಲಿ, ಅನ್ನ ಕೊಡುವುದು ಮತ್ತು ಟ್ಯಾಕ್ಸ್ ಕೊಡುವುದು. ಟ್ಯಾಕ್ಸು ಅವನು ಅಂದರೆ ಉಳಿದವರು ಕೊಡುವುದಿಲ್ಲ ಅಂತಲ್ಲ, ಅವನಿಗೆ ಅವನು ಕೊಡುವಷ್ಟು ಬೇರೆಯವ್ರು ಕೊಡಲಿಕ್ಕೆ ಆಗಲ್ಲ, ಯಾಕೆಂದರೆ ವ್ಯವಹಾರದಲ್ಲಿ ದುಡ್ಡು ಓಡಾಡುದು ಅವ್ರ ಕೈಯಲ್ಲಿ ಮಾತ್ರ, ಹಿಂದೆ ಬೇರೆಯವ್ರ ಕೈಯಲ್ಲಿ ದುಡ್ಡು ಓಡಾಡ್ತಾನೆ ಇರಲಿಲ್ಲ. ಅಧ್ಯಯನ ಮಾಡುವವರ ಕೈಯಲ್ಲಿ ರಾಜನೇ ವ್ಯವಸ್ಥೆ ಮಾಡ್ತಿದ್ದ, ಅವರಿಗೆ ಅಂತ ಪ್ರತ್ಯೇಕ ದುಡ್ಡು ಇರ್ತಿಲ್ಲ. ಯಜ್ಞಯಾಗಾದಿಗಳಲ್ಲಿ ಏನಾದರೂ ಕೊಟ್ಟರು ಕೂಡ ಅದನ್ನು ಅವರು ಸ್ವಂತಕ್ಕೆ ಅಂತ ಬಳಸ್ತಾ ಇರಲಿಲ್ಲ, ಅದು ಒಂದು ಡೆಪಾಸಿಟ್ ಥರ. ಅಂದರೆ ನಾನು ಹೇಳ್ತಾ ಇರೋದು, ಚಲಾವಣೆಯಲ್ಲಿ ನನಗೆ ಈಗ ಇದೇನೋ ಬೇಕು ಅಂದರೆ ಹೀಗೆ ದುಡ್ಡು ಕೊಡೋ ಕ್ರಮ ಇರಲಿಲ್ಲ. ಒಂದು ಅವರು ಅಧ್ಯಯನ ಮಾಡಿದವರಾದರೆ ತಾನಾಗಿಯೇ ಜನ ಬಂದು ಭಿಕ್ಷೆ ಕೊಡ್ತಿದ್ರು, ಅದನ್ನಾಗೆ ಅವರಿಗೆ ಅಂಗಡಿಗೆ ಹೋಗಿ ಏ 1/2 kg ಹಾಲು ನೀರು ಏನು ಸಕ್ಕರೆ ತೊಗೊಂಬಾ ಉದ್ದು ತೊಗೊಂಬಾ ಅನ್ನೋ ಈ ಸಮಸ್ಯೆನೇ ಇಲ್ಲ, ದುಡ್ಡು ಬೇಕಾಗುದು ಅಲ್ಲಿ. ಇನ್ನು ಸಾಲ ಮಾಡಿ ಇನ್ನೇನು ಮಾಡಬೇಕು ಅಂದರೆ ಸಾಲ ಮಾಡುವ ಕಲ್ಪನೆ ಇಲ್ಲ ಅವರಿಗೆ, ಇಡೀ ಜೀವನದಲ್ಲಿ ಯಾವತ್ತೂ ಸಾಲನೇ ಮಾಡಲ್ಲ.
ಏನಾದರೂ ಹಾಗೆ ಬೇಕು ಅಂತ ಅನ್ಸಿದ್ರೆ ಒಬ್ಬನಿಗೆ ಪಾಠ ಮಾಡ್ತಾರೆ, ವಿದ್ಯೆ ಕೊಡ್ತಾರೆ, ಅವನಾಗಿ ಏನಾದರೂ ಅದರಿಂದ ದಕ್ಷಿಣ ಕೊಟ್ಟರು ಅಂತ ಹೊಡ್ತಾನೆ. ಇನ್ನು ಕ್ಷತ್ರಿಯರಿಗೆ ಅವರು ವ್ಯವಹಾರ ಬಲದಿಂದ, ಅಂದರೆ ಯಾರು ಜನರೇ ಈಗ ಹಳ್ಳಿಯಲ್ಲಿ ಹಿಂದೆ ಈಗಲೂ ಕೂಡ ಹಾಗೆ ಇದೆ, ಎಷ್ಟೋ ಕಡೆಗಳಲ್ಲಿ ಚೆನ್ನಾಗಿ ಬೆಳೀತಾರಲ್ವ, ಅವರು ಅದರಲ್ಲಿ ಅವರಿಗೊಂದಿಷ್ಟು ಪಾಲಿದೆ ಬೆಳೆಯಲ್ಲಿ ಮಾರಲಿಕ್ಕೆ ಅಂತ ಒಂದಿಷ್ಟು ತೆಗೆದಿಟ್ಕೋತಾರೆ, ಇನ್ನೊಂದಿಷ್ಟು ಅವರೇ ಖುಷಿಯಿಂದ. ಇದು ಯಾರೋ ಮೇಲಿಂದ ಆರ್ಡರ್ ಮಾಡಿ ಹಿಂಸೆ ಮಾಡೋರು ಇದ್ರು ಬಿಡಿ, ಆದರೆ ಸಹಜವಾಗಿ ನಮ್ಮ ಮನೆಯಲ್ಲಿ ಒಂದು 600-800 ಮಾವಿನ ಹಣ್ಣು ಬಿಟ್ಟಿದ್ರೆ ಒಂದಿಷ್ಟು ದೊಡ್ಡದ್ದು ಮುಂಡಪ್ಪ ಅಂತ ಒಂದು ಬರ್ತಿತ್ತು, ಈಗಿಲ್ಲ, ಅದು ಹೋಯ್ತು. ಬಹುಶಃ ಮಾವಿನ ಹಣ್ಣಿನಲ್ಲಿ ಅಷ್ಟು ಚಂದದ ಹಣ್ಣೇ ನಾನು ನೋಡಿಲ್ಲ, ಅಷ್ಟು ಚಂದದ ರುಚಿ. ಚಂದ ಅಂದರೆ ನೋಡಲಿಕ್ಕೆ ಚಂದ ಅಂತಲ್ಲ, ನೋಡ್ಲಿಕ್ಕೆ ಒಂದು ಗುಂಡಿಗಿತ್ತು. ನಮ್ಮಪ್ಪ ಅದು ಕೆಳಗೆ ಬಿದ್ದರೆ ಹೋಯ್ತು, ಹುಳ ಆಗುತ್ತೆ, ಕೆಳಗೆ ಬೀಳಬಾರ್ದು. ಕಿತ್ತು ತೆಗೆದು ಅದರಲ್ಲೂ ನಮ್ಮ ಮನೆಯಲ್ಲಿ ನನಗೆ ಮಾರಾಟ ಮಾಡಿದ್ದೇ ಗೊತ್ತಿಲ್ಲ ಹಣ್ಣು ಯಾವತ್ತೂ ಕೂಡ. ಯಾರ್ಯಾರೋ ಈಗೆಲ್ಲ ಯಾರೋ ಮರವನ್ನೇ ಒಂದು ಪರ್ಚೇಸ್ ಮಾಡಿ ಆ ಮರದಲ್ಲಿ ಬಂದದ್ದನ್ನೆಲ್ಲ ತೆಗೆದು ಮರವನ್ನು ಪೂರ್ತಿ ಸಪಾಟ್ ಮಾಡಿ ಖಾಲಿ ಮಾಡಿ ಹೊರಟೋಗ್ತಾರೆ. ಆವಾಗ ಆ 500-600 ಹಣ್ಣು ಉಳಿದಿದ್ದನ್ನು ಮನೆಯಲ್ಲಿ ಒಂದು ಪಡಸಾಲೆಯಲ್ಲಿ ಎಲ್ಲ ಬಿಡಿಸಿಡುದು, ಇಷ್ಟು ಉದ್ದಕ್ಕೆ ಈ ಜಾಗ ಪೂರ್ತಿ ತುಂಬುವಷ್ಟು ಇಡಿಸಿ ಅಷ್ಟಾದ್ಮೇಲೆ ಒಂದು 16 ಹೆಡಿಗೆ ಉಳಿದಿತ್ತು. ಅದನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಪಟೇಲರ ಮನೆಗೆ ಬಂದು, ನಮ್ಮ ದೊಡ್ಡ ಊರಿನ ಸಾಹುಕಾರರ ಮನೆಗೆ ಬಂದು, ಇನ್ಯಾರಾದರೂ ನಮಗೆ ಮನೆಗೆ ತುಂಬ ಫ್ರೀಯಾಗಿ ಹೆಡಿಗೆ ತುಂಬ, ಆಮೇಲೆ ನಮಗೆ ತುಂಬ ಗದ್ದೆ ಕೆಲಸಕ್ಕೆ ಬರುವಂಥವರು ಒಂದು 16 ಜನ ಇರ್ತಿದ್ರು, ಅವರಿಗೆ ತಗೊಂಡೋಗಿ ಕೊಡ್ತಿದ್ರು. ಕೆಲವರೆಲ್ಲ ಅವರೇ ಬರ್ತಿದ್ರು ನಮಗೆ ಕೆಲಸಕ್ಕೆ ಬರ್ತಾ ಇದ್ದವ್ರು, ಕೆಲವರು ಅವರೇ ಗೊತ್ತಾಗ್ತಿತ್ತು ನಮ್ಮ ಮನೆಯಲ್ಲಿ ಕೊಯ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಸುದ್ದಿ ಹೋಗ್ತಿದ್ರು. ದನ್ ತಕ್ಷಣ ಬರ್ತಿದ್ರು, ಅಪ್ಪ ಒಂದು ಹೆಡಿಗೆ ಹಾಕಿ ಕೊಟ್ಬಿಡ್ತಿದ್ರು. ಪ್ಲಾಸ್ಟಿಕ್ ಬಳಕೆ ಇಲ್ಲ, ಬರೀ ಕನ್ನಡಿ ಹೆಡಿಗೆ ಅಂತ ಸಿಗ್ತಿತ್ತು. ಕನ್ನಡಿ ಹೆಡಿಗೆ ಅಂದರೆ ಅದರಲ್ಲಿ ತೂತು ತೂತು ತೂತಿರುತ್ತೆ, ಅದರಲ್ಲಿ ಕಸ ತುಂಬಿಕೊಂಡು ಹೋಗ್ಲಿಕ್ಕಿರುವಂಥದ್ದು ಸಣ್ಣ ಸಣ್ಣ, ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಬಿದ್ದು ಹೋಗಲ್ಲ, ಅದಕ್ಕಿಂತ ದೊಡ್ಡದಿರುತ್ತೆ ಅದು ಹಣ್ಣು, ಇಷ್ಟು ದೊಡ್ಡ ತೂತಿದ್ರು ಅದಕ್ಕಿಂತ ದೊಡ್ಡದು ಹಣ್ಣಿರುತ್ತೆ. ಅದನ್ನು ಅವರು ಬಂದು ತೊಗೊಂಡು ಹೋಗ್ತಿದ್ರು. ಹೀಗೆ ಸುಮಾರು ಒಂದು 300-400 ಕೊಟ್ಟೆ ಹೋಗ್ತಿತ್ತು. ನಮಗೆ ಅಕ್ಕಿ ಮಾಡಿ ಕೊಡೋನೊಬ್ಬ ಮಿಲ್ನವನಿದ್ದ, ಅವನಿಗೆ ಕೊಂಡೋಗಿ ಕೊಡ್ತಿದ್ರು. ಆಮೇಲೆ ಇನ್ಯಾರೋ ನಮಗೆ ಹಸುಗಳಿಗೆ ಬೆದೆಗೆ ಬಂದಾಗ ಹೋರಿ ಸಹಾಯ ಮಾಡೋನೊಬ್ಬ ಇದ್ದ, ಅವರಿಗೆ ಹೋಗಿ ಕೊಡಬೇಕಿತ್ತು. ನಾತು ಅಂತ ಒಬ್ಬ ಇದ್ದ. ಅಂದರೆ ಈ ಥರ ಇದು ನಾವು ನಮ್ಮನೇಲಿ ಮಾತ್ರ ಇದು ಸ್ಪೆಷಲ್ ಅಲ್ಲ, ಪಕ್ಕದ ಮನೆಯಲ್ಲಿ ಅವ್ರ ಮನೆಯಲ್ಲಿ ಏನಾದರೂ ಅದು ನಮ್ಮ ಮನೆಗೆ ಬರ್ತಿತ್ತಲ್ಲ, ತರಕಾರಿಗಳು ಅದು ಇದು ಎಲ್ಲ ಅವರೇ ತಂದು ಕೊಟ್ಟು ಹೋಗ್ತಿದ್ವಿ. ಹಾಗಾಗಿ ನಮಗೆ ಈ ಅವರು ಇವರು ಕೊಟ್ಟರು ಇವರು ಅವ್ರು ಕೊಟ್ಟರು ಅಂತ ಲೆಕ್ಕನೂ ಇಡೋಲ್ಲ ನಾವು. ಅವ್ರು ಕೊಟ್ಟರೆ ಸರಿ, ಕೆಲವೊಂದು ಸರ್ತಿ ಹೀಗೆ ಕೆಲವು ಕೇಳ್ತಿದ್ರು, ಈ ಸರ್ತಿ ಆ ಹಲಸು ಚಂದ್ರ ಹಲಸು ಅಂತ ಯಾವುದೋ ಒಂದು ಹಲಸು ಇದ್ರೆ ಆ ಹಲಸು ಬರಲೇ ಇಲ್ವಲ್ಲ, ಎರಡು ದಿವಸ ಆದ ತಕ್ಷಣ ಬಂದ್ಬಿಡ್ತಿದ್ರು, ನಾವು ಕೇಳೋದು ಬೇಕಾಗಿರ್ಲಿಲ್ಲ ಎಷ್ಟೋ ಸಲ. ಹಾಗಾಗಿ ತರಕಾರಿ, ಅಕ್ಕಿ, ಹಣ್ಣು ಅಥವಾ ಸೊಪ್ಪು, ಮನೆಯಲ್ಲಂತೂ ತೋಟದಲ್ಲಿ ಒಂದು 30 ಥರದ ತಂಬಳಿ ಮಾಡ್ಲಿಕ್ಕೆ ಬೇಕಾಗೋ 30 ಥರದ ಸೊಪ್ಪುಗಳು ಇರ್ತಿದ್ವು. ಎಲ್ಲರಿಗೂ ಯಾವ್ದು ಬೇಕೋ ಹೀಗೋಗಿ ಹರ್ಕೊಂಬಂದು ಮೇಯ್ಕೊಂಬಂದ್ರೆ ಮುಗಿದೋಯ್ತು, ಚಂದ ಮಾಡಿ ಚಟ್ನಿ ಮಾಡಿ ಅದಕ್ಕೊಂದು ಮೊಸರು ಹಾಕ್ಬಿಟ್ರೆ ಮುಗಿದೋಯ್ತು. ಅಂದರೆ ಈ ಥರ ದುಡ್ಡು ಓಡಾಡ್ತಾ ಇದ್ದಿದ್ದು ವ್ಯವಹಾರದ ಅಂದರೆ ದೊಡ್ಡ ಪ್ರಮಾಣದಲ್ಲಿ ರಾಜರಿಗೆ ಅಥವಾ ದೊಡ್ಡ ಊರಿನ ಪ್ರೊಪರೇಟರ್ ಥರ ವ್ಯವಸ್ಥೆ ಮಾಡುವವನಿಗೆ ಅಂಥವನ ಹತ್ರ ದುಡ್ಡಿನ ಒಡನಾಟ ಇತ್ತು ಹೊರತು ಸಣ್ಣ ಮಂದಿ ಹತ್ರ ದುಡ್ಡು ಗೊತ್ತೇ ಇಲ್ಲ, ನೋಡೇ ಇಲ್ಲ. ಚಿಕ್ಕಂದಲ್ಲಿ ಎಷ್ಟೋ ಜನ ದುಡ್ಡೇ ನೋಡಿಲ್ಲ. ನಮಗೆ ಸಾಮಾನ್ಯ ದುಡ್ಡಿನ ಪರಿಚಯ, ಪ್ರಾಪರ್ಟಿ ಎಲ್ಲ ತಗೋಬೇಕು. ಪ್ರಾಪರ್ಟಿ ತಗೋಗ ಆವಾಗ ಬಂಗಾರದ ಕಾಯಿನ್ ಮಾಡಿ ಇಟ್ಟಿರ್ತಿದ್ರು, ಅದು ವ್ಯವಹಾರಕ್ಕಲ್ಲ ಚಲಾವಣೆಗಲ್ಲ, ಬಂಗಾರದ ಕಾಯಿನ್ ಇರ್ತಿತ್ತು. ಅಥವಾ ಅವ್ರು ಬೇರೆ ಕಡೆ ಜಾಗವನ್ನು ಅವ್ರು ಇದ್ರೆ ಅದನ್ನು ಕೊಡ್ತಾರೆ, ಇವರು ಈ ಜಾಗವನ್ನು ಇವರಿಸ್ಕೋತಾರೆ. ದುಡ್ಡಿತ್ತು, ಈಗ ನಾವು ಒಂದು 200 ವರ್ಷದಿಂದ ದುಡ್ಡಿದೆ. 200-300 ವರ್ಷದ ಹಿಂದೆ ನೋಡಿದ್ರೆ ದೊಡ್ಡ ವ್ಯವಹಾರದ ದುಡ್ಡು ಮಾತ್ರ ಬಿಟ್ಟರೆ ಚಿಕ್ಕ ವ್ಯವಹಾರದ ದುಡ್ಡಿರಲಿ. ನಮಗೂ ಕೂಡ ಚಿಕ್ಕಂದಲ್ಲಿ ಬಸ್ಸಿಗೆ ಹೋಗೋಗಿ 25 ಪೈಸೆ ಅಲ್ಲಿಂದ ಅಲ್ಲಿಗೆ, ಈಗ 25 ಪೈಸೆ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ರೆ ದೊಡ್ಡ ಆಶ್ಚರ್ಯ. 10 ಪೈಸೆ, 25 ಪೈಸೆ ಇದೆಲ್ಲ ಇವತ್ತು ಲೆಕ್ಕ ಹೇಳಿದ್ರೆ ಅದು ಕಾಯಿನ್ ಸಂಗ್ರಹ ಮಾಡೋರ ಕೈಯಲ್ಲಿ ಮಾತ್ರ ಕಾಣುತ್ತಷ್ಟೇ, ಬೇರೆಯವ್ರ ಹತ್ರ ನೋಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವರೆಲ್ಲ ಕೃಷಿ ವಲರು, ದುಡ್ಡನ್ನು ವ್ಯವಹಾರ ಮಾಡುವವರು, ಅವರೆಲ್ಲರೂ ಕೂಡ ಸುಖವಾಗಿದ್ದಾರ? ಲೋಕಕ್ಕೆ ಭಾರ ಕೊಡುವವರೇ ಅವರು, ಲೋಕಕ್ಕೆ ಬಲ ಕೊಡುವವರೇ ಅವರು. ತೇಷಾಂ ಸರ್ವೇಷಾಂ ಕುಶಲಂ ಸ್ಮಕೃಚ್ಛೇಯು, ಅವರ ಹಿತವನ್ನು ನಾನು ಯಾವಾಗಲೂ ಬಯಸ್ತೇನೆ ಅಂತ ಅವರಿಗೊಂದು ತಿಳಿಸ್ಬಿಡು. ಪಾಂಡವರು ಖಂಡಿತ ಮರಳಿ ನಿಮ್ಮನ್ನು ನೋಡ್ತಾರೆ, ಮಾತಾಡಿಸ್ತಾರೆ. ಆಚಾರ್ಯ ಇಷ್ಟೋ ನಯಗೋ ವಿಧೇಯೋ ವೇದಾನಭೀಪ್ಸನ್ ಬ್ರಹ್ಮಚರ್ಯಂ ಚಚಾರ ಯೋಸ್ತ್ರಂ ಚತುಷ್ಪಾತ್ ಪುನರೇವ ಚಕ್ರೆ ದ್ರೋಢ ಪ್ರಸನ್ನೋ ಭಿವಾದ್ಯ ತ್ವಯಾಸು. ಇನ್ನು
ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನ ನೆನಪು ಮಾಡಿ ಹೇಳ್ತಾನೆ. ಯಾರು ಆಚಾರ್ಯ ಪುರುಷರಾಗಿ ಯಜ್ಞ ಯಾಗಾದಿಗಳನ್ನು ಚೆನ್ನಾಗಿ ನಡೆಸಿಕೊಂಡು ನ್ಯಾಯವನ್ನು ಬಿಡದೆ ಯಜಮಾನನಿಗೆ ಅಂದರೆ ರಾಷ್ಟ್ರವನ್ನು ನಡೆಸುವಂಥವನಿಗೆ ವಿಧೇಯನಾಗಿದ್ದುಕೊಂಡು, ಅಂದರೆ ಮುಖ್ಯವಾಗಿ ಭೀಷ್ಮಾಚಾರ್ಯರು ಇದು ನಿಮ್ದೆ ಅಂತ ಹೇಳಿದ್ರು ರಾಜ್ಯ, ಆದರೆ ದ್ರೋಣಾಚಾರ್ಯರು ಯಾವತ್ತೂ ಕೂಡ ಇದು ನಂದು ಅನ್ನೋದಕ್ಕೆ ಎಲ್ಲೋ ಹೋಗಿ ಪ್ರಾಪರ್ಟಿ ಕೈ ಹಾಕೋದು ಅಥವಾ ತಿಜೋರಿ ಕೈ ಹಾಕೋದು ಮಾಡಲಿಲ್ಲ. ಪಾಠ ಮಾಡ್ತಿದ್ರು, ಸಂಪತ್ತವರು ಆ ಹೊತ್ತಿನಲ್ಲಿ ಗುರುಗಳ ಏನದು ಪೂಜೆ ಇತ್ಯಾದಿಗಳು ನಡೆಯುವ ಸಂದರ್ಭದಲ್ಲಿ ಏನು ಸಂಪತ್ತು ಸಿಕ್ತಿತ್ತೋ ಅದನ್ನು ಮಾತ್ರ ತಗೊಂಡು, ಅದನ್ನು ವಿಧೇಯನಾಗಿ ಅದು ರಾಜನ ಸೊತ್ತು ರಾಜನಿಗೇನೆ ಅವನು ಕೊಡ್ತಾನೆ ಅದು ನಮ್ಮೇಲೆ ನಂಬಿಕೆಯಿಂದ ಕೊಡ್ತಾನೆ ಹೊರತು ಅದು ನಾನು ಇಟ್ಕೊಳ್ಳಿಕ್ಕಲ್ಲ ಅಂತ ಆ ವಿಧೇಯತೆ ಹಾಗೆ ಇದ್ದವರವರು ವೇದವನ್ನು ಚೆನ್ನಾಗಿ ಓದಿ ಬ್ರಹ್ಮಚರ್ಯವನ್ನು ಪಾಲಿಸಿ ಅಸ್ತ್ರಗಳ ಪ್ರಯೋಗ ಮತ್ತು ಉಪಸಂಹಾರ ಇದೆರಡನ್ನೂ ಚೆನ್ನಾಗಿ ಅರಿತಿದ್ದಂತಹ ಮಂತ್ರ ಉಪಚಾರ ಅಂತ ಮತ್ತೆ ಒಟ್ಟು ಚತುಷ್ಪಾತ್ ಅನ್ನೋ ಶಬ್ದದಿಂದ ಅಸ್ತ್ರ ಪ್ರಯೋಗದಲ್ಲಿ ನಾಲ್ಕು ಅಂಶ, ಮಂತ್ರ ಗೊತ್ತಿರಬೇಕು, ಮಂತ್ರವನ್ನು ಉಪಯೋಗಿಸುವ ರೀತಿ ಗೊತ್ತಿರಬೇಕು, ಪ್ರಯೋಗ ಮಾಡಬೇಕು, ಪ್ರಯೋಗ ಮಾಡಿದ್ಮೇಲೆ ವಾಪಸ್ ತಗೊಳ್ಳಿಕ್ಕೂ ಗೊತ್ತಿರಬೇಕು. ಇದಿಷ್ಟಿದ್ರೆ ಮಾತ್ರ ಅಸ್ತ್ರ ಮಾಡೋದು ಪ್ರಯೋಗ ಅಂದ್ರು ಎರಡು ಒಂದೇ. ಹಾ ಹಾ, ಮಂತ್ರ ಗೊತ್ತಿರೋದು ಬೇರೆ, ಮಂತ್ರಕ್ಕೆ ನಿರಂತರ ಉಪಚಾರ ಮಾಡ್ತಾ ಇರಬೇಕು. ಆ ಮಂತ್ರ ನನ್ನಲ್ಲಿ ಉಳಿಬೇಕು ಅಂದರೆ ನಾನು ನಿತ್ಯ ಜಪ ಮಾಡುವುದು ಅಥವಾ ಆ ಮಂತ್ರಕ್ಕೆ ಸಂಬಂಧಪಟ್ಟ ವಿಶೇಷ ಯಾಗವನ್ನು ಮಾಡಿ ಮತ್ತೆ ಅದನ್ನು ವಾಪಸ್ಸು ಹತೋಟಿ, ಮಧ್ಯದಲ್ಲಿ ಎಷ್ಟೋ ದಿವಸ ಯುದ್ಧ ಇಲ್ಲ ಅಂತ ಸುಮ್ಮನೆ ಜಪ ಮಾತ್ರ ಆಗ್ತಾ ಇರುತ್ತೆ. ಅದು ಆ ಯುದ್ಧದ ಕಾಲ ಬಂದಾಗ ಅದಕ್ಕೆ ಮತ್ತೆ ಕೆಲವು ಉಪಚಾರ ಮಾಡಬೇಕು ಅಂತಿದೆ. ಆ ದೇವತೆಯನ್ನು ಕರೆದು ಮತ್ತು ವಿಶೇಷ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಅದನ್ನು ಗೌರವಿಸಬೇಕು ಅಂತಿದೆ. ಅದು ಉಪಚಾರ, ಅದು ಕೂಡ ಕ್ರಮ ಇದೆ. ನೀವು ಫಲ ಬಯಸಿ ಯುದ್ಧ ಮಾಡುವುದಾದರೆ, ಶತ್ರುವಿನ ಸಂಹಾರಕ್ಕಾಗಿ ಯುದ್ಧ ಮಾಡುವುದಾದಾಗ ಆ ಮಂತ್ರಗಳ ಹತ್ರ ಕೇಳ್ಕೊಳ್ಬೇಕು, ನಾನು ಈ ಯುದ್ಧದ ತಂತ್ರದಲ್ಲಿ ನಿಮ್ಮನ್ನು ಬಳಸಿಕೊಳ್ತೇನೆ, ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಬಳಸ್ಕೊಳ್ಳಿಕ್ಕಾಗುದು. ಸುಮ್ಮನೆ ಹಾ ಇಲ್ಲಿದೆ ಅಸ್ತ್ರ ತೆಗೀರಿ ಡಮಾರ್ ಅಂತ ರಾಕೆಟ್ ಬಿಟ್ಟು ಹಾಕಿ ಬಿಡುವುದಲ್ಲ, ಅದನ್ನು ಕೇಳ್ಕೊಳ್ಬೇಕು. ಅದು ಅಸ್ತು ಹೇಳಿದ್ರೆ ಮಾತ್ರ ತಗೊಳ್ಳಿಕ್ಕಾಗುದು, ಮಂತ್ರಗಳಿಗೆ ಮಾತ್ರ. ಮಂತ್ರವಲ್ಲದ ಈಟಿ ಭರ್ಜಿ ಬಾಣ ಇತ್ಯಾದಿಗಳೆಲ್ಲ ಬಳಸ್ಕೊಡ್ಬೋದು, ಕೈ ಚಳಕ ಮಾತ್ರ ಮುಖ್ಯ ಆಗುತ್ತೆ. ಇನ್ನು ಪ್ರಯೋಗ, ಅದನ್ನು ಪ್ರಯೋಗಿಸುವುದು ಎಲ್ಲ ಮಾಡ್ತಾನೆ, ಆದರೆ ಪ್ರಯೋಗ ಮಾಡುವಾಗಲೇ ಅದರ ವ್ಯವಸ್ಥೆಯಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೆ ಆಗಲೂ ಅದು ಕೈ ಜಾರುವ ಪ್ರಸಂಗ. ಕೊನೆಗೆ ಪ್ರಯೋಗ ಮಾಡಿದ್ಮೇಲೆ ವಾಪಸ್ ತಗೊಳ್ಳಿ ಗೊತ್ತಿರಬೇಕು ಅದನ್ನು. ನಂತರ ಈ ಬಿಟ್ಟ ಮೇಲೆ ಅದು ಹೋಗಿ ಅಲ್ಲೇ ಕಚ್ಕೊಳ್ಳೋದು ಮತ್ತೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಆಗುದಲ್ಲ, ಅದು ಹೋದರೆ ವಾಪಸ್ ಬರಬೇಕು. ಅದೇ ಉಪಸಂಹಾರ ಅಂದರೆ, ಅಶ್ವತ್ಥಾಮನಿಗೆ ಉಪಸಂಹಾರ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಅವನು ವಾಪಸ್ ತಗೊಳ್ಳಿಕ್ಕಾಗಲಿಲ್ಲ ಮಂತ್ರಶಕ್ತಿಯನ್ನು. ಹಾಗೆ ಮಂತ್ರಶಕ್ತಿಯನ್ನು ಮರಳಿ ಹಿಂದಕ್ಕೆ ಸ್ವೀಕರಿಸುವ ನಾಲ್ಕರಲ್ಲೂ ಕೂಡ ಅತ್ಯಂತ ನಿಪುಣರು ದ್ರೋಣಾಚಾರ್ಯರು. ಭೀಷ್ಮ ಪರಶುರಾಮ ದೇವನಿಂದ ಚೆನ್ನಾಗಿ ಅಭ್ಯಾಸ ಮಾಡಿದಂತಹ ದ್ರೋಣಾಚಾರ್ಯರನ್ನ ನಾನು ಕುಶಲಂ ಸ್ಮಪುಚ್ಛೆ, ಅವರ ಕುಶಲವನ್ನು ಕೇಳ್ತಾ ಇದ್ದೇನೆ ಅಂತ ಹೇಳಿ. ಇನ್ನು ಶಾರದ್ವತಸ್ಯಾವಸತಂ ಸ್ಮಗತ್ವ, ದಯವಿಟ್ಟು ನೀನು ಹೋಗಿ ಕೃಪಾಚಾರ್ಯರನ್ನು ಮಾತಾಡಿಸ್ಬೇಕು. ಕೃಪಾಚಾರ್ಯರನ್ನು ಮಾತಾಡಿಸಿ ಅವ್ರ ಹತ್ರ ಕೇಳಬೇಕು, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ ಅಂತ ನೀನು ವಿಚಾರಿಸ್ಬೇಕು. ವಿಚಾರಿಸಿ ಅವರ ಹಿತವನ್ನು ನಾವು ಯಾವಾಗಲೂ ಬಯಸ್ತಾ ಇದ್ದೇವೆ. ಅವನ ಮಹಾರಥ, ಅವನಿಗೆ ತಿಳಿಯದ ಸಂಗತಿ ಇಲ್ಲ, ಚೆನ್ನಾಗಿ ವಿದ್ಯಾಭ್ಯಾಸ, ನಮಗೆ ಚಿಕ್ಕಂದಿನಲ್ಲಿ ಪಾಠ ಮಾಡಿದವರು ಅವರೇ. ಆಮೇಲೆ ದ್ರೋಣಾಚಾರ್ಯರು ಸ್ಪೆಷಲ್ ಕ್ಲಾಸ್ ತಗೊಂಡಿದ್ದು, ಟೊಪ್ಪಿ ಹಾಕುವ ಕ್ಲಾಸನ್ನೆಲ್ಲ ಸ್ನಾತಕೋತ್ತರ ಪದವಿಯನ್ನು ಕೊಟ್ಟದ್ದವರು. ಆಮೇಲೆ ಯಾರು ಶೌರ್ಯದಿಂದ ಪ್ರಜ್ಞೆಯಿಂದ ಶೀಲದಿಂದ ಕೇಳುಗತನದಿಂದ ದೃಢವಾದ ನಿಶ್ಚಯ ಬುದ್ಧಿಯಿಂದ ಇಡೀ ಇಡೀ ವಂಶವನ್ನೇ ತನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡು ಕ್ಷೇಮವಾಗುವಂತೆ ಮಾಡಿದಂತಹ ಭೀಷ್ಮಾಚಾರ್ಯರನ್ನ ಪಾದವು ಗೃಹೀತ್ವ ಕಾಲು ಹಿಡಿದು ಕೇಳಿ, ನಾನು ಕಾಲು ಮುಟ್ಟಿದ್ದೇನೆ ಅಂತ ಹೇಳಿ ನೀನವರ ಪಾದ ಮುಟ್ಟಿ ನನ್ನ ನಮಸ್ಕಾರವನ್ನು ತಿಳಿಸ್ಬೇಕು. ನಿವೇದಯೇ ಪಾಹ, ದಯವಿಟ್ಟು ನಿವೇದಿಸಿಕೋ. ಆಮೇಲೆ ಪ್ರಜ್ಞಾಚಕ್ಷುಗಳಾದಂತಹ ನಮ್ಮ ದೊಡ್ಡಪ್ಪ ಇದ್ದಾರೆ, ಬಹುಶ್ರುತ, ತುಂಬ ಕೇಳಿದವರು, ವೃದ್ಧ ಸೇವಿ, ತಮ್ಮ ಹಿರಿಯರನ್ನು ತುಂಬ ಸೇವೆ ಮಾಡಿದವರು. ಮನೀಷಿ, ಬುದ್ಧಿ ಇದೆ, ತುಂಬ ಚೆನ್ನಾಗಿ ಬುದ್ಧಿ ಇದೆ, ಮಕ್ಕಳ ಕೈ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಪ್ರಾಬ್ಲಮ್. ಆಮೇಲೆ ಸವಿರ, ತುಂಬ ವಯಸ್ಸಾಗಿದೆ, ಅವರನ್ನು ಅಭಿವಾದ್ಯ, ನಾನು ನನ್ನ ಗೋತ್ರೋಚ್ಚಾರಣೆ ಮಾಡಿ ಹೇಳಿದ ಮಾತನ್ನು ಅವರಿಗೆ ನೀನು ಮಾಂ ಅರೋಗಂ ಆಚಕ್ಷೀಥಾಹ, ನಾನು ಸುಖವಾಗಿದ್ದೇನೆ, ಏನೂ ತೊಡಕಿಲ್ಲ ಅನ್ನೋದನ್ನು ಹೇಳು. ಆಮೇಲೆ ಜ್ಯೇಷ್ಠನಾದ ಪುತ್ರ ಯಾರು, ಮಂದ, ಸ್ವಲ್ಪ ಬುದ್ಧಿ ಕಮ್ಮಿ ಇದ್ದವನು,
ಮೂರ್ಖ ಸ್ವಲ್ಪ ದಡ್ಡ ಶಠ ಆದ್ರೆ ಕುಟಿಲ ಬುದ್ಧಿ ಅವನು ಸಂಜಯ ಪಾಪಶೀಲ ಕೆಟ್ಟದ್ದನ್ನೇ ಮಾಡಬೇಕು ಅಂತ ಯಾವಾಗ್ಲೂ ಇನ್ನೊಬ್ರು ಯಾರಾದ್ರೂ ಸುಖವಾಗಿದ್ದಾರೆ ಅಂದ್ರೆ ಕೈ ತಡಿಲಿಕ್ಕಾಗದೆ ತುರಿಸ್ಕೊತಾ ಇದ್ದಾನಲ್ಲ ಅವನು ಯಸ್ಯಾಪವಾದ ಪೃಥಿವಿ ಯಾತಿ ಸರ್ವಾಂ ಯಾರಿಂದಾಗಿ ಭೂಮಿ ಎಲ್ಲವೂ ಕೂಡ ನನ್ನ ವಶದಲ್ಲೇ ಇರಬೇಕು ಅಂತ ಅನ್ನುವ ಹಠಕ್ಕೆ ಬಿದ್ದು ಅದನ್ನ ಸರಿಯಾಗಿ ಬಳಕೆಗೆ ಅವಕಾಶ ಕೊಡದಂತೆ ಮಾಡಿದ್ದಾನಲ್ಲ ಅಂಥ ಸುಯೋಧನಂ ಕುಶಲಂ ಸ್ವಪುಚ್ಛೇ ಅವನಿಗೂ ನಾನು ಕೇಳಿದ್ದೇನೆ ಹೇಳು ಅವನಿಗೇನು ಅವನ ಸ್ವಭಾವ ಹಾಗೇನೆ ಆದರೆ ನಾನು ಅವನನ್ನು ವಿಚಾರಿಸಿದ್ದೇನೆ ಅನ್ನೋದಂತೂ ಕರ್ತವ್ಯ ಬಿಡ್ಲಿಕ್ಕಿಲ್ಲ ಅದರಿಂದ ನಾನು ಕೇಳಿದ್ದೇನೆ ಅಂತ ಹೇಳು ಅವನಿಗೆ ಆದರೆ ಕೇಳುವಾಗ ನೀನು ಇಂದ್ರ ನೀನು ಚಂದ್ರ ಹೇಗಾದರೂ ಮಾಡಿ ನಂಗೆ ವಾಪಸ್ಸು ಕೊಡಪ್ಪ ಈ ದೈನ್ಯ ಇಲ್ಲ ಧರ್ಮರಾಜನಿಗೆ ನೀನು ತಪ್ಪು ಮಾಡಿದರೆ ತಪ್ಪೇ ನಿನ್ನ ತಪ್ಪಿನ ಜೊತೆಗೇನೆ ಒಪ್ಕೊಂಡಿದ್ದೀನಿ ಈ ನೀನು ಬಿಟ್ಟುಕೊಟ್ರೆ ಆವಾಗ ಕನಿಷ್ಠ ಪಕ್ಷ ನಿನ್ನ ತಪ್ಪನ್ನು ಒಪ್ಪಿಕೊಂಡೇ ನಿಮ್ಮ ಜೊತೆಗೆ ನಾವು ರಾಜ್ಯಭಾರ ಮಾಡ್ತೇವೆ ನಿನ್ನನ್ನು ಎಷ್ಟು ಕಟ್ ಆಫ್ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಅಧಿಕಾರದಲ್ಲಿ ನಿನ್ನನ್ನು ಎಷ್ಟಿಡಬೇಕು ಎಷ್ಟಿಡಬಾರ್ದು ಅಂತ ಗೊತ್ತಿದೆ ಆದರೆ ನಿಮ್ಗೆ ಯಾವತ್ತೂ ಹಾನಿ ಮಾಡಲ್ಲ ನಿನ್ನನ್ನು ಕೊಂದು ನಾವು ಬದುಕಬೇಕು ಅಂತ ಆಸೆ ಪಡಲ್ಲ ಇದು ಸಜ್ಜನರು ದುರ್ಜನರ ಜೊತೆಗೆ ಇರುವಾಗಲೂ ಅವರನ್ನು ಸಪೋರ್ಟ್ ಮಾಡ್ತಾರೆ ಅಂತಲ್ಲ ಅವರಿಂದ ಹಾನಿ ಆಗದಂತೆ ನಾವು ನಮ್ಮ ದೇಶಕ್ಕೆ ತೊಂದರೆ ಆಗತ್ತೆ ಅನ್ನುವಂತಹ ವ್ಯವಸ್ಥೆಯಲ್ಲಿ ಆ ಇಡೀ ಜನಾಂಗವನ್ನೇ ನಾಶ ಮಾಡಲಿಕ್ಕೆ ಆಗಲ್ಲ ಅವರನ್ನ ಕಾನೂನಿನ ವ್ಯವಸ್ಥೆಯೊಳಗೆ ಇರಿಸಿ ಇಲ್ಲ ನೀವು ಜಗತ್ ದೇಶಕ್ಕೆ ಒಂದೇ ಕಾನೂನು ಎರಡು ಕಾನೂನು ಆಗಲ್ಲ ನಿಮ್ಮ ಕಾನೂನು ಬೇರೆ ಆದರೆ ನಿಮ್ಮ ಕಾನೂನು ಇರುವ ಜಾಗಕ್ಕೆ ಹೋಗಿ ಇಲ್ಲಿ ಕಾನೂನು ಅಂದ್ರೆ ಎಲ್ರಿಗೂ ಒಂದೇ ಕಾನೂನು ಹಾಗಿರುವುದಾದ್ರೆ ಇರಿ ಅನ್ನುವ ಈ ಹಿಡಿತದಲ್ಲಿ ಇಟ್ಟವರನ್ನು ಇಟ್ಕೊಳ್ಬೇಕಷ್ಟೇ ಬಿಟ್ರೆ ಇಲ್ಲ ಅಂದ್ರೆ ಏನೇನೋ ಅಸಭ್ಯವಾದ ವರ್ತನೆಗಳು ಅದನ್ನು ನಾವು ಧರ್ಮ ಅಂತ ಹೇಳ್ತಾರೆ ನಾವು ಮಾಡ್ತಾ ಇರೋದು ಧರ್ಮ ಅಂತ ಅನ್ಯಾಯ ಮಾಡಿ ಹಿಂಸೆ ಮಾಡಿ ಪಾಠ ಮಾಡಿದ ಗುರುಗಳನ್ನೇ ನಾಶ ಮಾಡುವಷ್ಟು ಮೂರ್ಖತನದ ವ್ಯಕ್ತಿತ್ವ ಇದ್ದು ಅದನ್ನು ಸರಿ ಅಂತ ಸಮರ್ಥಿಸುವಂತಹ ದಡ್ರಿಗೆ ಚುಕ್ಕಾಣಿ ಹಿಡಿಲೇಬೇಕಾಗುತ್ತೆ ಅದನ್ನು ಧರ್ಮರಾಜ ಹಿಡಿಯುವುದು ಗೊತ್ತಿತ್ತು ಆಗ ಅದು ಮುಂದೆ ಕಲಿಯ ನಿಗ್ರಹದ ಬಗ್ಗೆ ಮಾತು ಬಂದಾಗ ಧರ್ಮರಾಜ ಹೇಗೆ ನಿಗ್ರಹಿಸಿದ ಅನ್ನೋ ಮಾತು ಬರುತ್ತಲ್ಲಿ ಇನ್ನೂ ಒಬ್ಬ ಇದ್ದಾನೆ ಮೂರ್ಖ ಅವನ ತಮ್ಮ ದುಶಾಸನ ಅವನನ್ನು ಕೇಳದೆ ಅಂತ ಹೇಳು ಕನೀಯ ಸ್ವಲ್ಪ ಬುದ್ಧಿನೂ ಕಮ್ಮಿ ವಯಸ್ಸು ಕಮ್ಮಿ ಅಣ್ಣನಂತೆಯೇ ಓ ಅಣ್ಣನನ್ನು ಹೊತ್ಕೊಂಡೇ ಬಂದಿದ್ದಾನೆ ಮಂದ ತಥಾಶೀಲ ಅಷ್ಟೇ ಅವನಂತೆಯೇ ಅಣ್ಣನಂತೆಯೇ ಪಾಪಶೀಲನೇ ಆಗಿದ್ದಾನೆ ಇನ್ನು ಯುದ್ಧದಲ್ಲಿ ಮಾತ್ರ ತುಂಬ ನಿಪುಣ ಶೂರರ ಗುರಿ ಗುಂಪಿನಲ್ಲಿ ದೊಡ್ಡವನು ಇಂತಹ ದುಶಾಸನನ್ನು ಕೇಳದೆ ಅಂತ ಹೇಳು ಇನ್ನೊಬ್ಬ ಇದ್ದಾನೆ ಬಾಕ್ಲಿಕಾನಾಂ ಋಷಭ ಯಾರು ಬಾಕ್ಲಿಕ ರಾಜ ಅವನನ್ನ ಇಲ್ಲಿ ನೆನಪಿಸುವಾಗ ಯಸ್ಯ ಕಾಮೋ ವರ್ತತೆ ನಿತ್ಯಮೇವ ನಾನ್ಯ ಶಮಾತ್ ಭಾರತಾನಾಂ ಭಾರತಾನಾಂ ಇತಿ ಸ್ಮ ಪುನರ್ಯಥ ಮಾಮಿ ವದೇತ್ ಮಾಮಿ ವದೇತ್ ಪ್ರಸನ್ನ ಭೂರಿಶ್ರವ ಭೂರಿ ಮತ್ತು ಶಲ ಅಂತ ಮೂರು ಜನ ಬಾಕ್ಲಿಕನಿಗೆ ಮಕ್ಕಳು ಅಂದರೆ ಶಂತನುವಿನ ಅಣ್ಣನ ಮಕ್ಕಳು ಅವ್ರ ಮೂರು ಜನರನ್ನ ಕೇಳಿದೆ ಅಂತ ಹೇಳು ಇನ್ನು ಪುರುಮಿತ್ರ ಸತ್ಯವ್ರತ ಹೀಗೆ ಅನೇಕ ಜನರ ಹೆಸರನ್ನು ಸ್ನೇಹದಿಂದ ನಾನು ಇವರನ್ನೆಲ್ಲ ಮಾತಾಡಿಸ್ತಾ ಇದ್ದೇನೆ ಅಂತ ಹೇಳು ಅಂತ ಒಂದಿಷ್ಟು ಲಿಸ್ಟ್ ಕೊಡ್ತಾನೆ ಸಿಕ್ಕಾಪಟ್ಟೆ ಜನರ ಹೆಸರೇನು ಹೇಳ್ತಾನೆ ಅಂದ್ರೆ ಅಷ್ಟು ಜನರು ನೆನ್ಪಿಟ್ಕೊಂಡಿದ್ದಾನೆ ಏನು ದೊಡ್ಡ ವಿಷಯ 12-13 ವರ್ಷ ಆಯಿತು ಅರಮನೆಯೊಳಗೆ ಯಾರ್ಯಾರು ಇದ್ದಾರೆ ನಾನು ಕೆಲವನ್ನೇ ಕೆಲವು ಓದಿದ್ದೇನೆ ಒಂದು ಲಿಸ್ಟಲ್ಲಿ ನೋಡ್ತಾ ಹೋದರೆ ಇಷ್ಟು ಜನರಲ್ಲಿ ಇದ್ರು ಅನ್ನೋದೇ ದೊಡ್ಡ ಆಶ್ಚರ್ಯ ಸರಿ ಅಲ್ಲಿ ಇರ್ಬೋದು ಇವನು ತಲೆಯಲ್ಲಿ ಇರಬೇಕಲ್ಲ ರಾಜನಾಗಿ ಅದು ಬೇಕು ಅನ್ನೋದು ಬಹಳ ಮುಖ್ಯ ಕೆಲವೊಮ್ಮೆ ಅಧ್ಯಾಪಕರಾಗಲಿ ಅಥವಾ ಒಬ್ಬ ಏನಂತಾರೆ MDನೋ ಎಂಪ್ಲಾಯಿಗಳನ್ನು ನೋಡ್ಕೊಳ್ಳುವನು ಅಂತಿದ್ರೆ ಮ್ಯಾನೇಜರ್ ಆಗಿದ್ದರೆ ಅವನಿಗೆ ಅಷ್ಟೂ ಜನರ ಹೆಸರು ಅಷ್ಟೂ ಜನರ ಆಗುಹೋಗುಗಳು ಚೆನ್ನಾಗಿ ಗೊತ್ತಿದ್ದ ಅವನು ಹ್ಯಾಂಡಲ್ ಮಾಡ್ತಾ ಇದ್ರೆ ಎಲ್ಲರೂ ಅವನನ್ನು ಇಷ್ಟಪಡ್ತಾರೆ ಅವರ ಒಳ್ಳೆತನಕ್ಕೆ ಸ್ಪಂದಿಸುವುದು ಒಂದು ಎರಡನೇದು ಅವರ ಹೆಸರು ಹಿಡಿದು ಅವರು ಯಾವಾಗ ಸೇರಿದ್ದು ಅವ್ರಿಗೆ ಎಷ್ಟು ಸಂಬಳ ಅವ್ರಿಗೇನು ಕಷ್ಟ ಇತ್ತು ಅವಾಗೇನು ಸಹಾಯ ಮಾಡಬೇಕಾಗಿತ್ತು ಅದನ್ನೇನು ಮಾಡಿರಬೇಕು ಸಹಾಯ ಮಾಡದೆ ಸುಮ್ಮನೆ ಹೆಸರು ತಿಳ್ಕೊಂಡಿರ್ತದೆ ಅವ್ರು ಒಂದ್ಸರ್ತಿ ನಮ್ಮ ಫ್ಯಾಮಿಲಿ ಮೆಂಬರ್ ಅನ್ನುವಾಗ ನಾವೇನೆಲ್ಲ ಮಾಡ್ತೇವೆ ಹೇಳುವಾಗ ಮಾತ್ರ ಫ್ಯಾಮಿಲಿ ಅಂತ ಹೇಳೋದು ಆದರೆ ಫ್ಯಾಮಿಲಿ ಹೇಳೋದು ಕೇವಲ ತಮ್ಮ ಕೆಲಸದ ವ್ಯವಸ್ಥೆಗೆ ಮಾತ್ರ ಫ್ಯಾಮಿಲಿ ಅವರ ಫ್ಯಾಮಿಲಿಯಲ್ಲಿ ಏನೋ ಸಮಸ್ಯೆ ಆಗಿದೆ ಅದು ನಿಮ್ದು ಸಮಸ್ಯೆ ಅದು ನೀವು ನೋಡ್ಕೊಳ್ಬೇಕು ಪರ್ಸ್ನಲ್ಲಿ ಇರುವಂಥದ್ದೆಲ್ಲ ನಾವು ಅದನ್ನು ಮುಟ್ಲಿಕ್ಕೆ ಬರಲ್ಲ ನಿಮ್ಮ ಪರ್ಸಿನಿಂದನೇ ಖರ್ಚು ಮಾಡಿ ಅದು ನಿಮ್ಮ ಪರ್ಸನಲ್ ಅಂತ ಹಾಗೆ ಹಾಗೆ ಮಾಡ್ತಿರ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಧರ್ಮರಾಜನಿಗೆ ಅವರು ಎಲ್ಲರನ್ನೂ ತನ್ನವರು ಅಂತ ಇಟ್ಕೊಂಡಿದ್ದ ಅಧ್ಯಾಪಕನು ತರಗತಿಯಲ್ಲಿರುವ ಅಷ್ಟೂ ಮಕ್ಕಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಹೆಸರಿಡಿದು ಕರೆದ ಅಂದರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ ಮಕ್ಕಳಿಗೆ ಅಂದರೆ ನಾವು ಗುಂಪಲ್ಲಿ ಗೋವಿಂದ ಅಂತ ಆಗಲಿಲ್ಲ ನಮ್ಮನ್ನು ಒಂದು ರೆಕಗ್ನೈಸ್ ಮಾಡ್ತಾರೆ ಅಂತ ಅಷ್ಟು ಬಂದರೆ ಕಲಿಯೋದ್ರಲ್ಲಿ ತನ್ನಿಂದಾನೇ ಮಕ್ಕಳಿಗೆ ಆಸಕ್ತಿ ಬಂದ್ಬಿಡುತ್ತೆ
ಅದು ಇನ್ನು ಕೆಲವೊಂದ್ಸಲ ಅಂತೂ ಒಂದು 5-10 ವರ್ಷದ ಮೇಲೆ ಸಿಕ್ಕಿದಾಗಲೇ ಹೆಸರಿಡ್ದು ಕರೆದು ಬಿಟ್ರು ಅಂದ್ರೆ ಆಮೇಲೆ ಅಯ್ಯೋ ನಮ್ಮ ಗುರುಗಳನ್ನು ನಾವು ಯಾವಾಗಲೂ ಈ ವಿಷಯಕ್ಕೆ ನೆನಪಿಸ್ಕೊಳ್ತಾ ಇರ್ತೇನೆ ನಾನು. ಪೇಜಾವರ ಶ್ರೀಗಳು ಎಷ್ಟೋ ಒಂದು 60 ವರ್ಷದ ಹಿಂದೆ ಆದ್ರೆ ತಪ್ಪು ಮಾಡಿರೋರ್ಗೆ ಆ ಥರ ನೆಪ ಇಟ್ಕೊಂಡೇ ಇದ್ರೆ ಭಯ ಆಗತ್ತೆ. ಹಾಂ ಅದು ಒಂಥರ, ಅದು ಒಂಥರ ಭಯ, ತಪ್ಪು ಮಾಡದ ಹಾಗೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ ಬಿಟ್ರೆ ನೆನ್ಪಿಟ್ಕೊಳ್ಳೋದು ಅನ್ನೋದು ಒಂದು ಗುಣ ಅನ್ನೋದಕ್ಕೆ 60-70 ವರ್ಷದ ನಂತರ ಸಿಕ್ಕಿದವರನ್ನು ಕೂಡ ಒಂದೇ ಸರ್ತಿ ಸಿಕ್ಕಿ ಒಂದೇ ದಿವಸ ಸಿಕ್ಕಿ ಹೋದಂತ ತನ್ನ ಜೊತೆಗೆ ಒಂದು ದಿವಸ ಪಾಠಕ್ಕೆ ಕೂತ ವ್ಯಕ್ತಿಯನ್ನ 60 ವರ್ಷ ಆದ್ಮೇಲೆ ಭೇಟಿಯಾದ್ರೆ ಅವ್ರ ಹೆಸರು ಕೇಳಿದ ತಕ್ಷಣ ನೀವು ನನ್ನ ಜೊತೆಗೆ ಒಂದ್ ದಿವಸ ಪಾಠಕ್ಕೆ ಕೂತಿದ್ರಲ್ವ ಅಂದಾಗ ಅವರು ಅಲ್ಲೇ ತೊಪ್ಪೆ ಕರಗಿ ಕಣ್ಣೀರು ಹಾಕ್ತಾ ಅತ್ತು ಬಿಟ್ರು. ಅಯ್ಯೋ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಇಲ್ಲ ನೀವು ವಿದ್ಯಾಮಾನ್ಯರ ಹತ್ರ ನನ್ನ ಜೊತೆಗೆ ಒಟ್ಟಿಗೆ ಒಂದ್ ದಿವಸ ತಾವೇ ಪಾಠಕ್ಕೆ ಕೂತಿದ್ರಲ್ವಾ, ಆವಾಗ ನೀವು ಅವತ್ತೆ ಹೆದರಿ ತುಂಬಾ ಸ್ಟ್ರಿಕ್ಟು, ಇಲ್ಲೆಲ್ಲ ಬೈತಾರೆ ಹೊಡಿತಾರೆ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂತೆಲ್ಲ ನಿಮ್ಗೆ ಯಾರೋ ತಲೆಗೆ ತುಂಬಿದ್ದನ್ನು ಇಟ್ಕೊಂಡು ನೀವು ಓಡೋದ್ರಿ. ನಾನು ಅದವರು ತಕ್ಷಣ ಹೇಳಿದ್ರು, ನೀವು ಧೈರ್ಯವಾಗಿದ್ರಿ ವಿದ್ಯೆ ಕಲ್ತ್ರಿ, ನಾನು ಧೈರ್ಯದಿಂದ ಓಡೋದೆ. ಅವ್ರು ಬಾಂಬೆ ಓಡೋಗಿದ್ರು, ನಾನೀಗ ಅನ್ನ ಮಾರೋ ಒಂಥರ ಹೋಟ್ಲು ಗಿಟ್ಲು ಏನೋ ಮಾಡಿಕೊಂಡು ಗುರುಕುಲದಲ್ಲಿ ಗುರುಗಳು ಓದುವಾಗ ಅವ್ರ ಜೊತೆಗೆ ಒಂದ್ ದಿವಸ ಇವ್ರು ಓದಿದ್ರು, ಆಮೇಲೆ ಓಡೋದು ಅವ್ರು ಸಿಕ್ಕಿದ 60 ವರ್ಷದ ನಂತರ ಒಂದ್ ಅರ್ಧ ಗಂಟೆ 1 ಗಂಟೆಯ ಪಾಠದಲ್ಲಿ ಒಟ್ಟಿ ಕೂತಿದ್ದಷ್ಟೆ. ಬಂದದ್ದು ಅವತ್ತೇ ಬಂದ ಅವತ್ತು ಕೂತಿದ್ದು ಹೆದರ್ಕೊಂಡು ಓಡೋಗ್ಬಿಟ್ಟು. ಇವ್ರು ಸ್ಟ್ರಿಕ್ಟ್ ಸಿಕ್ಕಾಬಿಟ್ಟೆ. ವಿದ್ಯಾಮಂದರು ಸ್ವಲ್ಪ ಹೇಳ್ಬೇಕು ಹೇಳಿದ್ದನ್ನು ವಾಪಸ್ ಹೇಳ್ಬೇಕು ಆ ತರ ಅವ್ರದ್ದು ಧ್ವನಿನೇ ಒಂಥರ ಮಾಡ್ಬೇಕು ಅನ್ನೋ ತರ ಇರ್ತಿತ್ತು. ಹಾಗಾಗಿ ಅವ್ರು ಹೆದರಿ ಓಡೋಗ್ಬಿಟ್ಟಿದ್ದಾರೆ. ಓಡಿ ಸಿಕ್ಕಿದವರು ಆಮೇಲೆ ಅಂದ್ರೆ ನೆನಪು ಅಷ್ಟು ದಿವಸದ ನಂತರ ಭೇಟಿಯಾದಾಗ ಕೇವಲ ಅವ್ರ ಹೆಸರು ಹೇಳಿದ್ರಿಂದ ಇಷ್ಟು ಪುಟ್ಟವನು ವಯಸ್ಸಾಗಿ ಮುದುಕಾಗಿ ಅಲ್ಲೆಲ್ಲ ಬಿದ್ದೋದವನು ಎದುರುಗಡೆ ಸಿಕ್ಕಿದಾಗ ಈ ವ್ಯಕ್ತಿ ಆ ವ್ಯಕ್ತಿ ಅಂತ ಹೆಂಗ್ ಗೊತ್ತಾಗ್ಬೇಕು? ಬರೀ ಹೆಸರಿನಲ್ಲಿ ಒಂದು ಏನೋ ಅಡ್ಡ ಹೆಸರೇನೋ ಜೊತೆಗೆ ಇದ್ದದ್ರಿಂದ ಅವ್ರಿಗೆ ತಕ್ಷಣ 60 ವರ್ಷದ ಹಿಂದಿನ ಫೈಲ್ ಅನ್ನು ತೆಗಿಬೇಕಲ್ಲ ಒಳಗಿನಿಂದ ನೆನಪಿನ ಬುತ್ತಿಯಲ್ಲಿ ತೆಗೆದು ಹೇಳಿದ ತಕ್ಷಣ ಅವರು ಕರಗಿ. ಇದು ಒಂದಲ್ಲ, ಇಂಥ 100,000-1,000 ಘಟನೆಗಳು ಪ್ರತಿಯೊಬ್ಬರ ಮನೆಯಲ್ಲಿ ಕೇಳಿದ್ರು ಅವ್ರು ಭೇಟಿಯಾದವರ ಹತ್ರ ಇಂಥದ್ದೊಂದು ಘಟನೆ ಇರುತ್ತೆ. ಅದು ಜನರಿಗೆ ಒಂದು ವಿಶ್ವಾಸ ಬರುತ್ತೆ. ಆ ರೀತಿ ಧರ್ಮರಾಜ ಅತ್ಯಂತ ವಿಶ್ವಾಸದಿಂದ ಪ್ರತಿಯೊಬ್ಬರ ಗುರುತನ್ನು ಹೇಳಿ 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 ಅವರನ್ನು ಕೇಳದೆ ಅಂತ ಹೇಳು, ಇವರನ್ನು ಕೇಳದೆ ಅಂತ ಹೇಳು, ಕೆ ದೇಶದವ್ರು ಬಂದಿರ್ತಾರೆ ಅವರನ್ನು ಕೇಳದೆ ಅಂತ ಹೇಳು, ಸಾಲ್ವ ದೇಶದವ್ರು ಬಂದಿರ್ತಾರೆ ಅವರನ್ನು ಕೇಳು, ವಶಾತಿ ದೇಶದವ್ರು ಬಂದಿರ್ತಾರೆ ಅವರನ್ನು ಕೇಳು, ಪ್ರಾಚ್ಯೋದೀತ್ಯಾ ದಾಕ್ಷಿಣಾತ್ಯಾಶ್ಚ ಶೂರಾಹ, ಇನ್ನು ಪೂರ್ವ ಪಶ್ಚಿಮ ದಕ್ಷಿಣಗಳ ಭಾಗಗಳಿಂದ ರಾಜರು ಯಾರು ಬಂದಿರ್ತಾರೋ ಪಾರ್ವತಿಯರು ಅವರನ್ನು ನಾನು ಕೇಳದೆ ಅಂತ ಹೇಳು. ಇತಿ ಸರ್ವೇಶಾಂ ಕುಶಲಂ ಸೂತ ಪೃಚ್ಛೆ. ಅದರಿಂದ ದಯವಿಟ್ಟು ಅವರೆಲ್ಲ ನಾನು ಮಾತಾಡಿಸ್ತೇನೆ ಮತ್ತೆ ಸಿಗ್ತೇನೆ ಅನ್ನೋದನ್ನು ಭರವಸೆ ಕೊಟ್ಟು ಹೇಳು. ಇನ್ನು ಚಿತ್ರಸೇನ ಅಂತ ದುರ್ಜಯ ದೇವರಥ ಚಿತ್ರಸೇನ ಗಾಂಧಾರ ರಾಜನಾದಂತಹ ಶಕುನಿ ಶಕುನಿಯನ್ನು ಮಾತಾಡಿಸಿದ್ದೇನೆ ಅಂತ ಹೇಳು. ಹಾಗೆ ವೈಕರ್ತನಃ ಕರ್ಣ ಕರ್ಣನನ್ನು ಮಾತನಾಡಿಸಿದ್ದೇನೆ ಅಂತ ಹೇಳು. ಅಗಾಧ ಬುದ್ಧಿ ವಿದುರೋ ದೀರ್ಘದರ್ಶಿ. ವಿದುರನ ಬಗ್ಗೆ ಚೆನ್ನಾಗಿ ಹೇಳುತ್ತಾನೆ. ಯ ಏವ ಭಕ್ತ ಸ ಗುರು ಸ ಭರ್ತ. ನನಗೆ ಒಬ್ಬ ಆತ್ಮೀಯ ಇದ್ರೆ ಅದು ವಿದುರ ಮಾತ್ರ. ಏಕಭಕ್ತ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುವನು. ಸ ಗುರು ಅವನು ನಮಗೆ ಗುರು. ಸ ಭರ್ತ ಅವನು ನಮಗೆ ಒಡೆಯ. ಸವೈ ಪಿತ ಅವನೇ ನಮಗೆ ತಂದೆ. ಅಂದರೆ ಅವರು ಧೃತರಾಷ್ಟ್ರನಲ್ಲಿ ತಂದೆಯ ಭಾವವನ್ನು ಕಂಡಿದ್ರು. ಆದರೆ ಯಾವಾಗ ಅವನು ಮಕ್ಕಳ ಪರವಾಗಿ ಯೋಚನೆ ಮಾಡಿ ಧರ್ಮವನ್ನು ಬಿಟ್ಟನೋ ಆವಾಗ ಅವರು ಆಮೇಲೆ ಯಾವತ್ತು ಗೌರವ ಕೊಡಲಿಕ್ಕೆ ಹಿಂದೆ ಹಾಕಲಿಲ್ಲ. ಆದರೆ ಬಾಯಿ ಬಿಟ್ಟು ಒಂದು ತಂದೆ ಅನ್ನುವ ಸ್ಥಾನದಲ್ಲಿ ಒಬ್ಬರನ್ನು ಕೂಡಿಸಿ ಮಾತಾಡಬೇಕಾದ್ರೆ ಅದು ಅವನನ್ನೇ ಪಿತ ಮಾತ ನಮಗೆ ತಾಯಿ ಸಹೃತ್ ನಮಗೆ ಅತ್ಯಂತ ಗೆಳೆಯ. ಈ ರೀತಿಯಾದ ಅಗಾಧ ಬುದ್ಧಿಯ ವಿದುರ ದೀರ್ಘದರ್ಶಿ ದೀರ್ಘದಲ್ಲಿ ಮುಂದೆ ಏನೇನು ಆಗಬಹುದು ಅನ್ನುವ ಯೋಚನೆಯನ್ನು ಮಾಡುವಂಥವನು. ಮಂತ್ರಿ ಕುಶಲಂ ಸ್ಮ ಪುಚ್ಛೆ ಅವನು ನಮಗೆ ಮಂತ್ರಿ ಆಗ್ತಾನೆ ಆಗಿದ್ದ ಹಿಂದೆ ಅವನನ್ನು ನಾನು ಕೇಳಿದೆ ಅಂತ ಹೇಳು ಅಂತ ಧರ್ಮರಾಜ ವಿದುರನನ್ನು ಕೇಳಿದ ಮಾತನ್ನು ಹೇಳ್ತಾನೆ. ಇನ್ನು ವೃದ್ಧಾ ಸ್ತ್ರೀಯ ಯಾಶ್ಚ ಗುಣೋಪಪನ್ನಾಹ ನಮ್ಮ ಅರಮನೆಯಲ್ಲಿ ಒಳಗೆ ತುಂಬ ಹಳೆಯ ಹೆಣ್ಣುಮಕ್ಕಳು ವೃದ್ಧ ಹೆಣ್ಣುಮಕ್ಕಳೆಲ್ಲ ಇದ್ದಾರೆ ಅವರನ್ನು ನಾನು ಕೇಳಿದೆ ಅಂತ ಹೇಳು. ಅವರು ಪಾಂಡವರನ್ನು ಕಂಡ್ರೆ ತುಂಬ ನಮಗೆ ತಾಯಿ ಇದ್ದ ಹಾಗೆ ನಾವು ಬಿದ್ದಾಗ ಎದ್ದಾಗ ನಮ್ಮ ಬಟ್ಟೆ ಒಗೆದು ನಮ್ಮನ್ನು ಸಿದ್ಧಪಡಿಸಿ ಕ್ಲಾಸಿಗೆ ಕಳಿಸೋದು ಅಥವಾ ಅಂದರೆ ತರಗತಿಗಳಿಗೆ ಕಳಿಸೋದು ಅಥವಾ ನಾವು ಹೊರಗಿನಿಂದ ಬಂದಾಗ ನಮ್ಮನ್ನು ರಿಸೀವ್ ಮಾಡೋದು ಈ ಎಲ್ಲ ಕೆಲಸ ಮಾಡಿದವರು ತುಂಬ ಜನ ಇದ್ದಾರೆ. ಅವರು ಎಲ್ಲರನ್ನು ಕೆಲವರು ಅನ್ನ ತಿನ್ನಿಸ್ತಿದ್ರು ಕೆಲವರು ಬಟ್ಟೆ ಉಡಿಸ್ತಿದ್ರು. ತಾಭಿ ಸರ್ವಾಭಿ ಸಹಿತಾಭಿ ಸಮೇತ ಸ್ತ್ರೀಭಿ ಸಮೃದ್ಧಾಭಿ ಅಭಿವಾದಂ. ನಾನು ಗೋತ್ರೋಚ್ಚಾರಣ ಪೂರ್ವಕವಾಗಿ ಅಭಿವಾದಂ ವದೇಥ ನನ್ನ ಮಾತನ್ನು ಅವರಿಗೆ ಮುಟ್ಟಿಸಿ. ಇನ್ನು
ಕೆಲವರು ಮಕ್ಕಳನ್ನು ಕಳ್ಕೊಂಡವರಿದ್ದಾರೆ, ಕೆಲವರು ಮಕ್ಕಳನ್ನು ಉಳಿಸಿಕೊಂಡವರಿದ್ದಾರೆ ಅಂಥ. ಆದರೆ ವೃತ್ತಿಯಲ್ಲಿ ಯಾವತ್ತೂ ಕೂಡ ಹಿಂದೇಟು ಹಾಕಿದವರಲ್ಲ. ಇಂಥ ಹೆಣ್ಣುಮಕ್ಕಳಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಕುಶಲೀ ಸಪುತ್ರ ಅಜಾತಶತ್ರುವಾದಂತಹ ಧರ್ಮರಾಜನು ನಿಮ್ಮನ್ನು ಮಕ್ಕಳ ಜೊತೆಗೆ ಮತ್ತೆ ಮಾತಾಡಿಸ್ಲಿಕ್ಕೆ ಬರ್ತಾನೆ, ನಿಮ್ಮನ್ನೆಲ್ಲ ಸೇರಿ ಮತ್ತೆ ಭೇಟಿ ಆಗ್ತಾನೆ. ಇನ್ನು ರಾಜರ ಹೆಂಡಂದಿರು, ರಾಜ್ಞೋ ಭಾರ್ಯ, ರಾಜನ ಹೆಂಡಂದ್ರು ಯಾರ್ಯಾರಿದ್ದಾರೆ ಉಳಿದವರೆಲ್ಲ, ಅಂದರೆ ಈ 100 ಜನ ಮಕ್ಕಳ ಹೆಂಡಂದ್ರು, ಆಮೇಲೆ ಶಕುನಿ ಕೌರವರು ಆ ಹೆಂಡಂದ್ರು, ಆಮೇಲೆ ಕುಶಲಂ ಅವರನ್ನೆಲ್ಲ ಕೇಳಿದೆ ಅಂತ ಹೇಳು. ಸುಸಂಗುಪ್ತಾ ಸುರಭಯ ಅನವದ್ಯಾ ದೋಷವಿಲ್ಲದ ಅಪ್ರಮತ್ತರಾದ ಅನೇಕ ನಮಗೆ ಸಹಕಾರ ನೀಡಿದ ಕರ್ಮಕರರಿದ್ದಾರೆ, ಕೆಲಸದವರಿದ್ದಾರೆ, ಬಹಳ ಜನ ನಮಗೆ ತುಂಬ ಸಹಾಯ ಮಾಡಿದವರಿದ್ದಾರೆ, ಅವರನ್ನೆಲ್ಲ ನಾನು ಕೇಳಿದೆ ಅಂತ ಹೇಳು. ಇನ್ನು ನಮ್ಮ ಕಾರ್ಯಗಳಿಗೆ ಗುಟ್ಟಾಗಿ ಮೆಸೆಂಜರ್ ಆಗಿ ದೂತರಾಗಿ ಬೇರೆ ಬೇರೆ ಕೆಲಸ ಮಾಡಿದವರಿದ್ದಾರೆ, ಅವರನ್ನೆಲ್ಲ ಕೇಳಿದೆ ಅಂತ ಹೇಳು. ಇನ್ನು ನಮ್ಮ ತಮ್ಮಂದರ ಮಕ್ಕಳು, ಅವರ ಹೆಂಡಂದಿರು ಸ್ಮೃಷ ಸೊಸೆಯರಿದ್ದಾರೆ, ಅವರನ್ನು ಕೇಳಿದೆ ಅಂತ ಹೇಳು. ಕನ್ಯಾ ಈಗ ತಾನೇ ಹುಟ್ಟಿದ ಹೆಣ್ಮಕ್ಳು ಒಂದಿಷ್ಟು ಜನ ಇದ್ದಾರೆ ಮದುವೆಗೆ ಸಿದ್ಧರಾದವರು, ಅವರನ್ನು ಅನಾಮಯಂ ಅಧ್ವಚನೇನ ಪೃಷ್ಟ ಆರೋಗ್ಯ ನೋಡಿಕೊಳ್ಳಿ. ಆ ಕಲ್ಯಾಣ ವಸ್ಸಂತು ಪತಯೋನುಕೂಲಾ ಯೂಯಂ ಪತೀನಾಂ ಭವತಾನುಕೂಲಾ ಅನುಕೂಲಾ ವಸತ್ಯ ವಸ್ತ್ರವತ್ಯ ಸಗಂಧಾ ಅಭೀಭತ್ಸಾ ಸುಖಿತ ಭೋಗವತ್ಯ. ನಿಮ್ಮ ಬದುಕಿನಲ್ಲಿ ಕ್ಷೇಮ ಇರಲಿ, ಮಂಗಳಮಯವಾದ ಬದುಕನ್ನು ನಡೆಸಲಿ ಅಂತ ಪಾಂಡವರು ಆಶೀರ್ವದಿಸಿದ್ದಾರೆ ಆ ಮಕ್ಕಳಿಗೆಲ್ಲ, ಹೆಣ್ಮಕ್ಕಳಿಗೆಲ್ಲ ಕಲ್ಯಾಣವಾಗಲಿ ಅಂತ, ನಿಮಗೆ ಬದುಕು ಅನುಕೂಲಕರವಾಗಿರಲಿ ಅಂತ ಆಶೀರ್ವಾದ. ಸುಖಿತಾ ಭೋಗವತ್ಯ, ಸಿಕ್ಕಿದ ಸೌಖ್ಯವನ್ನು ಸುಖವಾಗಿ ಅನುಭವಿಸಿ ನಿಮ್ಮ ಜೀವನವನ್ನು ನಡೆಸಿ ಅಂತ ಹೇಳಿದ್ದಾರೆ. ಲಘುಯಾಸಾಂ ದರ್ಶನಂ ವಾಕ್ಯ ಲಘ್ವಿ, ಕೆಲವರು ಮಾತಾಡೋದು ತುಂಬ ಕಮ್ಮಿ, ಕೆಲವರು ನೋಡಲಿಕ್ಕೂ ಸಿಗುವುದು ಕಮ್ಮಿ, ಕೆಲಸ ಮಾತ್ರ ಮಾಡ್ತಿರ್ತಾರೆ ಒಳಗೊಳಗೆ, ಅಂಥವರನ್ನು ನಾನು ಕೇಳಿದೆ ಅಂತ ಹೇಳು. ವೇಷಸ್ತ್ರೀಯ ಕುಶಲಂ ತಾತ ಪೃಚ್ಛೆ ಯಾಸಾಂ ದರ್ಶನಂ ಲಘು, ಕಣ್ಣಿಗೆ ಕಾಣಿಸಲವರು. ಎಷ್ಟೋ ಸರ್ತಿ ನಾವು ಸಿನಿಮಾ ಮಾಡಿದಾಗ ಸಿನಿಮಾದ ಸ್ಟೇಜ್ ಮೇಲೆ ಪರದೆ ಮೇಲೆ ಕಂಡವರನ್ನು ಭಾರಿ ಅಭಿಮಾನ ಪಡ್ತೇವೆ, ಅದು ನಿಜವಾಗ ಅಭಿಮಾನ ಪಡಬೇಕಾದವರಲ್ಲ, ಅವರೆಲ್ಲ ಡಾಲ್ಗಳಷ್ಟೇ. ನಿಜವಾಗಿ ಅದಕ್ಕೆ ಬರೆದಿರ್ತಾನಲ್ಲೊಬ್ಬ ಡೈಲಾಗ್ಸ್, ಅವನ ತಲೆಯಲ್ಲಿ ಇಷ್ಟು ಕಲ್ಪನೆ ಬಂದಿರುತ್ತೆ, ಅದನ್ನು ಅಂದರೆ ಸಾಕಾರಗೊಳಿಸೋದು ತುಂಬ ಕಷ್ಟದ ಕೆಲಸ, ಅದೇನು ಸುಲಭದ ಕೆಲಸ ಅಂತಲ್ಲ, ಆದರೆ ಅವನಲ್ಲಿ ಆ ತಲೆಯಲ್ಲಿ ಆ ಯೋಚನೆ ಬಂದ ಮೇಲೆ ಇವನು ಬಾಯಿಲ್ಲ ಮಾತು ಬರಲಿಕ್ಕೆ ಸಾಧ್ಯ. ಆಮೇಲೆ ಅವನು ಕಲ್ಪಿಸಿಕೊಂಡಿರ್ತಾನೆ, ಆ ದೃಶ್ಯವನ್ನು ತೆಗೆಯುವನೊಬ್ಬ ಇರ್ತಾನಲ್ಲ, ಅದನ್ನು ಕೊಲಾಬ್ರೇಟ್ ಮಾಡಬೇಕಲ್ಲ, ಯಾವುದಾದ್ಮೇಲೆ ಯಾವ್ದು ಬರಬೇಕು, ಹೇಗೆ ಬರಬೇಕು ಸಂಕಲನ, ಅದನ್ನು ಕಳೆಯುವುದು ಸೇರಿಸುವುದು ಯಾವ್ದು ಬರಬೇಕು, ಹಾಡು ಅದಕ್ಕೆ ಮ್ಯೂಸಿಕ್ಕು ಅದಕ್ಕೆ ಅದಕ್ಕೆ ಸಾಹಿತ್ಯ, ಇದನ್ನೆಲ್ಲ ಕೊಡೋರು ಯಾವತ್ತು ಕಾಣುವುದೇ ಇಲ್ಲ ಸ್ಟೇಜ್ ಮೇಲೆ. ಆದರೆ ಅಷ್ಟು ಒಳ್ಳೆ ಕೆಲಸ ಆಗಲಿಕ್ಕೆ ಶ್ರಮ ಇವ್ರದು, ಇವ್ರು ಹೇಳಿದಾಗೆ ಕುಣಿತಾರಷ್ಟೇ, ಕುಣಿಲಿಕ್ಕೆ ಬರುತ್ತೆ ಅನ್ನೋದು ಸುಲಭ, ಕುರ್ಚಿನ ತೊಗೊಂಡೋಗಿ ಹೀರೋ ಮಾಡಲಿಕ್ಕೆ ಆಗಲ್ಲ, ಅದರಿಂದಾಗಿ ವ್ಯಕ್ತಿಯನ್ನೇ ಮಾಡಬೇಕು ಅನ್ನೋದು ಸತ್ಯ. ವ್ಯಕ್ತಿನೂ ಕುರ್ಚಿ ಥರನೇ ಇದ್ದ ಅಂತ ಅಂದರೆ ಕುರ್ಚಿನೇ ಇಡ್ಬೋದಿತ್ತು ಅದಕ್ಕಿಂತ, ಆದರೆ ಅಲ್ಲಾಡ್ಲಿಕ್ಕಾಗದೇ ಇರುವಂಥ ಸ್ಥಿತಿ ಅಲ್ಲದೆ ಒಂಚೂರು ಅವನಲ್ಲಿ ಸೌಖ್ಯ ಇದೆ, ಗುಣ ಇದೆ ಅನ್ನೋದನ್ನು ಒಪ್ಕೊಳ್ಬೇಕಷ್ಟೇ ಬಿಟ್ಟರೆ, ನಿಜವಾಗಿ ಕ್ರೆಡಿಟ್ ಸಲ್ಲಬೇಕಾದದ್ದು ಅದರ ಹಿಂದೆ ನಿಂತು ದರ್ಶನಕ್ಕೆ ಕಾಣದೆ ಮಾಡುವಂತಹ ಕೆಲಸಗಾರರು. ಧರ್ಮರಾಜ ಅವನನ್ನು ಗಮನಿಸಿ ಹೇಳ್ತಾನೆ, ಆ ಹೆಣ್ಮಕ್ಳೆಲ್ಲ ಯಾರು ಕಾಣಿಸುವುದಿಲ್ಲವೋ ಅವರನ್ನೆಲ್ಲ ನಾನು ಗಮನಿಸಿದ್ದೇನೆ ಅಂತ ಹೇಳು. ಕೆಲವರ ಮಾತು ಕಮ್ಮಿ, ಕೆಲಸ ಮಾಡ್ತಾ ಇರ್ತಾರೆ, 10 ಕೇಳಿದ್ರೆ 1 ಮಾತಾಡ್ತಾರೆ, ನಂಗೆ ಅದು ಕಷ್ಟ ಆಗುತ್ತೆ, ನಂಗೆ ಇದು ಕಷ್ಟ ಆಗುತ್ತೆ ಅಂತ ಹೇಳುವುದೇ ಇಲ್ಲ. ಆದರೆ ನಿಜವಾಗ್ಲೂ ನಾವು ಹುಡುಕಿಕೊಂಡು ಹೋದರೆ ನಮ್ಮ ಕಷ್ಟಕ್ಕಿಂತ 10 ಪಟ್ಟು ಕಷ್ಟ ಇರುತ್ತೆ, ಆದರೂ ಪ್ರತಿಷ್ಠೆಗೆ ನಿಷ್ಠೆಯನ್ನು ತೋರಬೇಕು ಹೊರತು ನಾವು ಅದಕ್ಕೆ ವಿರುದ್ಧವಾಗಿ ನಿಲ್ಲಬಾರದು ಅಂತ ಆ ಯಾರು ಗಮನಿಸಿದ್ದಾರೋ ವಿಶೇಷವಾಗಿ ಅವರನ್ನು ನಾನು ಕೇಳಿದೆ ಅಂತ ಹೇಳು. ಅವರಿಗೆ ನನ್ನ ಕೃತಜ್ಞತೆ, ಅವರಿಗೆ ನಾನು ಯಾವಾಗಲೂ ಕೂಡ ಹಿತವನ್ನೇ ಬಯಸುವನು ಅಂತ ಹೇಳಿ. ದಾಸ್ಯ ಸ್ಯುಹು ಯಾಹ ಯಾ ಏಚ ದಾಸಾಹ, ನಮಗೆ ಸಹಾಯ ಮಾಡ್ತಾ ಇದ್ದ ದಾಸಿಯರು ದಾಸರು ಅವರೆಲ್ಲರನ್ನೂ ನಾನು ವಿಚಾರಿಸಿದ್ದೇನೆ ಅಂತ ಹೇಳು. ಆಖ್ಯಾಯ ಮಾಂ ಕುಶಲಿ ಸ್ಮತಿ ಅಂತ ಅವರಿಗೆಲ್ಲ ಪಾಂಡವರು ಬರ್ತಾರೆ ಅಂದರೆ ಅವರು ಕೆಲಸ ಮಾಡುವುದರಲ್ಲಿ ಮತ್ತೆ ನಾಳೆ ಸಲುಗೆ ತೋರಿದ್ರು ಅಂತ ಉದಾಸೀನ ಮಾಡಲ್ಲ, ಅಂಥ ಒಳ್ಳೆಯವರು. ಅವರಿಗೆ ರಾಜ ಅವರನ್ನು ಅತ್ಯಂತ ಆತ್ಮೀಯವಾಗಿ ನೋಡ್ತಿದ್ದೆ. ಈ ಕೆಲವರು ಕೆಲಸ ಕಳ್ಳರಿರ್ತಾರೆ, ಹೇಳ್ಕೊಳ್ಳಿಕ್ಕೆ ಎದುರುಗಡೆ ಎಲ್ಲರ ಹತ್ರ ಮಾತಾಡ್ತಿರ್ತಾರೆ, ಏ ನಾನು ಅಷ್ಟು ಮಾಡಿದೆ ಇಷ್ಟು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ. ಈ ನೀರು ತೊಗೊಂಡೋಗ್ತಾರೆ, ಹಾ ನೀರು ತೊಗೊಂಡೋಗ್ತಾ ಇದೆಯಾ, ಹಾ ತೊಗೊಂಡೋಗ್ತಾವ, ಅವನು ಯಾರು ಪಾತ್ರೆ ತೊಗೊಂಬರ್ತಾನೆ, ಹಾ ಪಾತ್ರೆ ತೊಗೊಂಬಿದ್ಯಾ, ತೊಗೊಂಬ. ಎಲ್ಲರಿಗೂ ನೋಡುವಾಗ ಏನನ್ಸುತ್ತೆ ಅಂದ್ರೆ ಇವನು ಎಲ್ಲ ಮಾಡಿಸ್ತಾ ಇದ್ದಾನೆ ಅಂತ. ಆದರೆ ಇವನು ಕೂತ್ಕೊಂಡು ಪಾರು ಬತ್ತಿದ್ದಾರೆ, ಕುರ್ಚಿ ಬಿಸಿ ಮಾಡುವುದಷ್ಟೇ ಅವ್ನ ಕೆಲಸ, ಬೇರೆ ಎಲ್ಲ ಅವರವರವ್ರು ಮಾಡ್ತಿರ್ತಾರೆ.
ಆದ್ರೆ ಅಲ್ಲೆಲ್ಲ ನೋಡೋರಿಗೆ ಇವನ್ ಧ್ವನಿ ತುಂಬಾ ಕೇಳಿಸ್ತಾ ಇರುತ್ತೆ, ಇವನ್ ಕೈ ಹಿಂಗ್ ಅನ್ನೋದು ತುಂಬಾ ಕಾಣಿಸ್ತೈತೆ. ಏನಪ್ಪ ವ್ಯವಸ್ಥಾಪಕರು, ನಮ್ಗೆ ಯಾವ ಪದಾರ್ಥವೂ ಮಿಸ್ ಆಗ್ಲಿಲ್ಲ, ಎಲ್ಲ ಊಟಕ್ಕೆ ಬೇಕಾದ ವ್ಯವಸ್ಥೆ ಬಂತು. ಒಳಗಿನಿಂದ ಅವ್ನು ಮೌನವಾಗಿ ಏ ಇದು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಹೇಳಿ ಕಳಿಸಿರ್ತಾರೆ. ಆದ್ರೆ ಧರ್ಮರಾಜ ಯಾರು ಒಳಗಿನಿಂದ ಕೆಲಸ ಮಾಡ್ತಾ ಇದ್ದಾರೋ ಅವರನ್ನ ನಾನು ಕೇಳಿದೆ ಅಂತ ಹೇಳು. ಹೀಗೆ ಇನ್ನೂ ಆ ಪರಿಸರದಲ್ಲಿ ರಾಜನನ್ನು ಆಶ್ರಯಿಸಿಕೊಂಡಿದ್ದಂತಹ ಅಂಗಹೀನರಿದ್ದಾರೆ, ಕಣ್ಣು ಕಿವಿ ಮೂಗು ಬಾಯಿ ಇತ್ಯಾದಿಗಳನ್ನ ಯಾವುದೋ ಯುದ್ಧದಲ್ಲಿ ಕಳ್ಕೊಂಡಂತಿರಬಹುದು, ಅಥವಾ ದೈಹಿಕವಾಗಿ ವಿಹೀನವಾದ ಅಂಗ ಇನ್ನು ವಿಶೇಷ ಚೇತನರು, ಅವರನ್ನೆಲ್ಲ ನಾನು ಕೇಳಿದೆ ಅಂತ ಹೇಳುವುದು ಇಲ್ಲ. ಯಾಕೆಂದ್ರೆ ಅವರೇನು ಬೇಡಿ ಬಂದಿರುವಂಥದ್ದಲ್ಲ, ಅವರಿಗೆ ಯಾವುದೋ ಇರುತ್ತೆ, ಅವರ ಪೂರ್ವದ ಸಂಚಿತವೇ ಅದು ಅನುಭವಿಸ್ಲಿಕ್ಕಿರುವುದು. ಆದರೆ ನಾವು ಅದನ್ನು ವಿಕಾರ ಅಂತ ಹೇಳಿ ಅಸಹ್ಯ ಪಡೋದು ಅಥವಾ ಅವಮಾನ ಮಾಡೋದು ಮಾಡಬಾರ್ದು, ಯಾವತ್ತಿಗೂ ಮಾಡಬಾರ್ದು. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಮುಂದಿನ ಸಿಚುವೇಶನ್ ಏನು ಅಂತ. ಇವತ್ತು ನಾವು ಚೆನ್ನಾಗಿದೆ ಸರಿ, ಯಾವುದೋ ಒಂದು ರೋಗ ಬಂತು ಅಂದರೆ ಚರ್ಮ ಎಲ್ಲ ಸುಟ್ಟು ಹೋದಾಗ ಆಗ್ಬೋದು, ಯಾರಿಗೆ ಗೊತ್ತು ನಾಳೆ. ಅಥವಾ ಯಾವುದೋ ಒಂದು ವೈರಸ್ ಬಂದ ಮೇಲೆ ಅಸ್ವಸ್ಥತೆಯಿಂದ ಇಡೀ ದೇಹವೇ ವಿಕಾರ ಆಗ್ಬೋದು. ಆ ಇವನಿಗೆ ನಳನಿಗೆ ಒಂದು ಸರ್ಪ ಕಚ್ಚಿ ಅವನು ಇಡೀ ದೇಹ ವಿಕಾರ ಆಗಿ ಹೋಗಿ, ಅದು ಅವನಿಗೆ ಅನುಗ್ರಹ ಅದು ಬೇರೆ ಪ್ರಶ್ನೆ. ಅಲ್ಲಿ ಕಥೆಯಲ್ಲಿ ಕಲಿಯನ್ನು ನಿಗ್ರಹಿಸಲಿಕ್ಕೋಸ್ಕರನೇ ಕಾರ್ಕೋಟಕವನನ್ನು ಕಚ್ಚಿದ್ದು ಅಲ್ಲಿ ಬೇರೆ. ಅಂತೂ ಪರಿಸ್ಥಿತಿ ಹೇಗೆ ಬೇಕಾದರೂ ಬದಲಾಗ್ಬೋದಲ್ವಾ? ಹಾಗಾಗಿ ಆ ಸ್ಥಿತಿಯನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಯಾವತ್ತೂ ಅವರ ಎದುರುಗಡೆ ಮಾತ್ರ ಅಲ್ಲ ಹಿಂದುಗಡೆಯಿಂದಲೂ ಅದನ್ನು ಅಸಹ್ಯ ಪಡೋದಾಗಲಿ ಅವಮಾನ ಮಾಡೋದಾಗಲಿ ಮಾಡಬಾರ್ದು. ಅದು ನಮ್ಮ ಕರ್ತವ್ಯ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕಾದ. ರಾಜ ಹೇಳ್ತಾನೆ, ಅಂಗದಿಂದ ಹೀನರಾದವರು ಅಥವಾ ಮಾನಸಿಕವಾಗಿ ಕುಗ್ಗಿದವರು, ವಾಮನಾಹ ಕುಳ್ಳರು, ಬೆಳೆದೇ ಇಲ್ಲ ಶರೀರ, ಇಷ್ಟೇ ಉದ್ದ ಇರ್ತಾರೆ, 60-70 ವರ್ಷ ಆಗಿರುತ್ತೆ, ನೋಡಿದ್ರೆ ಮಕ್ಕಳು ತರನೇ ಕಾಣಿಸ್ತಿರ್ತಾರೆ, ಆದರೆ ಪಾಪ ಅವರು ದೇಹದಲ್ಲಿ ಬೆಳವಣಿಗೆ ಇಲ್ಲ. ಅಂತಹ ವಾಮನಾನ್ ಯಾನ್ ಆಂಧ್ರ ಸಂಸ್ಯಾತ್ ಧಾರ್ತರಾಷ್ಟ್ರೋ ಬಿಭರ್ತಿ, ಧರ್ಮರಾಜನ ಆಗದ ಈ ಎಲ್ಲ ಹಿರಿಯರನ್ನ ಅಥವಾ ಈ ರೀತಿ ವಿಕಲರನ್ನ ಧರ್ಮರಾಜ ಯಾರು ಧೃತರಾಷ್ಟ್ರನ ಕಡೆಯಲ್ಲಿ ರಕ್ಷಣೆ ಸಿಗ್ತಾ ಇದ್ರೆ ಅಂಧಾಹ ಸರ್ವೇ ಬಧಿರಾಹ, ಕೆಲವರು ಕಿವಿ ಕೇಳದವರು, ಅಂಧಾಹ ಕಣ್ಣು ಕಾಣದವರು, ಗಾವಿಲರು, ಕಿವುಡರು ಇಂಥವರನ್ನು ಕೂಡ ಹಸ್ತಾಜೀವಾಹ ಕೈಗಳಿಲ್ಲ ಕಾಲ್ಗಳಿಲ್ಲದೆ ಇರುವಂತಹ ಸ್ಥಿತಿಯಲ್ಲಿರುವವರು ಇವರೆಲ್ಲರನ್ನು ಏತ ಸಂತಿ ತೇ ಸರ್ವೇ ಆಖ್ಯಾಯ ಮಾಂ, ನನ್ನ ಬಗ್ಗೆ ಅವರಿಗೆಲ್ಲರಿಗೂ ಹೇಳಿ ಮತ್ತೆ ನಿಮ್ಮನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ಜಘನ್ಯಂ ನಿಮ್ಮ ಕುಂದು ಕೊರತೆಗಳನ್ನೆಲ್ಲ ನೀಗಿಸ್ಲಿಕ್ಕೋಸ್ಕರನೇ ಬರ್ತಾನೆ, ಬೇಸರ ಪಡಬೇಡಿ ಅಂತ ನನ್ನ ಮಾತಿನಿಂದ ಅವರಿಗೆ ಸಮಾಧಾನ ಹೇಳಿ ಅಂತ ಹೇಳ್ತಾನೆ. ಆದರೆ ಇದನ್ನೆಲ್ಲ ಯಾಕೆ ಇನ್ನು ಕುಜೀವಿತೇನು, ಕೆಲವೊಮ್ಮೆ ಕೆಟ್ಟ ಕೆಲಸ ಮಾಡಿ ಏನೋ ಅನರ್ಥ ಉಂಟಾಗಿದ್ದರೆ ಆಮೇಲೆ ಅವರು ಪಾಪ ಗಿಲ್ಟಿಯಲ್ಲೇ ಬದುಕ್ತಾ ಇರ್ತಾರೆ. ಕುಜೀವಿತೇನೆ, ಯಾವುದೋ ಹಿಂದೆ ಒಂದು ಕೆಟ್ಟ ಕೆಲಸ ಮಾಡಿ ಈಗ ಅರಮನೆಯ ಜವಾಬ್ದಾರಿಯನ್ನು ಹೊತ್ಕೊಳ್ಳಿ ಬಂದಿರ್ತಾರೆ, ಅವರನ್ನು ಕೇಳಿದೆ ಅಂತ ಹೇಳಿ. ಯಾಕೆಂದ್ರೆ ಅವರಿಗೆ ನಮ್ಮನ್ನು ಯಾರು ಮಾತಾಡಿಸಲ್ಲ, ಯಾವಾಗಲೂ ತಪ್ಪು ಮಾಡಿದವನು ನಮ್ಮಲ್ಲಿ ಸಮಾಜದ ಒಂದು ಸಹಜ ಸ್ವಭಾವ ಏನಂದ್ರೆ ಒಬ್ಬ ತಪ್ಪು ಮಾಡಿ ಆಮೇಲೆ ತಿದ್ಕೊಂಡು ವಾಪಸ್ ಬರ್ತೇನೆ ಅಂದ್ರೆ ಅವನನ್ನು ಬದುಕಲಿಕ್ಕೆ ಬಿಡಲ್ಲ. ಏ ಅವನು ಅವ್ನು ಕಳ್ಳತನ ಮಾಡಿದವನು ಅಂತಾನೆ ಶುರು ಮಾಡಿದ್ರು. ಅಲ್ಲ ಕಳ್ಳತನ ಬಿಟ್ಟವನು ಅಂತ ಹೇಳ್ಬೋದಲ್ವ, ಬಿಟ್ಟು ಈಗ ಎಷ್ಟು ಚೆನ್ನಾಗಿ ಬದುಕ್ತಾ ಇರ್ತಾನೆ. ಹಿಂದೆ ಆವತ್ತು ಒಂದು ದಿವಸ ಅಪರಾಧ ಮಾಡಿದವರು ಯಾರಿರ್ತಾರೆ, ಮಾಡಿಯೇ ಇರ್ತಾರೆ, ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ, ಕೆಲವರು ಪ್ರಭಾವ ಬೆಳೆಸಿರ್ತಾರೆ, ಕೆಲವರು ಒಪ್ಕೊಂಡ್ಬಿಟ್ಟಿರ್ತಾರೆ ಅಷ್ಟೇ. ಹೀಗೆ ಅವರಲ್ಲಿ ಇರುವಂತಹ ದೋಷಗಳನ್ನು ನಾನು ಮರೆತಿದ್ದೇನೆ. ಮಾಭೀಷ್ಟ ದುಃಖೇನ ಕುಜೀವಿತೇನ ನೂನಂ ಕೃತಂ ಪರಲೋಕೇಶು ಪಾಪಂ ನಿಗೃಹ್ಯ ಶತ್ರುವನ್ನು ಸುಹೃದೋನು ಅನುಗೃಹ್ಯ ವಾಸೋಭಿಪನ್ನೇನ ವಾಸೋಭಿರನ್ನೇನ ಅನ್ನೇನ ಚವೋ ಭರಿಷ್ಯೆ. ನಾನು ಶತ್ರುಗಳನ್ನು ನಿಗ್ರಹ ಮಾಡಿದ ಮೇಲೆ ಈಗ ಅವರಿಗೆ ಅಕಸ್ಮಾತ್ ಅಲ್ಲಿಯ ಪರಿಸ್ಥಿತಿ ಉಸಿರಾಟಕ್ಕೆ ಕಷ್ಟ ಆಗುವ ಹಾಗಿದ್ರೆ, ನಾವು ಹೇಳುದುಂಟಲ್ಲ ಉಸಿರು ಕಟ್ಟುವ ವಾತಾವರಣ ಮೂಗಲು ಉಸಿರು ಹೋಗಲ್ಲ ಅಂತ, ಯಾಕೋ ಆ ಜನರ ಜೊತೆಗೆ ಸುಖವಾಗಿರ್ಲಿಕ್ಕಾಗಲ್ಲ, ಸಫೋಕೇಶನ್ ಅನ್ನೋ ಥರ. ವ್ಯಕ್ತಿಗಳಲ್ಲಿ ಒಬ್ರು ಕೂಡ ಯಾರನ್ನ ನಂಬಿ ಏನು ಮಾತಾಡಬಹುದು ಅಂತ ಗೊತ್ತಾಗಲ್ಲ. ಅವನ ಹತ್ರ ಏನೋ ಹೇಳಿದ್ರೆ ಅದು ಮರು ದಿವಸ ಇನ್ನೊಂದು ಸೂಚನೆ ಬರುತ್ತೆ, ಇದಕ್ಕೆ ಉತ್ತರ ಕೊಡಿ ಏನಂತಾರೆ ಅದಕ್ಕೆ ಏನೋ ಹೇಳ್ತಾರಲ್ಲ, ಮೇಲಿನಿಂದ ಉತ್ತರ ಕೊಡಬೇಕು ಅಂತ ಒಂದು ಸೂಚನೆ ಬರುತ್ತೆ. ಇದಕ್ಕೆಲ್ಲ ಅದಕ್ಕೇನೊಂದು ಶಬ್ದ ಇದೆ ಮತ್ತೆ. ಅಂಥ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇರೋರಿಗೆ ಧೈರ್ಯವನ್ನು ಹೇಳಬೇಕು ಸಂಜೆಯ ನೀನು.
ಯಾರಿಗೆ ಧರ್ಮದ ಚಟುವಟಿಕೆ ನಂಬಿಕೆಗೆ ಹೆಚ್ಚು ಹಾಕಿ ಅಭ್ಯಾಸ ಆಗಿರುತ್ತೋ ಅವರಿಗೆ ಈ ಅಧರ್ಮಗಳನ್ನೆಲ್ಲ ನೋಡ್ಕೊಂಡು ತುಂಬ ಕಷ್ಟ ಆಗಿರುತ್ತೆ, ಗೊತ್ತು ನನಗೆ. ಆದರೆ ಅವರು ರಾಜನ ಮೇಲೆ ನಿಷ್ಠೆಯಿಂದ ಮಾಡ್ತಾ ಇರ್ತಾರೆ. ಆ ನಿಷ್ಠೆಯನ್ನು ನಾನು ಇವಾಗಲೂ ಪರಿಗಣಿಸ್ತೇನೆ. ಅವರು ಕೌರವರಿಗೆ ಮಾಡ್ತಾ ಇದ್ರು ಅಂದ ಮಾತ್ರಕ್ಕೆ ನಾನು ಅವರನ್ನ ಓ ನಮ್ಮ ಸರ್ಕಾರ ಬಂದರೆ ಆ ಹಿಂದಿನದೆಲ್ಲ ಬೋರ್ಡ್ ತೆಗಿರಿ, ನಮ್ಮ ಎಲ್ಲ ಹೊಸ ಟೇಬಲ್ ತನ್ನಿ, ಆ ಟೇಬಲನ್ನೆಲ್ಲ ಗುಜರಿಗೆ ಹಾಕಿ. ಯಾಕೆಂದರೆ ಅವರಿಗೆ ನಮ್ಮ ಕಾಲದಲ್ಲಿ ಯಾಕೆಂದರೆ ಅಷ್ಟು ಟೆಂಡರು ಅಷ್ಟು ದುಡ್ಡು ಅದೆಲ್ಲ ಅಷ್ಟೇ ಏನಿರುತ್ತೋ ಹಿಂದಿದ್ದು ಅದೇ ಉಟ್ಕೊಂಡ್ರೆ ಎಷ್ಟೋ ಉಪಯೋಗ ಆಗುತ್ತೆ. ಹೊಸದು ಕರೆದ್ರೆ ಅಷ್ಟು ದುಡ್ಡು ಹೊಸ ಪದಾರ್ಥ ತಗೊಂಡದ್ದಕ್ಕೆ ಅದರಲ್ಲಿ ಡಬಲ್ ಮಾಡಿ ಇನ್ನೊಂದಿಷ್ಟು ದುಡ್ಡನ್ನು ಸ್ವಾಹ ಮಾಡ್ಬೋದಲ್ವಾ. ಹಾಗಾಗಿ ಅದೆಲ್ಲ ಹಿಂದಿನದೆಲ್ಲ ತೆಗೀರಿ, ನಮ್ಮ ಸರ್ಕಾರದ ಬೇರೆನೆ ಬರಬೇಕು, ನಮ್ಮ ಬಣ್ಣ ಬೇರೆ, ನಮ್ಮ ಕಲೆ ಬೇರೆ. ಇವರು ಏನು ಬಣ್ಣದಲ್ಲಿ ಬದಲಾಗುವವರು, ಇವರು ಅದೇ ಬಣ್ಣ ತಾನೆ, ಒಳಗಿದ ಬಣ್ಣನೇ ಬಣ್ಣ. ಹೀಗೆಲ್ಲ ಏನೋ ಹುಚ್ಚುಗಳಿರ್ತವೆ. ಆದರೆ ನಾನು ಹಾಗೆ ಅವರನ್ನೆಲ್ಲ ಭರಿಷ್ಯೆ, ಅವರನ್ನೆಲ್ಲ ನಾನು ಭರಿಸ್ತೇನೆ, ಅವರನ್ನೆಲ್ಲ ನಾನು ನೋಡ್ಕೋತೇನೆ. ದುರ್ಯೋಧನನಿಗೆ ಅವರು ಸರ್ವಿಸ್ ಕೊಟ್ಟವರು ಅನ್ನುವ ಕಾರಣಕ್ಕೆ ಅವರನ್ನೆಲ್ಲ ನಾನು ನಿಗ್ರಹಿಸುವುದಿಲ್ಲ ಅನ್ನೋ ಧೈರ್ಯ ಅವ್ರಿಗೆ ಕೊಡಿ. ಹೀಗೆ ಅನೇಕ ಜನರಿಗೆ ಧೈರ್ಯವನ್ನು ಕೊಡುವಂತಹ ಮಾತುಗಳನ್ನು ಹೇಳ್ತಾನೆ. ಹೇಳಿ ಆದಮೇಲೆ ನಹೀದೃಶ ಸಂತ್ಯ ಪರೇ ಪೃಥಿವ್ಯಾ ಯೇ ಯೋಧಕ ಧಾರ್ತ ರಾಷ್ಟ್ರೇನ ಲಬ್ಧಾ ಧರ್ಮಸ್ತು ನಿತ್ಯೋ ಮಮ ಧರ್ಮ ಏವ ಮಹಾಬಲ ಶತ್ರು ನಿಬರ್ಹಣಾಯ. ಭೂಮಿಯಲ್ಲಿ ಅವರವರ ಕರ್ತವ್ಯವನ್ನು ಅವರು ನಿರ್ವಹಿಸ್ಲಿಕ್ಕೋಸ್ಕರನೇ ಆವಿರ್ಭವಿಸಿರ್ತಾರೆ. ಧರ್ಮ ನಿತ್ಯ, ನಾವು ಯಾರು ನಿತ್ಯರಲ್ಲ. ನಾಳೆ ನಾವು ಕೂಡ ಈಗ ನೀವು ಹೇಳ್ಬೋದು ಏನು ಯುದ್ಧ ಮಾಡಿ ಸಿಂಹಾಸನ ಗೆದ್ದು ನೀವೇನು ಶಾಶ್ವತನ? ಸೇಮ್ ಪ್ರಶ್ನೆ ಅಲ್ವಾ ನಿಮ್ಮದು, ನೀವು ಶಾಶ್ವತನ ಅಲ್ಲಲ್ವಾ? ನೀವೆಷ್ಟು ಶಾಶ್ವತನ ಅಷ್ಟು ದಿವಸ ನಾವು ಆಳ್ತೇವೆ. ಬುದ್ಧಿವಾದ ಹೇಳುವಾಗ ನಿಮಗೂ ಅದು ಇರಬೇಕು. ನೀವು ಅದನ್ನು ಆಚರಣೆ ಮಾಡ್ತಾ ಇದ್ರೆ ನಮ್ಗೆ ಅದನ್ನು ಹೇಳಬೇಕು. ನಿಮ್ಮಲ್ಲಿ ಇಲ್ಲ, ನಮಗೆ ಮಾತ್ರ ಅದನ್ನು ಉಪದೇಶ ಮಾಡ್ತೀರಿ ಅಂತಂದ್ರೆ. ಹಾಗಾಗಿ ಧರ್ಮೋ ನಿತ್ಯ, ನಾನೋ ನೀನೋ ಅಲ್ಲ. ಈ ದೇಶದ ವ್ಯವಸ್ಥೆ ಅನ್ನೋದು ನಿತ್ಯ, ಅದು ನಡೆಸ್ಲಿಕ್ಕೆ ನಾವೆಲ್ಲ ಮಧ್ಯದಲ್ಲಿ ಪಾಲುದಾರರಾಗಿ ನಮ್ಮ ನಮ್ಮ ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಅಷ್ಟೇ. ಅದರಿಂದಾಗಿ ಶತ್ರು ನಿವರ್ಹಣೆ ಮಾಡುವುದೇ ನನ್ನ ಧರ್ಮ, ಅದು ನಿತ್ಯ. ನಾನು ಮಾಡಿದ್ನೋ, ನನ್ನ ನೆಕ್ಸ್ಟ್ ಜನರೇಷನ್ ಮಾಡುತ್ತೋ, ಅದರ ನೆಕ್ಸ್ಟ್ ಜನರೇಷನ್ ಮಾಡುತ್ತೋ, ಅದು ಮುಖ್ಯ ಅಲ್ಲ. ಧರ್ಮ ನಿತ್ಯ ಅನ್ನೋದು ಮುಖ್ಯ. ಯಾರ ಕೈಯಿಂದ ಆದರೂ ಅದು ಮಾಡಿಸ್ಕೊಳ್ಳುತ್ತೆ. ನೀನು ಮಾಡಿದರೆ ಅದರ ಪುಣ್ಯ ನಿನಗೆ, ನೀನು ಮಾಡಲಿಲ್ಲ ಅಂದರೆ ಇನ್ನೊಂದ್ರ ಕೈಯಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಅದು ಗೊತ್ತಿದೆ. ನೀನು ಏ ನಾನು ಅದನ್ನು ಮಾಡಲಿಲ್ಲ ಅಂದರೆ ಧರ್ಮನೇ ಹೊರಟೋಗ್ತಿತ್ತು. ತುಂಬ ಜಾಸ್ತಿ ಭಾರ ತಲೆ ಮೇಲೆ ಕೂತಿದೆ ಅಂತ ಅರ್ಥ. ಇಳಿಲಿಕ್ಕೆ ಆಮೇಲೆ ನಿಧಾನಕ್ಕೆ ಗೊತ್ತಾಗುತ್ತೆ. ನಾವಿದ್ರೂ ಜಗತ್ತು ನಡೆಯುತ್ತೆ, ನಾವಿಲ್ಲದೇ ಇದ್ರೂ ಜಗತ್ತು ನಡೆಯುತ್ತೆ. ನಡೆಯುವ ಜಗತ್ತಿನ ಹೊರೆಯಲ್ಲಿ ನಮಗೂ ಒಂದು ಹೆಗಲಿದೆ, ನಮ್ಮ ಹೆಗಲು ಅದರ ಪಾಲು ತಗೊಂಡಿದೆ ಅನ್ನೋದು ನಮ್ಮ ಅದೃಷ್ಟ ಅಷ್ಟೇ. ಬಿಟ್ಟರೆ ನಾವು ಮಹಾ ಜ್ಞಾನಿಗಳು ಅಂತ ನಾವು ಯಾವತ್ತೂ ಅನ್ಕೊಂಡಿಲ್ಲ. ಅದನ್ನಾಗಿ ಧರ್ತರಾಷ್ಟ್ರನಿಗೂ ಈ ಮಾತನ್ನು ತಿಳಿಸು. ಇದಂ ಪುನರ್ವಚನಂ ಧರ್ತರಾಷ್ಟ್ರಂ ಸುಯೋಧನಂ ಸಂಜಯ ಶ್ರಾವಯಿಥಾಃ ಯಸ್ತೇ ಶರೀರೇ ಹೃದಯಂ ದುನೋತಿ ಕಾಮಃ ಕುರೂನಾನ ಸಪತ್ನೋನು ಶಿಷ್ಯಾತ್. ಅಸಪತ್ನರಾಗಿ ಶತ್ರುಗಳಿಲ್ಲದೆ ಸುಖವಾಗಿ ರಾಜ್ಯಭಾರ ಮಾಡಬೇಕು, ಚೆನ್ನಾಗಿ ರಾಜ್ಯಭಾರ ಮಾಡಬೇಕು ಅನ್ನೋದು ದುರ್ಯೋಧನಾದಿಗಳಿಗಿದ್ರೆ ನಮ್ಮ ಪಾಲು ನಮಗೆ ಕೊಟ್ಟು ಬಿಟ್ಟು ಅವ್ರ ಪಾಲಿದ್ದನ್ನು ಅವರು ಆಳ್ಲಿ. ನ ವಿದ್ಯತೆ ಯುಕ್ತಿರೇ ತಸ್ಯ ಕಾಚಿತ್ ನೈವಂ ವಿಧಾಸ್ಯಾಮಿ ಯಥಾ ಪ್ರಿಯಂತೆ ದದಸ್ವಮ ಶಕ್ರಪುರೀಂ ಮಮೈವ ತತ್. ಅದು ನಂದೇ, ನೀವೇನು ಉದಾರವಾಗಿ ದಾನ ಅಂತ ಇನ್ನೊಬ್ಬರ ಕಿಸೆಯಿಂದ ತೆಗೆದು ಕೊಡೋದು ಬೇಕಾಗಿಲ್ಲ, ನಮ್ದೇ ನಮಗೆ ವಾಪಸ್ ಕೊಡೋದು. ಕೆಲವರೆಲ್ಲ ಹೇಗೆ ಅಂದರೆ ದನ ಕೊಡೋದು, ಅವರನ್ನು ಕಳಿಸ್ಬಿಡುದು, ಆ ದನ ಹೋಗಿ ಹೀಗೆ ಬರುತ್ತೆ, ಮತ್ತೊಬ್ಬ ಬರ್ತಾನೆ, ಅವನಿಗೆ ಮತ್ತೆ ಆ ದನ ಕೊಡೋದು, ಮತ್ತೆ ಎಲ್ಲದರಲ್ಲೂ ಫೋಟೋ ದನ ಒಂದೇ. ವ್ಯಕ್ತಿಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ, ಪದಾರ್ಥ ಮಾತ್ರ ಹಿಂಗೆ ತೊಗೊಳ್ಳೋದು, ಆ ಕಡೆಯಿಂದ ವಾಪಸ್ ಹಿಡಿಸ್ಕೊಡು. ನಡೆಯುತ್ತೆ, ನಾನು ಸುಮ್ಮನೆ ತಮಾಷೆಗೆ ಹೇಳಿಲ್ಲ. ಆ ಥರ ಎಷ್ಟೋ ಜನರನ್ನ ಆದರೆ ಕೊನೆಗೆ ಅವರಿಗೊಂದು 500 ರೂಪಾಯಿ ಕೊಡ್ತಾರೆ. 500 ರೂಪಾಯಿ ಕೊಟ್ಟದ್ದಕ್ಕೆ ದನ ತೊಗೊಂಡು ಫೋಟೋ ತೊಗೊಂಡು ಅವರು ಅಷ್ಟು ದನ ಕೊಟ್ಟಿದ್ದೇವೆ ಅಂತ ಅಷ್ಟು ದನಗಳ ಚಾರ್ಜ್ ಮಾಡಿ 50,000 60,000 ಒಂದೊಂದು ದನದ ಕೊಟ್ಟಿದ್ದೀವಿ, ಅದರಿಂದಾಗಿ ನಮಗೆ ಸರ್ಕಾರದಿಂದ ಇಷ್ಟು ಫಂಡ್ ಬರಬೇಕು ಅಂತ ತೊಗೊಂಡು ಹೋಗ್ತಾರೆ. ಅಂದರೆ ಇದೆಲ್ಲ ಅನ್ಯಾಯಗಳ ಪರಮಾವಧಿ ಯಾವುದು ನಡೆಯದೇ ಇರುವಂಥದ್ದಲ್ಲ. ಆದರೆ ಕೆಲವೊಂದ್ಸರ್ತಿ ಗೊತ್ತಾಗುತ್ತೆ, ಕೆಲವೊಂದ್ಸರ್ತಿ ಗೊತ್ತಾಗಲ್ಲ ಅಷ್ಟೇ. ಅದರಿಂದ ನೀ ಮಮೈವ ತತ್, ಅದು ನಂದೇ ದುಡ್ಡನ್ನು ನೀನು ನನಗೆ ವಾಪಸ್ ಕೊಡ್ತಾ ಇದ್ದಿ. ನೀನೇನು ಜನರ ಮುಂದೆ ನಾನು ಹ್ಞೂ ದಾನ ಮಾಡ್ತಾ ಇದ್ದೇನೆ ಹೇಳಬೇಡ. ನೀನು ಕರುಣನಿಗೆ ಕೊಟ್ಟಿದ್ದು ನಮ್ದೇ. ಕರುಣನಿಗೇನು ಪಾಪ, ಆ ದಡ್ಡ ಶಿಖಾಮಣಿಗೆ ನನ್ನನ್ನು ರಾಜನನ್ನಾಗಿ ಮಾಡಿದ ಮಹಾಮಹಿಮ ದುರ್ಯೋಧನ ಅಂತ ನೀನು ಮಂಗಳಾರತಿ ಬೆಳಗ್ಗೆ ಒಂದು ಪ್ರತಿಮೆ ಇಟ್ಟು ನಾಮ ಹಾಕಿದ್ದಿದ್ರೆ ಹಾಕಿಸ್ಕೋ ನೀನು ನಾಮ. ನಮ್ದೇನು ಅಭ್ಯಂತರ ಇಲ್ಲ, ಆದರೆ ನಮ್ಗದು ನಾಮ ಹಾಕ್ಲಿಕ್ಕೆ ಆಗಲ್ಲ. ನೀನು ಅವನಿಗೆ ನಾಮ ಹಾಕ್ಬೋದು, ಅವನು ದಡ್ಡ, ಅವನ ಪಾಪ ಭಾರಿ ಏನಂತಾರೆ ಗೋಳೆ ಶಂಕರ ಅಂತ ಹೇಳ್ತೇವಲ್ಲ, ಸಭ್ಯ, ತುಂಬ ಬೇಗ ನಂಬ್ತಾನೆ, ತುಂಬ ನಿನ್ನನ್ನು
ಆದ್ರೆ ನೀನು ಅಷ್ಟು ಚೆನ್ನಾಗಿ ಅವನನ್ನ ಬೋಲ್ಡ್ ಮಾಡಿದ್ದಿ, ಅದು ನಿನ್ನ ಸಾಹಸ, ನಿಂದೇನು ದೊಡ್ಡ ವೀಕ್ನೆಸ್ ಅಂತ ನಾನು ಹೇಳಲ್ಲ, ಅದೇ ನಿನ್ನ ಬಲನೂ ಇರಬಹುದು. ಆದ್ರೆ ನಮ್ಮನ್ನ ಹಾಗೆ ಮಂಗ ಮಾಡ್ಲಿಕ್ಕೆ ಆಗಲ್ಲ. ನೀ ನಮ್ಮನ್ನ ಕೊಡುವಾಗ ಅದು ನಮ್ದೇ ನಮಗೆ ಕೊಡ್ತಾ ಇದೆಯೇನೋ ಎಚ್ಚರದೊಂದಿಗೆ. ಮಮೈವ ತದ್ ದದಸ್ವ ಶಕ್ರಪುರಿ ಯುದ್ಧಸ್ವ, ಒಂದು ವೇಳೆ ಕೊಡಲ್ಲ ಅಂದ್ರೆ ಯುದ್ಧಸ್ವ. ಕೊಟ್ಟು ಕಾಡಿ ಹೋಗಿ ಇದಿಲ್ಲ. ಶ್ರಾವಯಿತ ಸ್ಪಷ್ಟ ಚೆನ್ನಾಗಿ ಅವ್ರ ಕಿವಿಗೆ ಬೀಳುವ ಹಾಗೆ ಹೇಳು, ಎರಡೇ ಅವಕಾಶ ಇರುದು, ನೀವಾಗಿ ಕೊಡಿ ಇಲ್ಲ ನಾವಾಗಿ ತಗೋತೀವಿ. ಬೆರಳೆರಡಿದೆ, ನೀವು ಯಾವುದಕ್ಕೆ? ಇನ್ನು ಸರಿ ಇರ್ಬೇಕಾ? ಬೆರಳು ಒಂದೇ ಇರುದು, ಕೊಡ್ತೀರಿ ಒಂದೇ ಬೆರಳು, ನೀವಾಗಿ ಕೊಡ್ತೀರಿ ನಾವು ಕಿತ್ಕೊಂಡು ಕೊಡ್ತೀವಿ ಅನ್ನೋದು ಎರಡು ಅವಕಾಶ ಅಷ್ಟೆ. ನಿಮ್ ಕೊಡ್ಬೇಕು ಅನ್ನೋದು ನಿಶ್ಚಯ, ಅದರಲ್ಲಿ ಎರಡು ಆಪ್ಷನ್, ನೀವಾಗಿ ಕೊಡ್ತೀರೋ ಯುದ್ಧದ ಬಲ ಇಲ್ಲದೆ, ಅಥವಾ ಯುದ್ಧ ಮಾಡಿಸ್ಕೊಂಡು ಪೆಡ್ತೀನಿ ಕೊಡ್ತೀರೋ ಅನ್ನೋದು ನಿಮ್ಗೆ ಬಿಟ್ಟದ್ದು ಅಂತ ಹೀಗೆ ಹೇಳಿ ಕಳುಹಿಸ್ತಾನೆ. ಹೊರಡುವಾಗ ಮತ್ತೆ ಸಂಜಯನ ಹತ್ರ ಕೆಲವು, ಅಂದ್ರೆ ಇದೆಲ್ಲ ಅವರ ಯೋಗಕ್ಷೇಮ ವಿಚಾರಿಸಿದ್ದು, ಕೊನೆ ಕೆಲವು ಸಂಗತಿಗಳನ್ನು ನೀನು ಸ್ವಲ್ಪ ನೆನಪಿಟ್ಕೊಳ್ಬೇಕಪ್ಪ ಈ ವಿಷಯದಲ್ಲಿ ಅಂತ 31ನೇ ಅಧ್ಯಾಯ ಆರಂಭ ಆಗುತ್ತೆ. ಉತ ಸಂತವ ಸಂತಂವ ಬಾಲಂ ವೃದ್ಧಂ ಚ ಸಂಜಯ ಉತಾಬಲಂ ಭರೀಯಾಂ ಸಂಧಾತ ಪ್ರಕೃತೇ ವಶೇ. ನಾವು ಗೆಲ್ತೇವೆ ಬಿಡ್ತೇವೆ ಅಥವಾ ನಮ್ಮ ಹತ್ರ ಇರಬೇಕು ಇರಬಾರ್ದು ಈ ಸಂಗತಿಗಳೆಲ್ಲ ನೀನು ಯೋಚನೆ ಮಾಡಬೇಡ. ಬಾಲನಾಗಲಿ ವೃದ್ಧನಾಗಲಿ, ಒಳ್ಳೆಯವನಾಗಲಿ ಕೆಟ್ಟವನಾಗಲಿ, ಬಲಿಷ್ಠನಾಗಲಿ ಅಬಲಿಷ್ಠನಾಗಲಿ ಅಥವಾ ದುರ್ಬಲನಾಗಲಿ, ಧಾತ ಪ್ರಕೃತೇ ವಶ, ಎಲ್ಲರನ್ನು ವಶದಲ್ಲಿಟ್ಟುಕೊಂಡು ಅವನು ಕೈಯಲ್ಲಿ ಎಲ್ಲರೂ ಇದ್ದಾರೆ. ಅದನ್ನಾಗಿ ನಾವು ಪಾಂಡವರಿಗೆ ಕೊಡದೆ ನಮ್ಮ ಕೈಯಲ್ಲಿ ಇಟ್ಕೊಳ್ತೇವೆ ಹಾಗಾಗುದಿಲ್ಲ. ಯಾರಿಗೆ ಯಾವುದನ್ನು ಯಾವಾಗ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಉತ ಬಾಲಾಯ ಪಾಂಡಿತ್ಯಂ ಪಂಡಿತ ಯೋತ ಬಾಲತಾನ್ ದದಾತ್ ಸರ್ವ ಮೀಶಾನಃ ಪುರಸ್ತಾತ್ ಶುಕ್ರಮುಚ್ಚರನ್. ಕೆಲವೊಮ್ಮೆ ಅತ್ಯಂತ ಪುಟ್ಟವನಿಗೆ ಒಳ್ಳೆ ಪಾಂಡಿತ್ಯ ಇರುತ್ತೆ. ಕೆಲವರು ಪಂಡಿತರು ಅಂತ ಬೋರ್ಡ್ ಹಾಕೊಂಡು ಆಗಿರುತ್ತೆ, ಆದರೆ ತುಂಬ ಬಾಲಿಶರಿರ್ತಾರೆ. ಉತ ಬಾಲಾಯ ಪಾಂಡಿತ್ಯಂ ಪಂಡಿತಾಯ ಉತ ಬಾಲತಾನ್, ಬಾಲತ ಅಂದರೆ ಚೈಲ್ಡಿಶ್, ಆದರೆ ಚೈಲ್ಡ್ ಲೈಕ್ ಇದ್ದವ್ರ ಹತ್ರ ಒಳ್ಳೆ ಪಾಂಡಿತ್ಯ ಇರುತ್ತೆ. ಪಾಂಡಿತರು ಅಂತ ಅನ್ಕೊಂಡವ್ರು ಚೈಲ್ಡಿಶ್ಗಳಾಗಿರ್ತಾರೆ, ಕಾಮನ್ ಸೆನ್ಸೇ ಇರೋಲ್ಲ, ಎಷ್ಟೋ ಸಲ ಏನೋ ಅವ್ಯವಸ್ಥೆ ಮಾತಾಡ್ತಿರ್ತಾರೆ. ಅದು ಕೊಡೋನು ನಾವು ಯಾರು ಬೇಕು ಅಂತ ಪಡೆಯುವುದಲ್ಲ, ಅದನ್ನು ಕೊಡೋನು ಅವನಿದ್ದಾನೆ. ದದಾತಿ ಸರ್ವಂ ಈಶಾನಃ, ಇದು ಶಾಸ್ತ್ರ ಹೇಳಿದ ಮಾತು. ಹಾಗಾಗಿ ಧರ್ಮ ಧೃತರಾಷ್ಟ್ರನಿಗೆ ಪಾಂಡಿತ್ಯ ಇದೆಯೋ ಇಲ್ವೋ ನಾವೇನು ಹೇಳಲಿಲ್ಲ, ಬಾಲನು ಪಂಡಿತನು ಅಂತ ಅವನು ತೀರ್ಮಾನ ಮಾಡಲಿ ಅಷ್ಟೇ. ನಮ್ಮ ಉದ್ದೇಶ ಇರೋದು ದೇವರು ಕೊಟ್ಟಿರುವಂತಹ ಸೌಕರ್ಯವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ಅಂತ ಅಷ್ಟೇ ಹೇಳ್ತಾ ಇರೋದು. ಬಲಂ ಜಿಜ್ಞಾಸಮಾನಸ್ಯ ಆಚಕ್ಷೀತ ಯಥಾತಥಂ ಅಥ ತಂತ್ರಂ ಮಂತ್ರಯಿತ್ವ ಯಥಾತಥ್ಯೇನ ಹೃಷ್ಟವತ್. ಒಂದಂತೂ ಅವನಿಗೆ ಯಾವುದನ್ನು ಮುಚ್ಚುಮರೆ ಮಾಡಬೇಡ. ಇಲ್ಲಿ ನಡೆದದ್ರಲ್ಲಿ ಇದು ಗುಟ್ಟು, ಇದು ತಿಳ್ಕೊಳ್ಬಹುದು, ಇದು ತಿಳ್ಕೊಳ್ಬಾರ್ದು, ಏನಿಲ್ಲ. ನಾವು ಮಾತಾಡಿದ್ರೆ ನಿಮ್ಗೆ ಏನೆಲ್ಲ ಅವನಿಗೆ ಹೇಳಬೇಕು ಅನ್ಸುತ್ತೋ ಯಥಾತಥಂ ಇದ್ದದನ್ನು ಇದ್ದ ಹಾಗೆ ಬಿಡಿಸಿ ಬಿಡಿಸಿ ಹೇಳೋನಿಗೆ. ತವ ಪ್ರಸಾದಾದ್ ಬಾಲಾಸ್ತೆ ಪ್ರಾಪ್ತ ರಾಜ್ಯ ಮರಿಂದಮ. ಬಾಲ್ ಅತ್ಯಂತ ಬಾಲಿಶರಾದಂತಹ ದುರ್ಯೋಧನಾದಿಗಳು ನಿನ್ನ ಮೂರ್ಖತನದಿಂದ ರಾಜ್ಯವನ್ನು ಪಡೆದಿದ್ದಾರೆ ಹೊರತು ಅವರಿಗೆ ಸ್ವತಃ ಯಾವುದೇ ತಾಕತ್ತಿನಿಂದ ಬಲದಿಂದ ಪಡೆದದ್ದಲ್ಲ, ಬಾಲ್ಯದಿಂದ ಪಡೆದದ್ದು. ನಾವು ಬಲದಿಂದ ಗಳಿಸಿದ್ದನ್ನ ಅವರ ಬಾಲ್ಯತನದಿಂದ ಪಡೆದಿದ್ದಾರೆ. ನಂಗೆ ಬೇಕು ಅಂತ ಸಣ್ಣ ಮಕ್ಕಳು ಹಠ ಮಾಡಿದಾಗ ಪಾಪ ಹೋಗ್ಲಿ ಯಾಕಡೆ ಅಂತ ಬಿಟ್ಕೊಡ್ತಾರೆ. ಅದು ಏನು ಗೆದ್ದದ್ದು, ಹಾ ನಾನು ದಿಗ್ವಿಜಯ ಅಂತ ಹೇಳುದಲ್ಲ, ಆಮೇಲೆ ಹತ್ತು ಕೂಡಲೇ ಸೀಟ್ ಬಿಟ್ಕೊಡ್ತಾರೆ. ಆಮೇಲೆ ನಾನೇ ಗೆದ್ದಿದ್ದು ಅಂತ ಬೊಬ್ಬೆ ಹೊಡೆಯುವುದರಿಂದ ಅದು ಜನರ ಮನಸ್ಸನ್ನ ಮೋಸ ಮಾಡಿ ಗೆದ್ದಿದ್ದು ಹೊರತು ನಿಜವಾದ ಗೆಲುವಲ್ಲ ಅದು. ಹಾಗಾಗಿ ಸರ್ವಮೇ ಬದ್ ಏತದ್ ಏಕಸ್ಯ ನಾಲಂ ಸಂಜಯ ಕರಿಹಿಚಿತು. ಒಂದಂತೂ ಮಾತು ನಾನು ಹೇಳಲೇಬೇಕಾದ್ದೇನು ಅಂತಂದ್ರೆ, ಬೇಕು ಅನ್ನುವ ಆಸೆಗೆ ಫುಲ್ ಸ್ಟಾಪ್ ಇಲ್ಲ. ಒಬ್ಬನಿಗೇನೆ ಇಡೀ ಜಗತ್ತಿನ ಎಲ್ಲಾ ಜಾಗದ ಅಧಿಕಾರವನ್ನು ಕೊಟ್ಟ ಮೇಲೂ ಇನ್ನೆಲ್ಲಾದರೂ ಆಚೆಗೆ ಒಂದು ಸೈಂಟ್ ಚಂದ್ರನಲ್ಲೋ ಮಂಗಳದಲ್ಲೋ ಸಿಗುತ್ತೆ ಅಂದ್ರೆ ತಗೊಳ್ತೇನೆ ಅಂತಾನೆ ಹೋಗ್ತಾನೆ. ಬಿಟ್ರೆ ಅಲನ್ ಮಸ್ಕ್ ಅಂತಾರ, ಸುಲಭದಲ್ಲಿ ಇದು ಸಿಕ್ಕಿದೆ ಸಾಕು ಅನ್ನೋ ತೃಪ್ತಿ ಮನುಷ್ಯನಿಗೆ ಏಕಸ್ಯ ನಾಲಂ, ಒಬ್ಬನಿಗೆ ಅಲಂ ಅನ್ನುವ ಬುದ್ಧಿ ಬರುವುದು ಸಾಧ್ಯವೇ ಇಲ್ಲ. ಯಸ್ಯ ಕಸ್ಯಚಿತ್, ಸುಲಭದಲ್ಲಿ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ತಾತ ಸಂಹತ್ಯ ಜೀವಾಮಹ, ಸಂಹತ್ಯ ಜೊತೆಗೂಡಿ ಬಾಳೋಣ. ಇದು ನಿಜವಾಗಿ ಸಬ್ಕಾ ಸಾತ್ ಸಬ್ಕಾ ವಿಕಾಸ್, ಇದು ನಮ್ಮ ಸೂತ್ರ, ಪಾಂಡವರು ಹೇಳಿದ ಮಾತಿದು. ಸಂಹತ್ಯ ಜೀವಾಮಹ, ಜೊತೆಯಾಗಿ ಬದುಕೋಣ, ಎಲ್ಲರೂ ಒಟ್ಟಿಗೆ ಬದುಕೋಣ. ನೀವು ಬೆಳೀರಿ ನಾವು ಬೆಳಿತೇವೆ, ನಾವು ತುಳಿತೀವಿ ನಾವು
ತುಳಿಯುವುದು ನಾವೇ ಬೆಳೆಯುವುದು ನಾವೇ ಅಂದ್ರೆ ತುಳಿಸ್ಕೊಳ್ಳಿಕ್ಕೆ ನಾವಂತೂ ಇಲ್ಲ, ನಿಮ್ಗೆ ಬೇರೆ ಸಗಣಿ ಕೊಡ್ತೀವಿ ಅದರಲ್ಲಿ ತುಳಿ. ನಾವಂತೂ ಬೆಳಿಬೇಕು ಅಂತ ನಿಮ್ಗೆ ಅವಕಾಶ ಕೊಟ್ಟದ್ದು ನಮ್ಮನ್ನು ತುಳಿದು ಬೆಳೀರಿ ಅಂತಲ್ಲ, ನಮ್ಮ ಜೊತೆಗೆ ಬೆಳೀರಿ ಅಂತ ಅವಕಾಶ ಕೊಡ್ತೇವೆ. ನೀವು ಅದನ್ನ ಉಳಿಸ್ಕೊಳ್ಬೇಕಾದ್ರು ದ್ವಿಷತಾ ಮಾಸ್ಮ ವಶಂ ಗಮಃ, ದುಷ್ಟರಿಗೆ ನಾವು ಹಾಗೆಲ್ಲ ಸುಲಭದಲ್ಲಿ ವಶ ಆಗೋರಂತೂ ಅಲ್ವೇ ಅಲ್ಲ. ಇದು ಅವನಿಗೆ ತಿಳಿಸ್ಬೇಕಾದ ಸಂಗತಿ. ತಥೈವ ವಿದುರಂ ಬ್ರೂಯಾಹ, ಮಂತ್ರ ಮಾಡುವ ಸಂದರ್ಭದಲ್ಲಿ ಅಂದರೆ ಮಂತ್ರಾಲೋಚನೆ ಮಾಡುವ ಸಂದರ್ಭದಲ್ಲಿ ವಿದುರ ಇರ್ತಾನೆ, ಅವನಿಗಂತೂ ವಿಷಯ ತಿಳಿಸು. ಅಯುದ್ಧಂ ಸೌಮ್ಯ ಭಾಷಸ್ವ, ಯುದ್ಧ ಬೇಕಾಗಿಲ್ಲ ಅನ್ನೋದೇ ಪಾಂಡವರ ಅಭಿಪ್ರಾಯ, ಮುಖ್ಯ ಅಭಿಪ್ರಾಯ. ಆದರೆ ಯುದ್ಧ ಆಗಲೇಬೇಕು ಅನ್ನೋ ಸ್ಥಿತಿ ತಂದಿಡೋದು ಯಾರು ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಇದೆ. ನಮ್ಗೆ ಯುದ್ಧ ಮಾಡಲಿಕ್ಕೆ ಇಷ್ಟ ಇಲ್ಲ, ಆದರೆ ಯುದ್ಧಕ್ಕೆ ಅವಕಾಶ ಕೊಡೋದು ಅವರೇ ಅಂತಾದಾಗ ನಾವು ಯುದ್ಧದಿಂದ ಹಿಂದೆ ಸರಿಯಲ್ಲ. ಇದು ವಿದುರನ ಮನಸ್ಸಿನಲ್ಲಿ, ಯಾಕಂದರೆ ಅವನಿಗದು ಬಹಳ ಗಮನದಲ್ಲಿ ಇದ್ದೇ ಅವನು ಆ ಮಾತನ್ನು ಹೇಳಿರ್ತಾನೆ. ಅದರಿಂದಾಗಿ ಅವನಿಗೆ ಈ ವಿಷಯವನ್ನು ತಿಳಿಸು, ಯಾಕಂದರೆ ಅವನು ನಮ್ಮ ಹಿತಕಾಮ, ನಮಗೆ ಹಿತವನ್ನು ಬಯಸುವವನು ಅಂತ ಹೀಗೆ ಹೇಳಿ, ತದ್ದುಃಖಾಂ ತದ್ದುಃಖಮದಿತಿ ಕ್ಷಾಮ ಮಾವಧೀಷ್ಮ ಕೊರೋ ನಿತಿ. ನಮಗೆ ಗುರುಗಳನ್ನು ವಧೆ ಮಾಡಬೇಕು ಅಂತಲೂ ಇಷ್ಟ ಇಲ್ಲವೇ ಇಲ್ಲ. ನಾವು ಇಲ್ಲಿ ತನಕ ಆದ ಎಲ್ಲ ನೋವುಗಳನ್ನು ಸಹಿಸಿಕೊಳ್ತೇವೆ, 12 ವರ್ಷ ಕಾಡಲ್ಲಿದ್ದು ಪಟ್ಟ ಕಷ್ಟವನ್ನೂ ಸಹಿಸಿಕೊಳ್ತೇವೆ, 1 ವರ್ಷ ಅಜ್ಞಾತ ಚರಿಯಲ್ಲಿ ನಾವು ಅನುಭವಿಸಿದ ಕಷ್ಟವನ್ನೂ ಕೂಡ ಅತಿತಿಕ್ಷಾಮ ನಾವು ಸಹಿಸಿಕೊಳ್ತೇವೆ. ಆದರೆ ಈಗ ಅವನು ರಾಜ್ಯ ಬಿಟ್ಟು ಕೊಡ್ತಾನೆ ಅಂದರೆ ನಾವು ಕುರುಗಳನ್ನು ಕೊಲ್ಲಿಕ್ಕೆ ಹೋಗಲ್ಲ, ನಮಗೆ ಕುರುಗಳನ್ನು ಕೊಲ್ಲುವುದರಿಂದ ಏನಾಗುವುದಿಲ್ಲ. ಯತ್ಕುಂತೀಂ ಸಮತಿಕ್ರಮ್ಯ ಕೃಷ್ಣಾಂ ಕೇಶವ ಕೇಶೇಶ್ವಧರ್ಷಯತ್, ದ್ರೌಪದಿಯನ್ನು ಕೇಶಾಕರ್ಷಣೆ ಮಾಡಿ ಹಿಡಿದ ವಿಷಯವೂ ಕೂಡ ನಮಗೆ ಅವರನ್ನು ಕೊಲ್ಲಬೇಕು ಅನ್ನೋ ವಿಷಯದಲ್ಲಿ ತಾತ್ಪರ್ಯ ಅಲ್ಲ, ಶಿಕ್ಷೆ ಆಗಬೇಕು ಅಂತ ನಾವು ಬಯಸಿದ್ದೇವೆ ಅನ್ನೋದು ಸತ್ಯ. ಆದರೂ ಕೂಡ ಅವರಿಗೆ ಸಾವಿನಿಂದಲೇ ಶಿಕ್ಷೆ ಮುಗಿಬೇಕು, ನೆತ್ತರನ್ನು ಉಣಿಸಿ ಸಿಂಹಾಸನಕ್ಕೆ ನಾವು ಏರಿ ಕ್ರೌರ್ಯದಿಂದ ಬೆಳಿಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ದುಶ್ಶಾಸನಸ್ತೆ ಅನುಮತೆ ತಚ್ಚಾಸ್ಮಾಭಿರಭೇಕ್ಷಿತಂ ಅಥೋಚಿತಂ ಸ್ವಕಂ ಭಾಗಂ ಲಭೇಮ ಹಿ ಪರಂತಪ. ಅಥೋಚಿತಂ ಸ್ವಕಂ ಭಾಗಂ, ನಮಗೆ ಉಚಿತವಾದ, ಉಚಿತ ಅಂದರೆ ಫ್ರೀ ಅಲ್ಲ, ಉಚಿತ ಅಂದರೆ ಯೋಗ್ಯ ಅಂತ ಅರ್ಥ. ಈ ಎಲ್ಲ ಉಚಿತ ಶಬ್ದವನ್ನು ನಾವು ಎಡವಟ್ಟಾಗಿ ಎಲ್ಲೆಲ್ಲೋ ಬಳಸ್ಬಿಟ್ಟಿದ್ದೀವಿ ಗ್ಯಾರಂಟಿಗಳ ಜೊತೆಗೆ. ಅದರಿಂದ ಅದು ಗ್ಯಾರಂಟಿ ತಪ್ಪು ಶಬ್ದವನ್ನು ಗ್ಯಾರಂಟಿ ಉಲ್ಟ ಅರ್ಥದಲ್ಲಿ ಬಳಸಿದ್ದು ನಮ್ಮ ಈಗಿನ ಕೊಡುಗೆ. ಉಚಿತ ಅಂದರೆ ಯೋಗ್ಯವಾದದ್ದು ಅಂತ ಅರ್ಥ, ಸರಿಯಾದದ್ದು ಅಂತ ಅರ್ಥ, ಅಲ್ಲಿಗೆ ಹೊಂದುವಂಥದ್ದು ಅಂತ ಅರ್ಥ. ನಮಗೆ ಹೊಂದುವ ನಮ್ಮ ಸಂಪಾದನೆಯ ಭಾಗವನ್ನು ಪಡೆಯುತ್ತೇವೆ. ನಿವರ್ತಯ, ಯಾವತ್ತೂ ಕೂಡ ಪರದ್ರವ್ಯದ ಬಗ್ಗೆ ಅಪೇಕ್ಷೆ ಇಲ್ಲ, ಬೇರೆಯವ್ರ ದುಡ್ಡು ಬೇಕು ಅಂತ ನಾವು ಯಾವತ್ತೂ ಕೇಳುವುದೇ ಇಲ್ಲ, ನಮಗೆ ಆ ದುಡ್ಡು ಬೇಕಾಗಿಯೂ ಇಲ್ಲ. ಅವಿಸ್ಥಲ ವೃಕಸ್ಥಲ ಮಾಕಂದಿ ವಾರಣಾವತ ಅವಸಾನ, ಈ 5 ಗ್ರಾಮಗಳನ್ನಾದರೂ ಕೊಡಲಿ. ಇದು ಅವರು ವಾಸವಾಗಿದ್ದ ಉಪಪ್ಲಾವ್ಯದ ಅಕ್ಕಪಕ್ಕದ ಆಚೆಯೀಚೆಯ 5 ನಗರಗಳು. ಈ 5 ನಗರವನ್ನು ಕೊಟ್ಟರೆ ಸಾಕು. ಕಿಂಚಿದೇ ಕಂಚ ಪಂಚಮಂ, ಒಬ್ಬೊಬ್ಬರಿಗೆ ಒಂದೊಂದನ್ನು ನಾವು ಇಟ್ಟುಕೊಂಡು ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸ್ತಾ ಇರ್ತೇವೆ. ಭ್ರಾತೃಣಾಂ ದೇಹಿ ಪಂಚಾನಾಂ ಪಂಚ ಗ್ರಾಮಾನ್ ಸುಯೋಧನ, ಈ ಮಾತನ್ನು ನೀನು ಹೀಗೆ ಹೇಳಬೇಕು, ಪಂಚಗ್ರಾಮನ್ ನಮ್ಮ ಭಾಗ ಕೊಡಿ, ಇಲ್ಲ ಕೊಡಲಿಕ್ಕೆ ಯಾಕೋ, ಬಾಡಿಗೆ ಮನೆಯಲ್ಲಿ ಎದುರು ಬಿಟ್ಟೋಗ್ಲಿಕ್ಕೆ ಮನಸ್ಸಾಗಲ್ಲ ಅಂದಮೇಲೆ ನಿನ್ನ ಸ್ವಂತ ಮನೇನ ಯಾರಿಗಾದರೂ ಕೊಟ್ಟು ಹೋಗು ಅಂದರೆ ಕೊಡಲಿಕ್ಕಾಗತ್ತಾ? ಅದರಿಂದಾಗಿ ಕೊಡಲಿಕ್ಕೆ ಆಗುದಿಲ್ಲ ಅಂತ ಗೊತ್ತು. ಆದರೆ ಶಾಂತಿರ್ನೋಸ್ತು ಮಹಾಪ್ರಾಜ್ಞ ಜ್ಞಾತವಿಸ್ ಸಹ ಸಂಜಯ, ನಮ್ಮ ಸಂಬಂಧಿಗಳ ಜೊತೆಗೆ ನಮಗೆ ಕಲಹ ಚೂರು ಇಷ್ಟ ಇಲ್ಲ. ಅದರಿಂದಾಗಿ ನೀವು ಕಲಹಕ್ಕೆ ಅವಕಾಶ ಕೊಡದೆ ಸಂಬಂಧಿಗಳ ಜೊತೆಗೆ ಒಳಿತಿನ ಬದುಕನ್ನು ನಡೆಸುವುದಕ್ಕೆ ಸಹಕಾರವನ್ನು ಕೊಡುವುದಕ್ಕಾಗಿ 5 ಗ್ರಾಮಗಳನ್ನು ಕೊಟ್ಟು ಬಿಟ್ಟರೆ ನಾವು ಯಾವತ್ತೂ ಕೂಡ ಅವರ ಜೊತೆಗೆ ಜಗಳಾಡದೆ ನಮ್ಮ ನಮ್ಮ ಕರ್ತವ್ಯವನ್ನು ನಾವು ಅಲ್ಲಲ್ಲೇ ಇದ್ದುಕೊಂಡು ಮಾತಾಡಿಕೊಂಡು ಹೋಗ್ತೇವೆ. ಭ್ರಾತ ಭ್ರಾತರ ಮನ್ವೇತು ಪಿತಾ ಪುತ್ರೇಣ ಯುಜ್ಯತಾಂ ಸ್ಮಯಮಾನಃ ಸಮಯಾಂತು ಪಾಂಚಾಲ ಕುರುಭಿ ಸಹ. ಪಾಂಚಾಲರು ಆ ಕಡೆಯಿಂದ ಧೃತರಾಷ್ಟ್ರರು, ದೃಪದನ ಕಡೆಯವರು, ವಿರಾಟನ ಕಡೆಯವರು, ಇವರೆಲ್ಲರೂ ಕೂಡ ಕುರುಭಿ ಸಹ, ಅವರು ಕೂಡ ನಾವು ಒಟ್ಟಿಗಿದ್ದೇವೆ ಅಂತಂದಾಗ, ವಸ್ತುತಃ ಪಾಂಚಾಲರಿಗೂ ಹಸ್ತಿನಾವತಿಗೂ ಸಂಬಂಧ ಒಳ್ಳೆಯದಿರಲಿಲ್ಲ, ತುಂಬ ಹಿಂದಿನಿಂದ ದೊಡ್ಡ ಜಗಳ ಇತ್ತು. ಅದು ಭೀಷ್ಮನ ನಂತರ ಸ್ವಲ್ಪ ಹತೋಟಿಗೆ ಬಂತು, ಇಲ್ಲಾಂದರೆ ಅದರ ಹಿಂದೆ ಸುಮಾರು 1000 ವರ್ಷಗಳ ಕಾಲ ನಿರಂತರ ಹೋರಾಟ. ಅವರನ್ನು ಕಂಡ್ರೆ ಇವ್ರಿಗಾಗಲ್ಲ, ನಮ್ಮ ಭಾರತ ಪಾಕಿಸ್ತಾನ ಇದ್ದ ಹಾಗೆ, ಅವ್ರು ಏನು ಮಾಡಿದರೂ ತಪ್ಪು, ಇವ್ರು ಏನು ಮಾಡಿದರೂ ಅವ್ರಿಗೆ ತಪ್ಪು. ನಾವ್ಯಾವತ್ತು ಜಗಳಾಡ್ಕೊಂಡು ಹೋಗಿಲ್ಲ ಅಂತಾದರೂ ಕೆಲವೊಂದು ಸರ್ತಿ ಒಳ್ಳೆಯವ್ರ ನಡುವೆನೇ ಜಗಳ ಇರುತ್ತೆ, ಅದು ಬಿಡಿ, ಇಲ್ಲಿ ಈ ಉದಾಹರಣೆ ನಮ್ಗೆ ಎಲ್ಲೆಲ್ಲೋ ಹೋಗುತ್ತೆ. ಆದರೆ ಇಲ್ಲಿ ಪಾಂಚಾಲರು ಅಂತ ಬಂದಾಗ ಅವರು ಅನ್ಯಾಯ ಮಾಡೋರೇನಲ್ಲ, ಆದರೆ ಅವರನ್ನು ಕಂಡ್ರೆ ಸಹಿಸ್ಲಿಕ್ಕೆ ಆಗಲ್ಲ, ಅದು ಕೆಲವು ಸ್ವಭಾವ ಹಾಗಿರುತ್ತೆ.
ತುಂಬಾ ಒಳ್ಳೆಯವರು, ಆದರೆ ಅವರನ್ನು ಕಂಡ್ರೆ ಇವ್ರಿಗೆ ಯಾಕೆ ಆಗಲ್ಲ ಅಂತ ಗೊತ್ತಾಗಲ್ಲ, ಬಟ್ ಇಷ್ಟ ಆಗಲ್ಲ ಒಟ್ಟು ಅವ್ರ ಜೊತೆಗೆ ಇರಲ್ಲ, ತದ್ವಿರುದ್ಧವಾದ ಸ್ವಭಾವ ಥರ ಮಾತಾಡ್ತಾ ಇರ್ತಾರೆ. ಯಾವುದೋ ಒಂದು ಹಿಂದಿನ ಜನ್ಮದಲ್ಲಿ ಯಾರನ್ನು ಒಟ್ಟಿಗಿದ್ದವರನ್ನು ಇಬ್ಬರು ಸೇರಿ ಹಾಳು ಮಾಡಿರ್ತಾರೆ ಅವರ ಫ್ರೆಂಡ್ಶಿಪ್ ಅನ್ನು. ಹಾಗಾಗಿ ಇವರು ಅಂಥ ಒಳ್ಳೆಯ ಸಂಬಂಧಿಗಳಾಗಿದ್ದವರು ಈಗ ಹಾವುಸ್ ಮುಂಗುಸಿ ಥರನೋ ಎಣ್ಣೆ ಸೀಗೆ ಥರನೋ ಕಂಡ್ರೆ ಪಕ್ಕಕ್ಕೆ ಪಕ್ಕಕ್ಕೆ ಈ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಇಂತಾಗಿತ್ತು ಡಮ್ ಅಂತ ಈ ಕಡೆ ತಿರುಗಿಬಿಡುತ್ತೆ. ಹಾಗೆ ಅವರ ಹಿಂದಿನ ಯಾವುದು ಕರ್ಮ ಅವರನ್ನು ಆ ಜನ್ಮ ಇಡೀ ಹಾಗೆ ಅನುಭವಿಸುವಂತೆ ಮಾಡುತ್ತೆ. ಅದು ಸ್ವಭಾವದ್ದಾಗಬೇಕಾಗಿಲ್ಲ, ಸ್ವಭಾವ ಕರ್ಮದಿಂದ ಆಗುವಂಥದ್ದು ಎಷ್ಟೋ ಅದು ಸ್ವಭಾವಕ್ಕೆ ಎಲ್ಲೋ ಒಂದು ಅನುಗುಣವಾಗಿರುತ್ತೆ ಬಿಟ್ಟರೆ ಅದು ರೆಗ್ಯುಲರ್ ಗುಣ ಅಲ್ಲ, ಜೀವದ ಜೊತೆಗಿರುವ ಗುಣ ಅಲ್ಲ. ಜೀವಕ್ಕೆ ಪರಿಣಾಮದಿಂದಾಗಿ ಉಂಟಾದ ಕೆಲವು ತಪ್ಪು ಕೆಲಸಗಳಿಂದ ತಪ್ಪು ಶಕ್ತಿಯನ್ನು ಅವನು ಆ ಜೀವನದಲ್ಲಿ ಅವನು ಅನುಭವಿಸಬೇಕಾಗುತ್ತೆ. ಆದ್ದರಿಂದಾಗಿ ನಮಗೆ ಇಷ್ಟು ಕೊಟ್ಟರೆ ನಾವು ಸುಮ್ಮನೆ ಇರ್ತೇವೆ. ಅಕ್ಷತಾನ್ಕುರು, ಯಾರಿಗೂ ಹಾನಿಯಾಗದಂತೆ ಗಾಯ ಆಗದಂತೆ ನೋಡಿಕೊಳ್ಳುವುದೇ ನಮ್ಮ ಉದ್ದೇಶ, ನೀನು ಹಾಗೆ ಮಾತನಾಡು. ಸ್ಮಯಮಾನಾಹ ಸಮಯ ಅಂತ ನಗುತ್ತಲೇ ನಮ್ಮ ಜೊತೆಗೆ ಹೆಗಲು ಕೊಡಲಿ, ಕೈ ಕೈ ಮಿಲಾಯಿಸಿಕೊಂಡು ಸಂತೋಷವಾಗಿರೋಣ, ಕೈ ಕೈ ಮಿಲಾಯಿಸಿಕೊಂಡು ಜಗಳ ಆಡೋದು ಬೇಡ. ಅಲಮೇವ ಶಮಿಷ್ ಸಮ ಶಮಾಯಾಸ್ಮಿ ತಥಾ ವೃದ್ಧಾಯ ಸಂಜಯ ಯುದ್ಧಾಯ ಸಂಜಯ ಶಮಾಯ ಯುದ್ಧಾಯ ಏನು ಸ್ನೇಹಕ್ಕೆ ಸಿದ್ಧ ಯುದ್ಧಕ್ಕೆ ಬದ್ಧ ಅಂತೇನೋ ಅದು ಇಲ್ಲಿದೆ. ಅಲಮೇವ ಶಮಾಯ ಅಸ್ಮಿ ತಥಾ ಯುದ್ಧಾಯ, ನಾವು ಶಮಾಯನೂ ಸಿದ್ಧ ಯುದ್ಧಾಯಾಪಿ ಸಿದ್ಧ, ಯುದ್ಧಕ್ಕೂ ಸಿದ್ಧ ಶಮೆಗೂ ಸಿದ್ಧ, ಶಮ ಅಂದರೆ ಸಮಾಧಾನ, ನಾವು ಸ್ನೇಹಕ್ಕೂ ಬದ್ಧ ಯುದ್ಧಕ್ಕೂ ಸಿದ್ಧ ಅಂತ ಹೀಗೆ ಹೇಳಿ ಧರ್ಮಾರ್ಥಯೋ ಇಷ್ಟನ್ನು ನಾವು ಮಾಡ್ತಾ ಇರೋದು ಲೋಕದಲ್ಲಿ ನಮ್ಮ ಜಗಳಕ್ಕೆ ಬಾಕಿಯವರು ಅಕಾರಣವಾಗಿ ಬಲಿಯಾಗಬಾರ್ದು ನಮ್ಮ ಉದ್ದೇಶ. ಆದ್ರಿಂದಾಗಿ ಮೃದವೇ ದಾರುಣಾಯಚ, ನಾವು ತುಂಬ ಸಾಫ್ಟೂ ಹೌದು ತುಂಬ ಹಾರ್ಶೂ ಹೌದು, ಮೃದವೇ ದಾರುಣಾಯಚ. ನಾವು ಮೆತ್ತಗೆ ಮಾತಾಡಿದರೆ ನಾವು ಅವ್ರ ಹತ್ರ ಮೆತ್ತಗೆ ಮಾತಾಡ್ತೀವಿ, ಅಂದರೆ ನಾವು ಅದಕ್ಕಿಂತ ದೊಡ್ಡ ಬಾಯಿ ತೆಗಿತೀವಿ. ನಮಗೂ ಬಾಯಿ ತೆಗಲಿಕ್ಕೆ ಗೊತ್ತು, ನಮಗೂ ಜೋನ್ ಮಾಡಲಿಕ್ಕೆ ಗೊತ್ತು, ನಮಗೂ ಖಡ್ಗ ಹಿಡಲಿಕ್ಕೆ ಗೊತ್ತು, ನಮಗೂ ಈ ಥರ ಮಾಡಲಿಕ್ಕೆ ಗೊತ್ತು. ಆದರೆ ಅವ್ರು ಹೇಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಕಿರಿಚ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಅವ್ರು ಕಿರ್ಚಿದ್ರೆ ಕನ್ನಡಿ ವಾಪಸ್ ಜೋರಾಗೇ ಕಿರ್ಚಿದ್ರು, ನಾವೀಗ ಕನ್ನಡಿ ಇದ್ದ ಹಾಗೆ. ಅವರು ನಕ್ಕರೆ ನಾವು ನಕ್ತೀವಿ, ಅವ್ರ ಹತ್ರೆ ನಾವು ಅಡ್ತೀವಿ, ಅವ್ರು ಆ ಅಂದರೆ ನಾವು ವಾಪಸ್ ಆ ಅಂತೀವಿ. ಇಷ್ಟೇ, ಇದನ್ನು ನೀನು ಅವರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೀಗೆ ಹೇಳಿ ಕಳುಹಿಸ್ತಾನೆ. ಆಗ ಅರ್ಜುನ ಅವನು ಒಂದಿಷ್ಟು ಲಿಸ್ಟ್ ಕೊಡ್ತಾನೆ, ನಾನು ಕೂಡ ಧರ್ಮರಾಜನು ಯಾರ್ಯಾರನ್ನು ಹೇಳಿದ್ನೋ ಅರ್ಜುನನು ಅವನಿಗೂ ಸಂಬಂಧಪಟ್ಟ ಕೆಲವರನ್ನೆಲ್ಲ ಮಾತನಾಡಿಸಿ ನನ್ನ ನಮಸ್ಕಾರವನ್ನು ತಿಳಿಸುವಂತ ಅವನು ಒಂದಿಷ್ಟು ದೊಡ್ಡ ಲಿಸ್ಟ್ ಕೊಡ್ತಾನೆ. ವಿವಿಂಶತಿ, ಚಿತ್ರಸೇನ, ಜಯಸೇನ, ಸೋಮದತ್ತ, ವಿಕರ್ಣ, ಬಾಹ್ಲಿಕ, ಆಮೇಲೆ ದ್ರೋಣನ ಮಗನಾದಂತಹ ಅಶ್ವತ್ಥಾಮ, ಶಲ್ಯ, ಈ ಎಲ್ಲರನ್ನು ಭಗದತ್ತ ತಥಾ ವೀರಾನ್ ಉಳಿದ ಎಲ್ಲ ವೀರರನ್ನು ಕೂಡ ನಾನು ಮಾತನಾಡಿಸಿದೆ ಅಂತ ಹೇಳುವಂತ ಅರ್ಜುನನು ಕೂಡ ತನ್ನ ಸಂದೇಶವನ್ನು ಒಟ್ಟಿಗೆ ಕಳುಹಿಸಿದ್ದು. ನೋಡಿ ಅವನು ಬರೆದಿಟ್ಕೊಳ್ಳೋದಲ್ಲ, ಒಂದು ನಿಮಿಷ ತಾಳಿ, ನೀವು ಯಾರ್ಯಾರ ಹೆಸರು ಹೇಳಿದ್ರಿ ಅಂತ ನಾನು ಬರೆದಿಟ್ಕೊಂಡು ಆಮೇಲೆ ಹಾ ನೀಗ ಒಂದು ನಿಮಿಷ ನಿಮ್ಮ ಹೆಸರಿದೆ ನೋಡ್ತೇನೆ ಅಂತ ಹೇಳಿ ಓದಿದ್ದಲ್ಲ ಅಲ್ಲಿ. ಅದೇ ಅದು ಜಾಣತನ ಅಂದರೆ ಅದು ದೂತರಾಗುದು ಅಂದ್ರೆ ಸುಲಭದ ಕೆಲಸ ಅಲ್ಲ. ಏನು ಇಲ್ಲಿಂದ ಪೇ ತಗೊಂಡೋಗಿ ಅಲ್ಲಿ ಕೊಟ್ಟರೆ ಆಯ್ತು, ಅಲ್ಲಿಂದ ಪೇ ತಗೊಂಡು ಅಷ್ಟು ಸುಲಭ ಇದ್ದಿದ್ರೆ ಯಾರು ಮಾಡ್ಬೋದಿತ್ತು, ಅದೊಂದು ಕೆಲಸನೇ ಅಲ್ಲ. ಅದಕ್ಕೆ ಯಾಕೆ ಅವನಂತ ಎಲ್ಲ ವಿದ್ಯೆಗಳನ್ನು ಓದಿರಬೇಕು, ವಿದೇಶಾಂಗ ಸಚಿವ ಅನ್ನೋ ರೀತಿಯ ಮಟ್ಟದ್ದಿದು. ಪ್ಯಾಸೆಂಜರ್ ಆಗುದು ಅಂದರೆ ಎರಡು ದೇಶದ ಸಂಬಂಧಗಳನ್ನು ಉಳಿಸುವವನು, ಎರಡು ದೇಶದ ಸಂಬಂಧ ಅದು, ಎರಡು ಮನೆಗಳ ಸಂಬಂಧವನ್ನೇ ನಾವು ನೆರೆ ಹೊರೆ ಆಗುತ್ತೆ, ಕಿಟಕಿ ಬಾಗಿಲು ತೆಗೆದದ್ದಕ್ಕೇನೆ ಸಿಡು ಬರುತ್ತೆ. ಆ ಕಡೆ ಬಾಗಿಲು ಯಾಕೆ ತೆಗೆದ್ರಿ, ಈ ಕಡೆ ಬಾಗಿಲು ತೆಗಿಬೇಕಿತ್ತಲ್ವಾ, ನೀನ್ ಯಾಕೆ ಈ ಬಾಗಿಲು ತೆಗೆದು ಯಾವಾಗ್ಲೂ ನಮ್ಮ ಹತ್ರನೇ ನೋಡ್ತಾ ಇರ್ತೀರಿ, ನಿಮ್ಮ ಮನೇಲಿ ಏನೋ ನಡೀತಾ ಇಲ್ವಾ, ನಿಮ್ಮ ಮನೆ ದೋಸೆ ತೂತಿಲ್ವಾ ಅಂತ ಜಗಳ ಆಗ್ತಾ ಇರುತ್ತೆ. ಅಂತದ್ರಲ್ಲಿ ನಾವು ಇಡೀ ದೇಶ ವ್ಯವಸ್ಥೆ ಮಾತಾಡುವಾಗ ತುಂಬಾ ಜಾಗ್ರತೆಯಿಂದ ನಿರ್ವಹಣೆ ಮಾಡುವಂತ ಬೇಕಾಗುತ್ತೆ. ಹಾಗಾಗಿ ಅಂತ ಒಂದು ಸಂಬಂಧದ ಹಿನ್ನೆಲೆಯಲ್ಲಿ ಈ ವ್ಯಕ್ತಿತ್ವವನ್ನ ಸಂಜಯನಲ್ಲಿ ಕಂಡು ಧರ್ಮರಾಜ ಮತ್ತು ಅರ್ಜುನ ಅವನ ಕೈಯಲ್ಲಿ ಅನೇಕ ಸಂಗತಿಗಳನ್ನು ಹೇಳಿ ಕಳುಹಿಸ್ತಾನೆ. ಆ ನಂತರ ಯಥಾನ್ಯಾಯಂ ಕುಶಲಂ ವಂದನಂಚ ಸಮಾಗಮೇ ಮದ್ವಚನೇನ ವಾಚ್ಯಾ ತಥೋ ಬ್ರೂಯ ಸಂಜಯ ರಾಜ ಮಧ್ಯೆ ದುರ್ಯೋಧನಂ ಪಾಪಕೃತಾಂ ಪ್ರಧಾನಂ. ಸಂಜಯ ರಾಜರ ಮಧ್ಯದಲ್ಲಿ ಹೇಳಬೇಕು, ಸುಮ್ಮನೆ ಗುಟ್ಟಲ್ಲಿ ಹೇಳಿ ಆಮೇಲೆ ನಾವು ಅದನ್ನು ಹೇಳಿದ್ರಾ ನುಗುತ್ತೇ ಇಲ್ಲಲ್ಲ ಅಂತೆಲ್ಲ ಆಗ್ಬಾರ್ದು, ಎಲ್ರಿಗೂ ಕೇಳುವ ಹಾಗೆ ಈ ವಿಷಯವನ್ನು ನಿರೂಪಣೆ ಮಾಡಬೇಕು. ಅನುಜ್ಞಾತ ಪಾಂಡವೇನ ಪ್ರಯೋ ಸಂಜಯಸ್ತದಾ. ಸಂಜಯ ಪಾಂಡವರಿಂದ ಅನುಜ್ಞಾತನಾಗಿ ಧೃತರಾಷ್ಟ್ರಸ್ಯ ಶಾಸನಂ ಸರ್ವಂ ಕೃತ್ವ ಮಹಾತ್ಮನಃ ಧೃತರಾಷ್ಟ್ರನ ಕಡೆಗೆ ಹೊರಟ, ಕ್ಷಿಪ್ರಂ ವೇಗವಾಗಿ ರಥ ತಗೊಂಡು ಧೃತರಾಷ್ಟ್ರನಲ್ಲಿಗೆ ಹೋದ. ಹೋಗಿ ದಾರಿಯಲ್ಲಿ
ಒಬ್ಬ ದೂತ ಸಿಗ್ತಾನೆ ಅರಮನೆಯ ಹತ್ತಿರದಲ್ಲಿ. ದೂತ ಸಿಕ್ಕಿದ ತಕ್ಷಣ ಅವನ ಹತ್ರ ಹೇಳಿ ಕಳುಹಿಸ್ತಾನೆ, ಜಾಗರ್ತಿ ಚೇತ್ ಅಭಿವದೇ ಸ್ವಂ ಹಿ ದ್ವಾಸ್ಥಃ. ದ್ವಾಸ್ಥ ದ್ವಾ ಅಂತಂದ್ರೆ ಬಾಗಿಲು, ಬಾಗಿಲಿನ ಹತ್ತಿರ ಸ್ಥ ನಿಂತಿರುವಂಥವರನ್ನ ಆಚಕ್ಷ್ವ ಹೋಗಿ ಹೇಳು ಧೃತರಾಷ್ಟ್ರಾಯ. ಎದ್ದಿದ್ರೆ ಎಬ್ಬಿಸ್ಬೇಡ, ಎದ್ದಿದ್ರೆ ಯಾಕಂದ್ರೆ ಇವನು ಹೋಗುವಾಗ ಮಧ್ಯರಾತ್ರಿ ಆಗಿದೆ, ಎಬ್ಬಿಸ್ಬೇಡ. ಎದ್ದಿದ್ರೆ ಅವನಿಗೆ ಹೀಗೆ, ಯಾಕೆಂದ್ರೆ ಸಂಜೆಯ ಅಲ್ಲೇ ಕೂತು ಆರಾಮಾಗಿ ತಿನ್ಕೊಂಡು ಉಂಡ್ಕೊಂಡು ಇದ್ದು ಬಿಟ್ಟ, ಬರಲೇ ಇಲ್ಲ, ನಾವೇನೋ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳಿ ಕಳಿಸಿದ್ರೆ ಅವನಲ್ಲೇ ಮಜಾ ಮಾಡ್ತಿದ್ದಾನೆ ಅಂತ ಅವನಿಗೆ ಭ್ರಮೆ ಬರಬಾರ್ದು. ನಾನು ಆದಷ್ಟು ಬೇಗ ಹೋಗಿದ್ದೇನೆ, ಸಂದೇಶವನ್ನು ಹೊತ್ಕೊಂಡು ಆದಷ್ಟು ಬೇಗ ಬಂದಿದ್ದೇನೆ, ಅವರೆಲ್ಲ ಆತಿಥ್ಯ ಪಡೆದಿದ್ದಾನೆ ಇಲ್ಲ ಅಂತಲ್ಲ, ಆದರೆ ಅನಾವಶ್ಯಕವಾದ ಸಮಯ ಕಳೆಯುವ ಕೆಲಸವನ್ನು ಸಂಜಯ ನಾನು ಮಾಡಿಲ್ಲ ಅನ್ನೋದು ಧೃತರಾಷ್ಟ್ರನಿಗೆ ಬರೋದು. ಈ ರಾಜರ ಹತ್ರ ವ್ಯವಹಾರ ಉಂಟಲ್ಲ, ತುಂಬಾ ಕಷ್ಟ. ಅವ್ರಿಗೆ ಯಾವಾಗ ಕೋಪ ಬರುತ್ತೆ, ಅವ್ರಿಗೆ ಯಾವಾಗ ಸಮಾಧಾನ ಇರುತ್ತೆ, ಒಂದೂ ಗೊತ್ತಾಗಲ್ಲ. ಅವರನ್ನ ಇದ್ದು ಅವ್ರಿಗೆ ಬೇರೆ ಯಾವುದೋ ಟೆನ್ಷನ್ ಅನ್ನ ಇಲ್ಲಿ ಎಲ್ಲ ಢಮ 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 ಅಂತ ಎಲ್ಲರ ಮೇಲೆ ತೋರಿಸ್ತಾರೆ. ಈ ಬೇರೆ ಬೇಡ, ನಮ್ಮ ಆಫೀಸ್ಗಳಲ್ಲಿ ಮ್ಯಾನೇಜರ್ಗಳೇ ಸಾಕು, ಎಂ ಡಿಗಳೇ ಸಾಕು, ಮನೇಲಿ ಥಂಡಿ ಹಿಡಿದ್ರೆ ಇಲ್ಲಿ ಸಾಕ್ಷಿ ಅಂತಾರೆ. ಆದ್ರಿಂದ ಅದು ಎಲ್ಲರೂ ಹಾಗೆ ಅಂತಲ್ಲ, ಸಾಮಾನ್ಯವಾಗಿ ಅದೊಂದು ಪ್ರಭಾವ ಬೀರುತ್ತೆ. ಅದನ್ನ ಮ್ಯಾನೇಜ್ ಮಾಡಿದ್ರೆ ಅವ್ನು ಮ್ಯಾನೇಜರ್, ಅಲ್ಲಿದಲ್ಲಿಗೆ ಇಲ್ಲಿದಿಲ್ಲಿಗೆ, ಅದನ್ನ ಅಲ್ಲಿ ತಾಗಿಸ್ಬಾರ್ದು, ಇದನ್ನ ಇಲ್ಲಿ ತಾಗಿಸ್ಬಾರ್ದು. ಇಷ್ಟು ವ್ಯವಸ್ಥಿತ ವ್ಯವಸ್ಥೆ ಅಂದ್ರೆ ಸುಮ್ಮನೆ ಫೈಲ್ ತಗೊಂಡೋಗಿ ಅಲ್ಲಿಟ್ಟೆ ಅವ್ನು ತಗೊಂಡು ಇಲ್ಲಿಟ್ಟೆ, ಅದೆಲ್ಲ ಮ್ಯಾನೇಜ್ ಮಾಡುದು. ಮ್ಯಾನೇಜ್ ಮಾಡುದಂದ್ರೆ ಒಬ್ಬನ ಮೇಲಿನ ಭಾವನೆಯನ್ನ ಇನ್ನೊಬ್ಬನ ಮೇಲೆ ಎರಚುವುದಲ್ಲ. ಅದೇನಾಗುತ್ತೆ, ಮನುಷ್ಯನಿಗೊಂದು ಸಹಜವಾದದ್ದೇನಂದ್ರೆ ಇವನು ಬೈದ್ರೆ ಅವನಿಗೆ ವಾಪಸ್ ಬೈಲಿಕ್ಕೆ ಆಗಲಿಲ್ಲ ಅಂತಂದಾಗ, ಬಯಸ್ಕೊಳ್ಳೋನು ಅವನು ಸಿಕ್ಕಿದಾಗ ಅದನ್ನ ಇಲ್ಲಿಂದ ಇಷ್ಟು ತೆಗೆದು ಇಲ್ಲಿ ಹಾಕುದು, ಅವನು ಅವನಿಗೆ ಬೈತಾನೆ, ಅವನು ಅವನಿಗೆ ಬೈತಾನೆ. ಅದು ಈ ಹೋಗಿ ಕೊನೆಗೆ ವಾಪಸ್ ನಮ್ಮ ಮನೆ ಹತ್ರ ತರಕಾರಿ ಮಾರುವನು ಬಂದು ಹೆಂಡತಿಗೆ ಬೈದೋಗಿರ್ತಾನೆ, ಹೆಂಡತಿ ವಾಪಸ್ ಇವನಿಗೆ ಬೈತಾನೆ, ಅಲ್ಲಿಂದ ಕೊಟ್ಟದ್ದು ವಾಪಸ್ ಇದು ಬಂದು ಇಲ್ಲಿಗೆ, ಅಷ್ಟು ಬೈತೀಯ ತಗೋ ನಿನಗೆ ಅಲ್ಲ, ಹೇಳ್ರಿ ತರಕಾರಿ ತನ್ನ ತಂದ್ರೆ ತರಲಿಕ್ಕಾಗಿಲ್ಲ, ಈ ಮನೆ ಬಂದವನು ಕೂಡ ಏನೇನು ಬೈದೋ ಅನ್ನೋದ್ರ ತಗೊಳ್ಳೇ ಅಲ್ಲ, ನೀವು ಆದ್ರೂ ತರಬೇಕಿತ್ತಲ್ಲ ಅಂತೇಳಿ ಮತ್ತೆ ಶುರು ಆಗುತ್ತೆ. ಅಂದ್ರೆ ನಾವು ಏನ್ ಕೊಡ್ತೇವೆ ಹೊರಗಡೆ ಅದೇ ನಮ್ಗೆ ರಿಟರ್ನ್ ಆಗುತ್ತೆ. ನಾವು ಇರುತ್ತೆ ಮನಸ್ಸಿಂದ ತಕ್ಷಣ ಅಲ್ಲಿಂದ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಅದನ್ನ ಮ್ಯಾನೇಜ್ ಮಾಡುವುದೇ ಬುದ್ಧಿವಂತ. ಅದು ಮ್ಯಾನೇಜರ್ ಆದ್ರೆ ಮಾತ್ರ ಮಾಡಬೇಕು ಅಂತಲ್ಲ, ನಮ್ಮನ್ನ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೂ ಅದು ತುಂಬಾ ಅಗತ್ಯ. ಕೋಪ ಸಿಕ್ಕಿದಲ್ಲೆಲ್ಲ ಅಥವಾ ಯಾವ್ದಾದ್ರು ಕೇಳಿದ್ರೆ ಅದು ಯಾರಿಗಾದ್ರೂ ಕಿವಿ ಊದ್ಬೇಕು. ಯಾರಿಗಾದ್ರೂ ಹೇಳದಿದ್ರೆ ಕಿರಿಕಿರಿ ಕಿರಿಕಿರಿ ಕಿರಿ ಆಗ್ತಾ ಇರ್ತಾರೆ, ಸುತ್ತಾಡ್ತಾ ಇರ್ತಾರೆ, ಬಾಲ ಸುಟ್ಟವ್ರ ತರ ಓಡಾಡ್ತಾ ಇರ್ತಾರೆ, ಹಾಗಾಗದೆ. ಆದ್ರೆ ಹೇಳಬೇಕಾದ ಸಂಗತಿಯನ್ನು ಯಾವುದನ್ನು ಉಳಿಸಬಾರ್ದು ತಾನು ದೂತನಾಗಿ. ಅದಕ್ಕೋಸ್ಕರ ಅವನು ಎದ್ದಿದ್ರೆ ವಿಷಯವನ್ನು ತಿಳಿಸು. ಪ್ರವಿಷೇಯಂ ವಿದಿತೋ ಭೂಮಿಪಸ್ಯ ನಿವೇದ್ಯ ಮಾತ್ರಾತಿಕಂ ಹಿಮೇಸ್ತಿ. ಕೇವಲ ಒಂದ್ ಸ್ವಲ್ಪ ಹೊತ್ತು ಅವನಿಗೆ ಏನಾಗಿದೆ ಅನ್ನೋ ಒಂದಿಷ್ಟು ವಿಷಯವನ್ನ ಈಗಲೇ ಹೇಳಬೇಕಿದೆ. ನಾಳೆ ತನಕ ಕಾಯ್ಲಿಕ್ಕೆ ಆಗಲ್ಲ, ಕೆಲವು ಸಂಗತಿಗಳನ್ನ ಆಗ್ಲೇ ಹೇಳ್ಬಿಡ್ಬೇಕು. ಯಾಕೆಂದ್ರೆ ನಾನು ಎಷ್ಟೊತ್ತಂತ ಬಿಸಿ ತಡ್ಕೊಂಡು ಕೊಡುದು, ಕೃಷ್ಣ ಬೇರೆ ಬೈದಿದ್ದಾನೆ, ಧರ್ಮರಾಜ ಬೇರೆ ಬೈದಿದ್ದಾನೆ, ಅದು ಅವನಿಗೆ ಬೈದಿದ್ದಲ್ಲ ಅಂತ ಗೊತ್ತು. ಆದ್ರೆ ಅದನ್ನು ಇಟ್ಕೊಂಡಷ್ಟು ಹೊತ್ತು ನನಗೆ ಬೈದ್ರು ನನಗೆ ಬೈದ್ರು ನನಗೆ ಬೈದ್ರು ಅಂತ ತಲೆಯಲ್ಲಿದೆ. ಅದನ್ನ ಒಂದ್ಸರ್ತಿ ಹೇಳ್ಬಿಟ್ರೆ ಹಬ್ಬ ನನಗಲ್ಲ, ಎದು ಎಲ್ಲ ಧೃತರಾಷ್ಟ್ರ ತಗೊಂಡ್ಬಿಡ್ತಾನೆ, ಇನ್ನು ಏನ್ ಬೇಕಾದ್ರೂ ಆಗಿ ಒಂದ್ಸಲ ಅವನಿಗೆ ಹೇಳ್ಬೇಕು ಅಂತ ಅನ್ನಿಸುವ ಹಾಗೆ ವಿಷಯ ತಿಳಿಸ್ಬೇಕು. ಹೋಗಿ ಬಂದಿದ್ದೇನೋ ವಿಷಯ ತಿಳಿಸ್ಬೇಕು, ಇನ್ನೇನು ಉಳಿದಿದ್ದು ಹೇಳುದು ಬಿಡುದು ಬೇರೆ ಪ್ರಶ್ನೆ. ಸಂಜಯೋಯಂ ಭೂಮಿಪತೆ ನಮಸ್ತೆ ದಿದೃಕ್ಷಯ ದ್ವಾರ ಉಪಾಗತಸ್ತೆ. ಸಂಜಯ ನಿಮ್ಗೆ ನಮಸ್ಕಾರ ಪೂರ್ವಕವಾಗಿ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅದರಿಂದಾಗಿ ಅವನಿಗೆ ಒಳಗೆ ಬರ್ಲಿಕ್ಕೆ ನೀವು ಪ್ರವೇಶಕ್ಕೆ ಅನುಮತಿ ಕೊಡಬೇಕು. ಪ್ರಸಾದಿ ರಾಜನ್ ಕಿಮಯಂ ಕರೋತು, ಬಾಗಿಲತ್ರ ಇದ್ದಾನೆ, ಒಳಗೆ ಬಿಡ್ಲೋ ವಾಪಸ್ ಕಳಿಸ್ಲೋ, ಏನ್ ಹೇಳ್ಬೇಕು? ಆಚಕ್ಷು ಮಾಂ ಕುಶಲಿ ನಮ್ ಕಲ್ಪಮಸಿ ಅಸ್ಮೈ, ದಯವಿಟ್ಟು ಅಯ್ಯೋ ಅವನನ್ನು ಅವನಿಗೆ ಯಾವತ್ತಾದ್ರೂ ನಾವು ಬೇಡ ಅಂತ ಹೇಳ್ತೇವ, ಸ್ವಾಗತಂ ಬ್ರೂಹಿ, ಪ್ರವೇಶ್ಯತಾಂ ಸಂಜಯಾಯ, ಅವನಿಗೆ ಒಳಗೆ ಕರ್ಕೊಂಡು ಬನ್ನಿ. ನಚಾಹಮೇತಸ್ಯ ಭವಾನ್ಯಕಲ್ಪ, ಯಾವತ್ತಾದ್ರೂ ನಾನು ಅವನಿಗೆ ಸಿಗದೇ ಇರುವ ರೀತಿಯಲ್ಲಿ ಬಿಸಿ ಇದ್ದೇನೆ ಅಂತ ಹೇಳ್ಕೊಂಡದ್ದಿದೆಯಾ? ಸಂಜಯನಿಗೆ ಮತ್ತು ಧೃತರಾಷ್ಟ್ರಕ್ಕೆ ತುಂಬಾ ಆತ್ಮೀಯತೆ. ಅವನು ಸಾರಥಿಯೂ ಹೌದು, ಅವನು ಮಿತ್ರನೂ ಹೌದು, ಅವನು ಮಂತ್ರಿಯೂ ಆಗಿದ್ದ. ಹೇಗೆ ಸುಮಂತ್ರ ದಶರಥನಿಗಿದ್ನೋ ಹಾಗೆ ಇವನು ಸಂಜಯ ಧೃತರಾಷ್ಟ್ರನಿಗೆ. ಹಾಗಾಗಿ ಅವನನ್ನು ಯಾವತ್ತೂ ಕೂಡ ನಾವು ದೂರ ತಳ್ಳಿದ್ದು ಅಂತಿಲ್ಲಲ್ಲ. ಸಚಮೇ ಕಸ್ಮಾತ್ ದ್ವಾರಿ ತಿಷ್ಟೆಚ್ಚ ಸಕ್ತ, ಯಾಕೆ ಅವನು ಬಾಗಿಲ ಹತ್ರ ನಿಂತಿದ್ದಾನೆ, ಒಳಗೆ ಬರ್ಲಿಕ್ಕೆ ಹೇಳು. ಬಂದ್ಬಿಟ್ಟಿದ್ರೆ ಬೈದು ಬಿಡ್ತಿದ್ರೆ ಕೆಲವರು, ಕೆಲವೊಮ್ಮೆ ಅದು ಹೇಗೆ ಅಂತ ಹೇಳಿ ಬರೋದು. ಅದರಿಂದಾಗಿ ಸೇಫ್ಟಿ, ಕನಿಷ್ಠ ಪಕ್ಷ ಹಾಗಾದ್ರೂ ಒಂದು ಒಳ್ಳೆ ಮಾತು ಬರುತ್ತೆ, ಅವನನ್ನು ಬಾಗಿಲ ಹತ್ರ ಯಾರು ನಿಲ್ಲಿ ಕೇಳಿದ್ರು ಒಳಗೆ ಬರ್ಬೋದಲ್ವಾ ಅಂತ ಆ ಮಾತಾದ್ರೂ ಸಿಗುತ್ತೆ. ಒಳಗೆ ಹೋದ್ಮೇಲೆ ಬೈಸ್ಕೊಂಡ್ರೆ ವಾಪಸ್ ಬಾಗಿಲ ಹತ್ರ ಹೋಗ್ಲಿಕ್ಕೆ ಆಗತ್ತಾ? ಅದರಿಂದಾಗಿ ಹೇಳಿಯೇ ಬರ್ಸ್ಕೊಂಡ್ರೆ ತೊಂದರೆ ಇಲ್ಲ ಅಂತ ಹೀಗೆ ಸಂಜೆಯ ಹೊರಗಿನಿಂದ ನಿಂತು ಒಳಗೆ ಬಂದ. ಬಂದ ಮೇಲೆ ಸಂಜೆಯೋ ಹೆಂ, ನಾನು ಸಂಜೆಯಲ್ಲಿದ್ದೇನೆ ಅಂತ ಕಣ್ಕಾಣಲ್ಲ, ಬಂದ ಮೇಲೆ ಹೇಳ್ಬೇಕಲ್ಲ ಎಲ್ಲ, ಇಲ್ಲಾಂದ್ರೆ ಹೇಳುದೊಂದು ಕ್ರಮ ಇದೆ ಯಾರೇ ಆದ್ರೂ. ಯಾಕೆಂದ್ರೆ ಕೆಲವೊಂದ್ ಸರ್ತಿ ಅವರ ವೇಷ ಭೂಷ ಇತ್ಯಾದಿಗಳೆಲ್ಲ ಬದಲಾದ್ಮೇಲೆ ನೀವು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ಎಲ್ಲ ಮಾತಾಡಿ ಆದ್ಮೇಲೆ ಹೇಳಿದ್ರೆ ಏನ್ ಮಾಡೋದು?
ಅದಕ್ಕೆ ಮೊದಲೇ ಒಂದ್ಸರ್ತಿ ತಾನೇನು ಎತ್ತ ಇತ್ಯಾದಿಗಳನ್ನ ಪರಿಚಯ ಕೊಡುವಂತಹ ರೀತಿಯಲ್ಲಿ ಆ ಮಾತನ್ನ ಸಂಜಯ ನಿರೂಪಣೆ ಮಾಡುತ್ತಾನೆ. ಯುಧಿಷ್ಠಿರ ಕುಶಲಂ ಚಾನ್ಮ ಪೃಚ್ಛತ್, ಯುಧಿಷ್ಠಿರ ನಿಮಗೆ ಕುಶಲವನ್ನು ಕ್ಷೇಮವನ್ನು ಹೇಳಿದ್ದಾನೆ, ನೀವು ಸುಖವಾಗಿದ್ದೀರಿ ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಅವನೂ ಕೂಡ ತನ್ನ ಕ್ಷೇಮವನ್ನು ನಿಮಗೆ ಹೇಳಿದ್ದಾನೆ. ಸತೇ ಪುತ್ರಾನ್ನ ಪೃಚ್ಛತಿ ಪ್ರಿಯಮಾಣ, ನಿನ್ನ ಮಕ್ಕಳ ಬಗ್ಗೆನೂ ಕೇಳಿದ್ದಾನೆ, ನಿನ್ನ ಹೆಂಡತಿಯ ಬಗ್ಗೆಯೂ ಕೇಳಿದ್ದಾನೆ, ನಿನ್ನ ಸುಹೃತ್, ನಿನ್ನ ಸಚಿವರು, ನಿನ್ನ ಅರಮನೆಯಲ್ಲಿರುವಂಥ ಯಾರ್ಯಾರು ನಿನ್ನನ್ನು ಉಪಜೀವಿಸಿಕೊಂಡಿದ್ದಾರೋ ಎಲ್ಲರ ಕ್ಷೇಮಕ್ಕಾಗಿಯೂ ಧರ್ಮರಾಜ ಪ್ರಶ್ನೆ ಮಾಡಿದ್ದಾನೆ, ಅಂದರೆ ಹೇಗಿದ್ದಾರೆ ಅಂತ ಎಲ್ಲರನ್ನು ಕೂಡ ವಿಚಾರಿಸಿದ್ದಾನೆ. ಅನಾಮಯ ಪ್ರಶ್ನಪೂರ್ವಕಂ, ಆರೋಗ್ಯದಿಂದ ಸೇರಿ ನಿಮ್ಮ ಹಿತವನ್ನು ಬಯಸುವ ಮಾತುಗಳನ್ನಾಡಿದ್ದಾನೆ. ಅಭಿನಂದ್ಯತ್ವಾಂತಾತ ವದಾಮಿ ಸಂಜಯ, ನಿನ್ನನ್ನು ಅಭಿನಂದಿಸ್ತೇನೆ, ಪಾಂಡವರ ಹತ್ರ ಹೋಗಿ ಬಂದ್ಯಾ, ಅಂತೂ ಹೋಗಿ ಬಂದಿ ಅನ್ನೋದೇ ತುಂಬ ಸಂತೋಷ. ಬಂದಿದ್ದಿ ಅಂತಂದರೆ ನೀನು ಖಂಡಿತ ಪಾಂಡವರನ್ನು ಕನ್ವಿನ್ಸ್ ಮಾಡಿರ್ತಿ, ಅದರಿಂದಾಗಿ ನನಗೆ ಖಂಡಿತ ಗೊತ್ತು. ಅಜಾತ ಶತ್ರು ಸುಖೇನ ಪಾರ್ಥಂ, ಕಚ್ಚಿತ್ ರಾಜ ಕುಶಲಿ ಸಪುತ್ರ, ಅವನು ಕೂಡ ಸುಖವಾಗಿದ್ದಾನ, ಅಂದರೆ ಕುಶಲಿ ಅನ್ನುವ ಹಿನ್ನೆಲೆಯಲ್ಲಿ ನಿಮ್ಮ ಹತ್ರ ಸಿಟ್ಟು ಮಾಡ್ಕೊಂಡು ಮಾತಾಡಿದ್ನ, ಪರವಾಗಿಲ್ಲ ಅಂತ ಸುಖವಾಗಿ ಮಾತಾಡಿದ್ನ, ಅಂದರೆ ಅದರಿಂದನೇ ಗೊತ್ತಾಗುತ್ತೆ ಉತ್ತರ ಏನಿರುತ್ತೆ ಅಂತ, ಅವನು ಕುತೂಹಲದಿಂದ ಕೆದಕುವ ರೀತಿ. ಸಹಾಮಾತ್ಯ ಸಾನು ಚ ಕೌರವಾಣ, ಕೌರವರ ವಿಷಯದಲ್ಲಿ ಅವರ ಮನಸ್ಥಿತಿ ಹೇಗಿತ್ತು? ಇಲ್ಲ ಇಲ್ಲ, ಅವನು ಯಾವುದನ್ನು ಬಿಟ್ಕೊಡಲ್ಲ ಸಂಜಯ. ಅವನು ತಕ್ಷಣವೇ ಆ ಅಮಾತ್ಯರ ಜೊತೆಗೆ ಕುಶಲವಾಗಿದ್ದಾನೆ, ಅವನ ಜೊತೆಗಿದ್ದವರೆಲ್ಲರೂ ಕೂಡ ಸಂಪತ್ತಿನ ಬಳಕೆಯ ಬಗ್ಗೆ ಅವರಿಗೆಲ್ಲರಿಗೂ ಕೂಡ ಸರಿಯಾದ ಕಲ್ಪನೆ ಇದೆ, ಚೆನ್ನಾಗಿ ಕೇಳಿಸಿಕೊಂಡು ದೃಢವಾದ ನಿಶ್ಚಯದೊಂದಿಗೆ ತನ್ನ ಅನುಷ್ಠಾನವನ್ನು ಅನೂಚಾನವಾಗಿ ಪಾಲಿಸುತ್ತಾ ಧರ್ಮವೇ ಪರ, ಬೇರೆ ಯಾವುದೂ ಅಲ್ಲ, ಬೇರೆಯವರ ಸೊತ್ತು ತನಗೆ ಬೇಕಿಲ್ಲ, ಆದರೆ ತನ್ನ ಸೊತ್ತು ಯಾರಾದರೂ ಕಸಿದರೆ ಅವರನ್ನು ಬಿಡಲ್ಲ ಅನ್ನುವ ಈ ರೀತಿಯಲ್ಲಿ ಅವರ ಜೀವನ ಚೆನ್ನಾಗಿ ನಡೆಯುತ್ತಾ ಇದೆ. ಸುಖವನ್ನು ಯಾವುದು ಧರ್ಮಕ್ಕೆ ವಿರುದ್ಧ ಅಲ್ಲವೋ ಅದನ್ನು ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಸುಖ ಅನ್ನೋದು ಅಕಸ್ಮಾತ್ ಧರ್ಮಕ್ಕೆ ವಿರುದ್ಧವಾಗಿದ್ದರೆ ಅದನ್ನು ಯಾವತ್ತೂ ನನ್ನ ಹತ್ರಕ್ಕೂ ತಂದ್ಕೊಳ್ಳಲ್ಲ. ರುದ್ಧತೆ ಭಾರತ ತಸ್ಯ ವಿಧಿ ಬುದ್ಧಿ, ಯಾವತ್ತೂ ಅವನ ಬುದ್ಧಿ ಬೇಡವಾದ ವಿಷಯದಲ್ಲಿ ಮನ್ಯೇ ಪರಂ ಕರ್ಮ ದೈವಂ ಮನುಷ್ಯ. ನನಗೆ ಈಗ ಯೋಚನೆ ಮಾಡಿದಾಗ ಒಂದು ಅನ್ಸುತ್ತೆ, ಈ ಇಡೀ ಜಗತ್ತು ಪ್ರಯತ್ನ ಮತ್ತು ದೈವ ಎರಡರ ಸಹಕಾರದಿಂದ ಇದೆ. ಸೂತ್ರ ಪ್ರೋತ ದಾರುಮಯಿ ಇವ ಯೋಷ, ಏನಂತಾರೆ ಸೂತ್ರ ಅಂದ್ರೆ ಹಗ್ಗ, ಈ ನೂಲು, ನೂಲಿನಿಂದ ಸಿದ್ಧಪಡಿಸಿದಂತಹ ಬೊಂಬೆಯಂತೆ ಈ ಪುರುಷ. ಅದನ್ನ ಆಮೇಲೆ ಕಡ್ಡಿ ಹಾಕಿ ನೂಲಿನ ಜೊತೆಗೆ ಸೇರಿಸಿ ತೊಗಲು ಗೊಂಬೆಯನ್ನು ಹೀಗೆ ಆಡಿಸಿದ್ರೆ ಅದು ಆಡುತ್ತೆ, ಮೇಲಿಂದ ಬೆರಳು ಆಡಿದ್ರೆ ಮಾತ್ರ ಇವನಿಗೆ ಒಂದಿಷ್ಟು ಅನುಕೂಲಕರವಾದಂತಹ ಕೈಕಾಲು ಅಲ್ಲಾಡಿಸುವ ಕೆಲಸ ಆಗುತ್ತೆ. ದಾರುಮಯಿ, ಒಂದು ಕಲ್ಲಿದ್ದಾಗ್ಬೋದು, ಮರದ್ದಾಗ್ಬೋದು, ನೂಲಿದ್ದಾಗ್ಬೋದು, ಒಟ್ಟಂತೂ ಅದು ಬೊಂಬೆ. ನನಗೆ ಅನ್ನಿಸ್ತಾ ಇದೆ ಏನು ಅಂದ್ರೆ, ಇಮಂ ದೃಷ್ಟ್ವಾ ನಿಯಮಂ ಪಾಂಡವಸ್ಯ, ಪಾಂಡವರು ಈ ನಿಯಮವನ್ನೇ ಅನುಸರಿಸಿ ಬದುಕ್ತಾ ಇದ್ದಾರೆ. ಮನ್ಯೇ ಪರಂ ಕರ್ಮ ದೈವಂ ಮನುಷ್ಯ, ಮನುಷ್ಯನ ಕರ್ಮಕ್ಕಿಂತ ದೈವವೇ ದೊಡ್ಡದು. ನಿಮ್ಮ ಕರ್ಮಕ್ಕಿಂತ, ನೀವು ಮಾಡ್ತಾ ಇರುವಂತಹ ರಾಜ್ಯ ಉಳಿಸ್ಕೊಳ್ಬೇಕು ಅನ್ನುವ ಕರ್ಮಕ್ಕಿಂತ ಅವರು ದೈವ ಅದರೇ ಪ್ರಧಾನ ಅಂತ ಏನು ಭಾವಿಸಿ ಕೂತಿದ್ದಾರೆ ಅದೇ ದೊಡ್ಡದು ಅಂತ ನನಗೆ ನಿಶ್ಚಯ ಆಗ್ತಾ ಇದೆ. ಹೀಗೆ ಹೇಳಿ ಅಜಾತ ಶತ್ರುತ್ವ ವಿಹಾಯ ಪಾಪಂ ಜೀರ್ಣಾಂ ತ್ವಚಂ ಸರ್ಪ ಇವಾ ಸಮರ್ಥಾನ್ ವಿರೋಚತೆ ಹ್ಯಾರ್ಯಮೃತೇನ ವೀರ. ಯುಧಿಷ್ಠಿರಸ್ತ್ವಯಿ ಪಾಪಂ ವಿಸೃಜ್ಯ. ಅಜಾತ ಶತ್ರು, ಅವನು ಯಾವತ್ತೂ ಕೂಡ ಶತ್ರುವಾಗಿ ಯಾರನ್ನು ಕೂಡ ಅವನು ಪರಿಗಣಿಸಲಿಲ್ಲ. ಕೂಡ್ಬೋದು ಇಲ್ಲಿ ಬನ್ನಿ, ಅವನು ಯಾವತ್ತೂ ಕೂಡ ಯಾರನ್ನು ಶತ್ರುವಾಗಿ ಪರಿಗಣಿಸಲಿಲ್ಲ. ಅಂದ್ರೆ ಹಾಗಾದ್ರೆ ಕೌರವರೆಲ್ಲ ಶತ್ರುಗಳಲ್ವಾ? ಅಂದ್ರೆ ಕೌರವರವನನ್ನು ಶತ್ರುವಾಗಿ ಪರಿಗಣಿಸಿರ್ಬೋದು, ಆದ್ರೆ ಯುಧಿಷ್ಠಿರ ಯಾರನ್ನು ಕೂಡ ಶತ್ರು ಅಂತ ಪರಿಗಣಿಸಲಿಲ್ಲ, ವಾಜಪೇಯಿಯವರು ಯಾರನ್ನು ಶತ್ರು ಅಂತ ಪರಿಗಣಿಸಲಿಲ್ಲ. ಅವರನ್ನ ತಪ್ಪು ಮಾಡಿದವರೆಲ್ಲ ಶಿಕ್ಷೆ ಅನುಭವಿಸಿದಾಗ ಶತ್ರು ಅಂತಾನೆ ಪರಿಗಣಿಸಿ ಒದ್ದಾಡಬೇಕಾಯ್ತು. ಅಣುವಿಜ್ಞಾನಕ್ಕೂ ಅವಕಾಶ ಸಿಕ್ತು, ಯುದ್ಧಕ್ಕೂ ಕಾರ್ಗಿಲ್ನಲ್ಲಿ ಅನುಮತಿ ಸಿಕ್ತು, ಆಗ ಅವ್ರಿಗೆ ಕೋಪ ಬಂತು, ತಮ್ಮ ಶತ್ರು ಅಂತ ಅವ್ರು ಪರಿಗಣಿಸಿರ್ಬೋದು. ಆದ್ರೆ ಅವ್ರು ಯಾವತ್ತೂ ಕೂಡ ಆ ಕಡೆಯಿಂದ ಬಸ್ ಬಿಟ್ಟದ್ ಮರೆತು ಬಿಡ್ತಾರೆ, ಆ ಕಡೆಯಿಂದ ಶಾಂತಿಯ ಮಾತುಕತೆಗೆ ಅವರನ್ನು ಆಹ್ವಾನ ಮಾಡಿದ್ ಮರೆತು ಬಿಡ್ತಾರೆ. ತಪ್ಪು ಮಾಡಿದಾಗ ವಾಪಸ್ ಹೊಡೆದ್ರೆ ಮಾತ್ರ ಕೆಟ್ಟವರು, ತಪ್ಪು ಮಾಡದಂತೆ ಅವಕಾಶ ನಿಮಗೊಂದು ಬೇರೆನೆ ಕೊಟ್ಟಾಗ ಅದನ್ನ ಸದುಪಯೋಗ ಮಾಡ್ಕೊಳ್ಳಿಕ್ ಬುದ್ಧಿ ಇಲ್ಲದವರಾದಾಗ. ಅಜಾತ ಶತ್ರು ಅಂದ್ರೆ ಅವನಿಗೆ ಯಾರು ಶತ್ರುಗಳಿಲ್ಲ ಅಂತ ಅರ್ಥ ಅಲ್ಲ, ಅವನು ಯಾರನ್ನು ಶತ್ರುವಾಗಿ ಪರಿಗಣಿಸಲಿಲ್ಲ ಅಂತ ಅರ್ಥ. ನಿಮ್ಮನ್ನ ಶತ್ರುವಾಗಿ ಪರಿಗಣಿಸಿಲ್ಲ, ನೀವೇ ಈಗ ಅವರನ್ನು ಶತ್ರು ಅಂತ ಅನ್ಕೊಳ್ತಾ ಇರುತ್ತೆ, ಇಲ್ಲಾಂದ್ರೆ ಅವ್ರ ಪಾಲ್ ಅವ್ರಿಗೆ ಕೊಡ್ಬೋದಲ್ವಾ?
ಅಂದ್ರೆ ಈ ಮಾತು ಪ್ರತಿಯೊಂದು ಕೂಡ ಬಹಳ ಸೂಕ್ಷ್ಮವಾದ ಅಂಶಗಳನ್ನೇ ಹೇಳುತ್ತೆ. ಸಂಜಯ ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾನೆ ಅವನು ಅಜಾತ ಶತ್ರು, ಆದ್ರೆ ನೀವು ಅವನನ್ನ ಶತ್ರು ಅಂತ ಪರಿಗಣಿಸಿದ್ರೆ ಅವನು ಸುಮ್ಮನಿಲ್ಲ, ಅವನು ಧರ್ಮ ಅಂತ ಮಾಡ್ತಾನೆ. ಏನ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಮಾತು. ಅವನು ಏನ್ ಹೇಳ್ತಾನೆ ಅಂದ್ರೆ, ಈಗ ನೀವು ಅಕಸ್ಮಾತ್ ಅವರ ಕೈಯಿಂದ ಭೂಮಿಯನ್ನು ಕಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ, ಈಗ ಅವರು ಅದಕ್ಕೆ ರೆಡಿ ಇಲ್ಲ, ಯುದ್ಧಕ್ಕೆ ರೆಡಿ ಇಲ್ಲ, ನೀವು ಅವರ ಕೈಯಿಂದ ಕಸಿದುಕೊಳ್ಬೇಕು ಅಂತ ಪ್ರಯತ್ನ ಮಾಡಿದರೆ, ನೀವು ನಸಂಶಯೋ ನಸಂಶಯೋ ನಾಸ್ತಿ ಮನುಷ್ಯಕಾರಃ ನಿಂದಾಂಚೇಯಂ ತವ ಲೋಕೇಪ್ಯಭವಿಷ್ಯತ್. ನೀವು ನಿಂದೆಗೊಳಗಾಗ್ತೀರಿ, ಯಾಕೆಂದ್ರೆ ಅವ್ರ ಪಾಲತ್ ಕೊಡ್ಲಿಲ್ಲ ಅಂತ. ಪಾಂಡವರು ಯುದ್ಧ ಮಾಡಿದ್ರು, ನಿಂದೆಗೊಳಗಾಗುದಿಲ್ಲ, ಅವರ ಸ್ವತ್ತನ್ನು ಅವ್ರು ಕಸ್ಕೊಂಡ್ರಿ ಏನ್ ತಪ್ಪು? ಯುದ್ಧ ಎರಡು ಜನಕ್ಕೂ ಸಮಾನ, ಆದ್ರೆ ನಿಮ್ಗೆ ಅದು ಅಪರಾಧ ಆಗುತ್ತೆ, ಅವರಿಗೆ ಅದು ಗುಣ ಆಗುತ್ತೆ. ಯಾಕಂದ್ರೆ ಅವ್ರ ಮನೆ ಬಾಗಿಲ ಹತ್ರ ಬಂದು ನಿಂತು ಬಾಗಿಲು ಕಿತ್ತು ನಾನು ತಗೊಂಡು ಹೋಗ್ತೇನೆ ಅಂತ ಕೂತಾಗ ಆ ಬಾಗಿಲಿಂದ ಎರಡು ಬಾರಿಸಿದ್ರೆ ಅವ್ರು ಏನಂತಾರೆ? ಬಾರಿಸಿದ ತಪ್ಪು ಅಂತಾರೋ, ನೀನ್ ಬಾಗಿಲು ಕಿತ್ಕೊಂಡು ಹೋಗಿದ್ದಕ್ಕೆ ಯಾಕೆ ಹೋದಿ ಅಂತ ಕೇಳಿದ ತಪ್ಪು. ನಾವು ಎಲ್ಲಿ ನಮ್ ಧರ್ಮ ಕಲ್ಲೆಸಿತೇವೆ ಅಂತಂದ್ರೆ ನಿಮ್ ತಲೆಗೂ ಹಾಗೆ ಕಲ್ಲು ವಾಪಸ್ ಎಸಿಬೇಕಾಗುತ್ತೆ. ಅಂದ್ರೆ ಇಷ್ಟು ಎಚ್ಚರ ಇಲ್ಲದೆ ಯಾವುದನ್ನು ಯಾವಾಗ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನೀನು ಗೊತ್ತಾದ್ರೆ ನೀನು ಈ ತಪ್ಪು ಮಾಡಲ್ಲ. ಧೃತರಾಷ್ಟ್ರ, ನಿಮ್ಮ ಮಕ್ಕಳ ಕೈ, ನೀನು ಅತ್ಯಂತ ಬುದ್ಧಿವಂತ, ಆದ್ರೆ ಆ ಬುದ್ಧಿಯನ್ನು ಮಕ್ಕಳ ಕೈ ಕೊಟ್ಟಿದ್ದಿ. ಅವ್ರು ಹೇಳಿದ ಹಾಗೆ ಎಲ್ಲ ನಡೀತಾ ಇದೆ. ನಿನ್ನ ಸುತ್ತ ಇರುವ ಮಂತ್ರಿಗಳೆಲ್ಲರೂ ಕೂಡ ಕಥಂ ಹಿ ಮಂತ್ರಾಗ್ರ ಧರೋ ಮನೀಷಿ, ಧರ್ಮರಾಜ ಹೇಳಿದ ಮಾತನ್ನು ಹೇಳ್ತಾನೆ. ಧರ್ಮ ಧೃತರಾಷ್ಟ್ರನತ್ರ ಇರುವ ವಿದುರನಂತಹ ಮಂತ್ರಿಗಳು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರಂತ ಹಿರಿಯ ತಿಳಿದವರು ಇದ್ದ ಮೇಲೂ ಕೂಡ ಧೃತರಾಷ್ಟ್ರ ಎಡವುತ್ತಾನೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಸಂಜಯ ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂದ್ರೆ, ಅವರನ್ನು ಯಾರ ಮಾತನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಕೇವಲ ಶಕುನಿ, ದುಶಾಸನ, ಕರ್ಣ ಮತ್ತು ದುರ್ಯೋಧನ ಸೇರ್ಕೊಂಡು ನಿರ್ಧಾರ ಮಾಡ್ತಾ ಇದ್ದಾರೆ ಅಂತ ತಾನೇ ತಾತ್ಪರ್ಯ. ಇವತ್ತು ಹೇಗೋ ಗೆದ್ದು ಬರಬಹುದು, ಆದ್ರೆ ಇವತ್ತೇ ಮಿನಿಸ್ಟ್ರಿಗಿರಿ ಸಿಗಬೇಕು ಅಂದ್ರೆ ಸಿಕ್ಕಿದ್ರೆ ಪರಿಣಾಮ ಹೀಗೆ ಅನುಭವ ಬೇಕು ಅದಕ್ಕೆ. ಅದರ ಜೊತೆಗೆ ಒಂದು ನಾಲ್ಕು ಜನರ ಜೊತೆ ಕೆಲಸ ಮಾಡಿ ಅನುಭವ ಇದ್ರೆ ಆವಾಗ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲ ಅಂದ್ರೆ ಆಗಾಗ ಹತ್ರದಲ್ಲಿ ಉದೋ ಉದೋ ಅಂತ ಯಾರು ಜೈ 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 ಅಂತಾರೋ ಅವ್ರ ಮಾತುಗಳನ್ನೇ ಕೇಳ್ಕೊಂಡು ಅನರ್ಥಕ್ಕೆ ಇನ್ನಷ್ಟು ಇನ್ನಷ್ಟು ತಮ್ಮಂತಾವು. ದುಡ್ಡು, ಯೌವನ, ಸೌಂದರ್ಯ ಮತ್ತು ಅಧಿಕಾರ, ಇದು ಒಂದೊಂದೇ ಅಪಾಯಕಾರಿ. ಇದು ನಾಲ್ಕು ಒಟ್ಟಾದ್ರೆ ಯಾರು ಕಾಪಾಡ್ಲಿಕ್ಕಾಗಲ್ಲ ಅಂತ ಶುಕನಾಸನ ಮಾತಿದು. ಇಲ್ಲೂ ಬಂದಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ. ಹಾಗಾಗಿ ಇದಿಷ್ಟು ಸೇರಿಕೊಂಡು ಬಿಟ್ಟ ಸ್ಥಿತಿಯಲ್ಲಿ ಧೃತರಾಷ್ಟ್ರನ ಮಕ್ಕಳು ಧೃತರಾಷ್ಟ್ರನನ್ನೇ ಆಟ ಆಡಿಸ್ತಾ ಇದ್ದಾರೆ. ಯಾಕೆ ಅವನಿಗೆ ಅರ್ಥ ಆಗ್ತಾ ಇಲ್ವಾ? ಒಳ್ಳೆ ಮನೀಷಿ, ಪ್ರಜ್ಞಾವನ್, ಅವನಿಗೆ ಹೆಸರೇ ಪ್ರಜ್ಞಾ ಚಕ್ಷುಹು ಅಂತ. ಕಣ್ಣಿಲ್ಲ ಅಂತಂದ್ರೆ ಅವನನ್ನು ಕಣ್ಣಿಲ್ಲದವನು ಅಂತ ಒಂದು ಕಡೆನೂ ಕರೀಲಿಲ್ಲ, ಕುರುಡ ಅಂತ ಕರೀಲಿಲ್ಲ. ಇಲ್ಲಿ ಎಲ್ಲೂ ನೀವು ಗಮನಿಸಿ, ಅವನನ್ನು ಕರೆದಿದ್ದು ಪ್ರಜ್ಞಾ ಚಕ್ಷುಹು ಅಂತ, ಪ್ರಜ್ಞೆಯೇ ಚಕ್ಷುವಾಗಿ ಉಳ್ಳವನು ಅಂತ. ನಿಜವಾಗಿ ತಿಳುವಳಿಕಸ್ತ, ಅದರ ಬಗ್ಗೆ ಒಂದೇ ಒಂದು ಮಾತಿಲ್ಲ. ಧೃತರಾಷ್ಟ್ರನನ್ನು ಯಾವತ್ತೂ ಕೂಡ ನಾವು ಹೀಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ತತ್ವಜ್ಞಾನಿ ಅಂತ ಅನ್ನೋದು ಮಕ್ಕಳನ್ನು ಕಳ್ಕೊಂಡ ಮೇಲೆ ಅವನು ಅದನ್ನು ವಾಪಸ್ ಉಪದೇಶ ಮಾಡ್ತಾನೆ ಧರ್ಮರಾಜನಿಗೆ. ಆಗ ಆಶ್ಚರ್ಯ ಆಗುತ್ತೆ ನಾವು ಓದಿದ್ರೆ, ಏಯ್ ಇಷ್ಟು ಕೂಡ ಅವನು ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಧೃತರಾಷ್ಟ್ರ ಇವನು ದುರ್ಯೋಧನನ ಕೈಗೆ ಬುದ್ಧಿ ಕೊಟ್ಟು ಕೂತು ಬಿಟ್ಟಿದ್ದ. ಏವ ಮುಕ್ತ ಸರ್ವ ಮಂತ್ರೈ ರಹೀನಃ ನನೋ ನೃಶಂಸಂ ಕರ್ಮ ಕುರಿಯಾದ ಅಮೂಢಃ. ಇಷ್ಟು ಮೌಢ್ಯವನ್ನ ಅನುಭವಿಸಿದ್ರೆ ಅವನನ್ನು ಯಾರು ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಕಾಲಿಕಂ ಕುರವೋ ನಾಭವಿಷ್ಯನ್ ಪಾಪೇನ ಚೇತ್ ಪಾಪ ಮಜಾತ ಶತ್ರು. ಯಾವ ಕಾಲಕ್ಕೆ ಯಾವುದನ್ನು ಮಾಡಿದರೆ ಸರಿಯಾಗುತ್ತೋ ಅದು ಧರ್ಮ ಅಂತಾಗುತ್ತೆ. ಆ ಕಾಲ ತಪ್ಪಿಸಿದ್ರೆ, ಪ್ರದೇಶ ತಪ್ಪಿಸಿದ್ರೆ, ಗುಣ ತಪ್ಪಿಸಿದ್ರೆ ಅದು ಎಲ್ಲವೂ ಅನರ್ಥಕ್ಕೆ ಕಾರಣ ಆಗುತ್ತೆ. ಅದರಿಂದಾಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ದೇಹದಲ್ಲಿರುವ ಚಕ್ಷು, ಶ್ರೋತ್ರೆ, ನಾಸಿಕ, ತೊಕ್ಕೆ, ಜಿಹ್ವ, ಜ್ಞಾನ ಸೈತನ್ಯಾಯ ತಾನಿ ಜಂತೋಹ ತಾನಿ ಪ್ರೀತಾನ್ಯೇವ ತೃಷ್ಣಾಕ್ಷಯಾಂತೆ ತಾನಿ ಅವ್ಯಥೋ ದುಃಖಹೀನ ಪ್ರಣುದ್ಯಾತ್. ಇಂದ್ರಿಯಗಳಿಗೆ ಕಣ್ಣಿಗೆ ನೋಡುವ ಗುಣ, ಕಿವಿಗೆ ಕೇಳುವ ಗುಣ, ಮುಟ್ಟುವ ಗುಣ ಚರ್ಮಕ್ಕೆ, ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೆ ಅದರದ್ದೇ ಆದ ಗುಣ ಇದೆ. ಆದರೆ ಅದು ಆಸೆ ಪಡುತ್ತೆ ಅಂತ ಸಿಕ್ಕ ಸಿಕ್ಕಲ್ಲಿ ಅದನ್ನು ಹೋಗ್ಲಿಕ್ಕೆ ಬಿಟ್ಟರೆ ಆಮೇಲೆ ಅದು ಪೂರ್ತಿ ಅನರ್ಥವನ್ನೇ ತನ್ನ ಮೈ ಮೇಲೆ ಎಳ್ಕೊಳ್ಳುತ್ತೆ. ಆದರೆ ಯಾರೊಬ್ಬ ತಿಳುವಳಿಕೆ ಇದ್ದವನು ಅದಕ್ಕೆ ಎಷ್ಟು ಅನಿವಾರ್ಯ, ಕಣ್ಣಿದೆ ಎಂದು ಕಾಣುತ್ತೆ ಅನ್ನೋದು ಸತ್ಯವೇ. ಒಳ್ಳೇದನ್ನು ಕಾಣಬೇಕು. ಭದ್ರಂ ಪಶ್ಯೇಮ ಅಕ್ಷಭಿರ್ಯ ಜತ್ರಾ ಅಕ್ಷಭಿಹಿ ಭದ್ರಂ, ಒಳ್ಳೇದನ್ನು ಕಾಣೋಣ. ಭದ್ರಂ ಪಶ್ಯೇಮ, ಭದ್ರವನ್ನು ಕೇಳೋಣ, ಭದ್ರವನ್ನು ನೋಡೋಣ, ಭದ್ರವನ್ನು ಮಾಡೋಣ. ಯಾರಿಗೂ ತೊಂದರೆ ಆಗದಂತೆ ನಮ್ಮ ಕ್ರಿಯೆಗಳು ಇರಲಿ ಅಂತ ಆಸೆ ಪಟ್ಟು ಯಾರು ಬದುಕ್ತಾನೋ ಅವನು ಮಾಡಿದ ಎಲ್ಲ ಕ್ರಿಯೆಯಲ್ಲೂ ಒಳ್ಳೆಯದೇ ಇರುತ್ತೆ. ಹಾಗೆ ಬದುಕುವ ಅವಕಾಶವನ್ನು ಭಗವಂತ ಕೊಡ್ತಾನೆ. ಆದರೆ ಕೊಟ್ಟದ್ದನ್ನ ತಾನಿ ತೃಷ್ಣ, ಅದು ಆಸೆ ಆಯಿತು ಅಂತ ಅದಕ್ಕೆ
ಫೀಡ್ ಮಾಡ್ತಾನೆ ಹೋಗ್ತಾ ಇದ್ದ ಅಂತ ಆದ್ರೆ ಪ್ರಣುದ್ಯ ಅದು ಅವನು ನಾಶ ಹೊಂತಾನೆ. ಆದ್ರೆ ಭೋಗಿಸಿದಷ್ಟನ್ನ ಯಾವುದು ಧರ್ಮ, ಅದಕ್ಕೆ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಕೃಷ್ಣ ಹೇಳಿದ್ದು. ಧರ್ಮಕ್ಕೆ ಅವಿರುದ್ಧವಾದ ಕರ್ಮವನ್ನ ಯಾರು ನಡೆಸ್ತಾ ಹೋಗ್ತಾನೋ ಅದರಲ್ಲಿ ಎಷ್ಟು ಸುಖ ಬಂದ್ರು, ಅದು ಎಷ್ಟು ಇಂದ್ರಿಯಗಳಿಗೆ ಸೌಖ್ಯ ಕೊಟ್ಟರು, ಅದು ಅಪಾಯಕಾರಿ ಅಲ್ಲ. ಯಾಕೆಂದ್ರೆ ಅದರ ಮಿತಿ ಗೊತ್ತಿರುತ್ತೆ, ಅದರಿಂದ ಅದರ ಆಚೆಗಿನ ಸತ್ಯವನ್ನು ಅವನು ತಿಳ್ಕೊಂಡಿರ್ತಾನೆ. ಅದರಿಂದಾಗಿ ಅವ್ಯಥಃ, ಅವನು ವ್ಯಥೆ ಇಲ್ಲದೆ ಸತ್ಯವನ್ನು ಕಾಣುವ ಕಡೆಗೆ ತನ್ನ ಹೆಜ್ಜೆಯನ್ನು ಇಡ್ತಾನೆ. ಹೀಗೆ ತಾಯಿ ತಂದೆ ಇವರೆಲ್ಲರೂ ಕೂಡ ನಮಗೆ ಊಟ ಹಾಕಿದ್ರೇನೆ ಬೆಳೆಯುವುದು ಅಂತ ನಾವು ಅನ್ಕೊಳ್ತೀವಿ. ಹೌದು, ಕರ್ಮದಿಂದಲೇನೆ ಎಲ್ಲ ನಡೆಯುವುದು ಹೌದು. ಆದ್ರೆ ತಿಂದ ಮೇಲೂ ಅದು ಜೀರ್ಣ ಆಗ್ಬೇಕು ಅಂತ ಏನಿಲ್ಲ ಅಲ್ಲ. ನಾವು ದುಡಿದ ಅನ್ನ ಆಗಿದ್ರೆ ಜೀರ್ಣ ಆಗುತ್ತೆ, ಕೂತು 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 ತಿಂದ ಅನ್ನ ಆದ್ರೆ ಏನಾಗುತ್ತೆ, ಆಮೇಲೆ ಓಡಿಸ್ತಾರೆ, ಎಲ್ಲಾ ಕೆಲಸ ಮಾಡಿಸ್ತಾರೆ, ಹೋಗಿ ಅಲ್ಲಿಗೆ ಹೋಗಿ ಅದು ಮಾಡಿ ಇದು ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ, ಇಲ್ಲ ದೇಹವೇ ನಾಶ ಆಗುತ್ತೆ. ಹೀಗೆ ಏನೋ ಒಂದು ತಿಂದದ್ದು ಅಧಿಕ ಆದ್ರೆ ಅದನ್ನು ಕಳ್ಕೊಳ್ಬೇಕಾದದ್ದು ಅನಿವಾರ್ಯ ಆಗುತ್ತೆ. ಪರಸ್ಪೇನಂ ಗರಹಯತೆ ಪರಾಧೇ ಪ್ರಶಂಸತೆ ಸಾಧು ವೃತ್ತಂ ತಮೇವ. ಅದರಿಂದ ಅಪರಾಧದ ವಿಷಯದಲ್ಲಿ ಯಾವತ್ತೂ ಕೂಡ ಯಾರು ಕೂಡ ಸರಿ ಅಂತ ಹೇಳಲ್ಲ ತಿಳಿದವರು. ಆದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಸಜ್ಜನರು ಯಾವತ್ತೂ ಕೂಡ ದೂಷಿಸುವುದಿಲ್ಲ. ನಿನಗೀಗ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ, ಇನ್ನು ಕೈ ಮೀರಿಲ್ಲ. ಈಗಲೂ ನೀನು ಪಾಂಡವರನ್ನ ಕರೆದು ನಾವು ಯುದ್ಧಕ್ಕೆ ಅಪೇಕ್ಷೆ ಪಟ್ಟಿಲ್ಲಪ್ಪ, ನಿಮ್ ಪಾಲಿನ ನೀವು ತಗೊಳ್ಳಿ, ಹಿಂದೆ ಒಮ್ಮೆ ಕೊಟ್ಟಿದ್ದೀರಿ, ಇದೇನು ಹೊಸ ಫಸ್ಟ್ ಟೈಮ್ ಏನಲ್ಲ. ಧೃತರ ಯಾರು ದ್ರುಪದನ ಅರಮನೆಯಿಂದ ದ್ರೌಪದಿಯನ್ನ ಗೆದ್ದು ಬಂದ ಸಂದರ್ಭದಲ್ಲಿ ಕೃಷ್ಣ ತುಂಬಾ ಅದರಲ್ಲಿ ಕೆಲಸ ಮಾಡಿದವನು. ಕೃಷ್ಣ ಅಷ್ಟು ಹೇಳಿದ್ಮೇಲೆ ಭೀಷ್ಮಾದಿಗಳು ಒತ್ತಾಯ ಮಾಡಿ ಪಾಂಡವರಿಗೆ ಇಂದ್ರಪ್ರಸ್ಥ ಅನ್ನುವಂಥ, ಅದು ಕೂಡ ಅವನದ್ದೇ ಆಯ್ಕೆ, ದುರ್ಯೋಧನನದ್ದೇ ಆಯ್ಕೆ. ಹಾಳು ಬೀಳು ಬಿದ್ದಂತಹ ಭೂಮಿಯನ್ನು ಕೊಟ್ಟು ಹೇಗಾದ್ರೂ ಇರಲಿ, ಹಾಳಾಗೋಗಿದ್ ಕೊಟ್ರೆ ಏನು ಬೇಜಾರಾಗಲ್ಲ, ನಾವೇನ್ ಮಾಡ್ಲಿಕ್ಕಾಗಲ್ಲ, ಕೊಟ್ಟಿದ್ದೇವೆ ಕ್ರೆಡಿಟ್ ಬಂತು, ಉಪಯೋಗ ಇಲ್ಲ, ನಮ್ಮ ಆಸೆನೂ ಈಡೇರಿತು ಅನ್ನುವ ಹಿನ್ನೆಲೆಯಲ್ಲಿ ಕೊಟ್ರೆ ಪಾಂಡವರು ಹೋದಲ್ಲಿ ಬೆಳೆ ಬೆಳೆದು ಬಿಟ್ಟರು. ಅವ್ರು ಮುಟ್ಟಿದ ಚಿನ್ನದ ಬೆಳೆ ಅದು, ವಿಶ್ವಕರ್ಮನ ಸಹಾಯ ಇತ್ತು, ಮಯನ ಸಹಾಯ ಇತ್ತು, ಹೀಗೆಲ್ಲ ಅನುಕೂಲತೆಗಳು ಇದ್ದದ್ರಿಂದ ಇಡೀ ವ್ಯವಸ್ಥೆಯನ್ನ ಬೇರೆಯವರು ಕಣ್ಣರಳಿಸಿ ನೋಡುವ ಹಾಗೆ ಮಾಡಿ ರಾಜಸೂಯದಂತ ಯಾಗವೂ ನಡೆಯಿತು ಆ ಜಾಗದಲ್ಲಿ. ಇಂದ್ರಪ್ರಸ್ಥ ಅಂದ್ರೆ ಇವತ್ತು ನಾವು ದೆಹಲಿ ಅಂತ ಯಾವ ಭಾಗ ಹೇಳ್ತೇವೋ ಅದು, ಅದು ಆ ಕಾಲದಿಂದಲೂ ರಾಜಧಾನಿ, ಕೇವಲ ಈಗ ಅಲ್ಲ. ಆಮೇಲೆ ಒಬ್ಬ ಹುಚ್ಚ ಚೇಂಜ್ ಮಾಡ್ದ ತುಗಲಕ್, ಅವನಿಗೆ ಮತ್ತೆ ಅಲ್ಲಿ 6 ತಿಂಗಳಾದ್ಮೇಲೆ ಇರ್ಲಿಕ್ಕಾಗ್ಲಿಲ್ಲ, ವಾಪಸ್ ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡ್ದ. ಅಂದ್ರೆ ಅದು ಯಾವಾಗಲೂ ಒಂದು ಕೇಂದ್ರ ಅಂತ ಅನ್ನೋದು ಹೇಗಿರಬೇಕು ಅಂದ್ರೆ ಎಲ್ಲ ಕಡೆಗೂ ರೀಚ್ ಆಗುವ ಹಾಗೆ, ಅಥವಾ ಎಲ್ಲ ಸಮಸ್ಯೆಗಳನ್ನ ಅಲ್ಲಿ ಚರ್ಚೆ ಮಾಡಿದ್ರೆ ಅದು ಪರಿಹಾರ ಆಗುತ್ತೆ ಅನ್ನೋ ಸ್ತರ ಇರಬೇಕು. ಅದಿಲ್ಲದೆ ಹೋದ್ರೆ ಅದನ್ನ ನಾವು ರಾಜಧಾನಿ ಅಂತ ಸ್ವೀಕರಿಸಲಿಕ್ಕೆ ಆಗುದಿಲ್ಲ. ಇದು ಪಾಂಡವರು ಕಟ್ಟಿದ್ದಾದ್ರಿಂದಾಗಿ ಆ ಕಾಲದಿಂದಲೂ ಹಾಗೆ ನಡೆದು ಬಂದದ್ದನ್ನ ಇತಿಹಾಸ ನಮ್ಮ ಮರ್ತಿಲ್ಲ. ಹೀಗೆ ಕಾಮಾತ್ಮನ ಶ್ಲಾಘನೋ ದ್ಯೂತಕಾಲೇ ನಾಗಾಹ ಶಮಂ ಪಶ್ಯ ವಿಪಾಕಂ ಅಸ್ಯ. ದ್ಯೂತಾಡುವ ಸಮಯದಲ್ಲಿ ಸೋತಾಗಲೂ ಪಾಂಡವರು ಆಗ್ಲೇ ಕೋಪಕ್ಕೊಳಗಾಗಿ ನಿಮ್ಮನ್ನ ಹೆಡೆಮುರಿ ಕಟ್ಟಿ ಮುರಿದು ಹಾಕಲಿಲ್ಲ. ಕ್ಷಣ ಮಾತ್ರದಲ್ಲಿ ಭೀಮಸೇನ ಅಪ್ಪಚ್ಚಿ ಮಾಡಬಹುದಿತ್ತು, ಕಾದ್ರು, ಇಷ್ಟು ದಿವಸ ಕಾದಿದ್ದಾರೆ. ಈಗಲೂ ಅವರ ಕೋಪಕ್ಕೆ ತಣಿವು ಮಾಡಬಹುದಾದ ಕರ್ಮ ನೀವು ಮಾಡಲಿಲ್ಲ ಅಂದ್ರೆ, ಅವರನ್ನ ತಣಿಸುವ ಕೆಲಸವನ್ನ ಮಾಡಲಿಲ್ಲ ಅಂದ್ರೆ ಯಾರು ಕಾಪಾಡ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಹೇಳಿ ಕೊನೆಗೆ ಅನುಜ್ಞಾತೆ. ಆದ್ರೆ ಅವನು ಹಾ ಏನಾಯ್ತು ಏನಾಯ್ತು ಅವ್ರು ಏನ್ ಹೇಳ, ಅವನಿಗೆ ಪಾಂಡವರು ಯುದ್ಧ ಮಾಡ್ತೇವೋ ಪಾಂಡವರು ಯುದ್ಧ ಬಿಡ್ತೇವೋ ಅನ್ನುವ ಸಂಗತಿಯನ್ನು ಹೇಳಲೇ ಇಲ್ಲ. ಕೊನೆಗೆ ಹೇಳದು ಇಲ್ಲ ಇಲ್ಲ, ಈಗ ಹೇಳಿದ್ರು, ಮತ್ತೆ ಬೆಳಿಗ್ಗೆ ಮತ್ತೆ ಎಲ್ಲರ ಮುಂದೆ ಮತ್ತೊಮ್ಮೆ ಹೇಳಬೇಕು, ಯಾಕೆ ಎರಡೆರಡು ಸರ್ತಿ ಅಷ್ಟು ವಿಷಯಗಳನ್ನ ಹೇಳಬೇಕು. ನಾಳೆನೆ ಹೇಳ್ತೇನೆ ನಾನು ಕೂಡ. ಅನುಜ್ಞಾತಃ ರಥವೇಗ ರಥವೇಗಾವಧೂತಃ, ರಥದ ವೇಗದಿಂದ ಮೈಯೆಲ್ಲ ಅಲುಗಾಡಿ ಅಲುಗಾಡಿ ಜರ್ಜರಿತಾಗಿದೆ, ಶ್ರಾಂತ, ತುಂಬಾ ಸುಸ್ತಾಗಿದ್ದೇನೆ. ಅಭಿಪದ್ಯೆ ಶಯನಂ ನೃಸಿಂಹ, ನಿದ್ದೆ ಬರ್ತಾ ಇದೆ, ಬೆಳಿಗ್ಗೆ ಬೇಗ ಎದ್ದು ನಿತ್ಯದ ಕರ್ಮಕ್ಕೆ ನಾನು ತೊಂದರೆ ಈಗ ಹೇಳ್ತಾ ಕೂತ್ರೆ ತುಂಬಾ ಇದೆ, ಎಲ್ಲರ ಮುಂದೆ ಮತ್ತೊಮ್ಮೆ ಹೇಳಬೇಕಿದೆ. ಅದರಿಂದಾಗಿ ನಾಳೆನೆ ನಿನಗೂ ಎಲ್ರಿಗೂ ಸೇರಿ ಒಟ್ಟಿಗೆ ಹೇಳುತ್ತೇನೆ. ಅದರಿಂದಾಗಿ ಅಜಾತ ಶತ್ರುವರು ವಚನಂ ಸಮೇತಾಹ ಪ್ರಾತ ಶ್ರೋತಾರಹ ಕುರವ ಸಭಾಯಾಮ, ಇಡೀ ಸಭೆಯಲ್ಲಿ ಕುರುಗಳು ಈ ಮಾತನ್ನ ಕೇಳಿಸಿಕೊಳ್ಳಿ ಅಂತ ಹೀಗೆ ಹೇಳಿ ಆಗುದಿಲ್ಲ ಹೇಳಿಕ್ಕಾಗ್ಲಿಲ್ಲ. ಇಲ್ಲೇ ಹೇಳು, ಅವನು ಸುಸ್ತಾಗಿ ಬಂದಿದ್ದೇನೆ ಅಂತ ಹೇಳಿದಾಗ ನಾನು ಜೋರು ಮಾಡಿದೆ, ಅವನು ಹೇಳುವನು ಅಲ್ಲ, ನೀವೇನಾದ್ರೂ ಹೇಳಿ ನಾನು ಈಗ ಹೋಗಿ ಮಲ್ಕೊಳ್ಳೋನು, ಅಲ್ಲೇ ಹೇಳ್ತೇನೆ ಅಂತ ಹೇಳಿ ತೂಗಡಿಸ್ಲಿಕ್ಕೆ ಕೂತ್ರೆ ಹೇಳಲಿಕ್ಕೆ ಏನು ಆಗಲ್ಲ. ಅದನಿಗೆ ಆಯ್ತಪ್ಪ ಹೋಗ್ಬ ಅಂತ ಕಳುಹಿಸುವಾಗೇನು ಕಳಿಸ್ಬಿಟ್ಟ. ಆಮೇಲೆ ಮಲಗ್ತಾನೆ, ನಿದ್ದೆ ಬರಲ್ಲ, ಈ ಕಡೆ ಮಲಗ್ತಾನೆ ಆ ಕಡೆ ಮಲಗ್ತಾನೆ, ಎರಡು ದಿನ ತರಿಸ್ತಾನೆ, ಕಾಲಿಗೆ ದಿನ ತರಿಸ್ತಾನೆ, ಹೊದಿಕೆ ಡಬಲ್ ಮಾಡ್ತಾನೆ, ಗಾಳಿ ಹಾಕಿಸ್ತಾನೆ, ಕಿಟಕಿ ಬಾಗಿಲು ತೆಗಿತಾನೆ, ಏನ್ ಮಾಡಿದ್ರು ನಿದ್ದೆ ಬರಲ್ಲ. ಕೂಡ್ಲೇ ಯಾರಲ್ಲಿ ಅಂತ ಒಬ್ಬನನ್ನ ಕೂಗ್ತಾನೆ, ನೋಡಿ ರಾತ್ರಿ ಎಲ್ಲ ಕೆಲಸ ಮಾಡ್ಬೇಕು, ಆ ದೂತ ಪಾಪ ಅವನು ನಿದ್ದೆ ಬಿಡ್ಬೇಕು ಇವ್ ಕರ್ಮಕ್ಕೆ. ಸರಿ ಕರೆದು ಹೇಳ್ದ, ಹೋಗಿ ಕ್ಷತ್ತಾರಂ
होगी विदुरं द्रष्टुम इच्छामि तमिहानय माचिरं तड माडबेड विदुरनन्न नोडबेकु अंत राज संस्थान बयसिदे अंत हेळु होगी अवनन्न कर्कोंडु बा अंत हेळि कळुहिसिद अवनु होगि विदुरनिगे हेळ्ताने ವಿದುರ ಆಯಿತು ಅಂತ ಬರ್ತಾನೆ ಅನ್ನುವಲ್ಲಿಗೆ ಪ್ರಜಾಗರ ಪರ್ವ ಶುರುವಾಗುತ್ತೆ. ಅಲ್ಲಿ ವಿದುರ ನಡುವೆ ನಡೆದ ಸಂಭಾಷಣೆಯೇ ವಿದುರ ನೀತಿ. ತುಂಬ ಲೌಕಿಕವಾದ ನ್ಯಾಯಗಳ ಜೊತೆಗೆ ಅಧ್ಯಾತ್ಮದ ಚಿಂತನೆಯನ್ನು ಒಡಲಿನಲ್ಲಿ ಇಟ್ಟುಕೊಂಡಂತಹ ಸುಂದರವಾದ ಸಂವಾದ ಈ ಮುಂದಿನ ಭಾಗದಲ್ಲಿ ಬರುತ್ತೆ. ಮತ್ತೆ ನಾವು ಮುಂದಿನ ಭಾಗದಲ್ಲಿ ಸೇರಿದಾಗ ವಿದುರ ನೀತಿಯ ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾಭ ಅನುಸೃತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.